ಎಲ್ಲರಿಗೂ ನಮಸ್ಕಾರ. ಇವತ್ತು 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. 8ನೇ ದಿನ ಹಿಂದಿನಂತೆ ಇವತ್ತು ಕೂಡ 50 ನಿಮಿಷಗಳ ಕಾಲ ಧ್ಯಾನ ಇರುತ್ತೆ, ತದನಂತರ ಸ್ಪೀಚ್ ಇರುತ್ತೆ. ವಿಶೇಷವಾಗಿ ಇವತ್ತು ಇಬ್ಬರು ಅತಿಥಿಗಳು ಸ್ಪೀಚ್ ಕೊಡಲಿದ್ದಾರೆ. ಅದಕ್ಕಿಂತ ಮುನ್ನ ಮಾಸ್ಟರ್ಸ್ ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಮಾಸ್ಟರ್ಸ್ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಅದಕ್ಕಿಂತ ಮುನ್ನ ಒಂದು ಗ್ಲಾಸ್ ನೀರನ್ನು ಕುಡಿಯಬಹುದು. ನೇರವಾಗಿ ಕುಳಿತು ಕತ್ತು ನೇರ ಬೆನ್ನು ನೇರ ಎರಡು ಕೈಗಳನ್ನು ಹೀಗೆ ಬೆಸೆದು ಎರಡು ಕಾಲುಗಳನ್ನು ಹೀಗೆ ಕ್ರಾಸ್ ಮಾಡಿ ಆರಾಮಾಗಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಮಾಸ್ಟರ್ಸ್ ಎಲ್ಲರೂ ಉಸಿರಾಟದ ಕಡೆ ಗಮನ ಕೊಡಿ. ಯಾವುದೇ ಆಲೋಚನೆಗಳು ಬಂದಲ್ಲಿ ಅದನ್ನು ಕತ್ತರಿಸಿ ಕೇವಲ ಶ್ವಾಸದ ಕಡೆ ಗಮನ. ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು. ಮಾಸ್ಟರ್ಸ್ ಎಲ್ಲರೂ ಆಳವಾದ ಧ್ಯಾನವನ್ನು ಮಾಡ್ಕೊಳ್ತಾ ಇದ್ದೇವೆ. ನಾವು ಹೇಳೋವರೆಗೂ ಯಾರೂ ಕಣ್ತೆರೆಯಬೇಡಿ.
Thank you.
5 ನಿಮಿಷಗಳು. ನಿಮಿಷಗಳು. ಮಾಸ್ಟರ್ಸ್, 1 ನಿಮಿಷಗಳು. Thank you.
ಮಾಸ್ಟರ್ಸ್ ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಸರ್, ಮ್ಯೂಸಿಕ್ ಸ್ಟಾಪ್ ಆಗಿದೆ ಸರ್. ಹಾಂ, ಸ್ಟಾಪ್ ಆಗಿದೆ. ಓಕೆ ಸರ್. ಮಾಸ್ಟರ್ಸ್, ಎಲ್ಲರೂ ದೇಹ ಎಚ್ಚರಿಕೆಗೆ ಬನ್ನಿ. ಕುಂಟಮ್ ಯಾರು ನೋಡಿ. ನಿಧಾನವಾಗಿ ಕೈಗಳನ್ನು ತೆಗೆತಾ ಕಣ್ಣುಗಳ ಮೇಲೆ ಇರಿಸಿ. ಹಾಗಾಗಿ 5 ಸೆಕೆಂಡ್. 5, 4, 3, 2, 1, 0. ಈಗ ನಿಧಾನವಾಗಿ ಕೈಗಳನ್ನು ತೆಗೆದು ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಬಿಡಿ. ಮಾಸ್ಟರ್ಸ್, ಅದ್ಭುತವಾದ ಆಳವಾದ ಧ್ಯಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮಾಸ್ಟರ್ಸ್, ಮಹಾಅವತಾರ್ ಫೌಂಡೇಶನ್ನ ರಂಗನಾಥ್ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ ಸರ್ ನಿಮಗೆ. ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೃಷ್ಣಮೂರ್ತಿ ಸರ್ ಬಂದಿದ್ದಾರಮ್ಮ? ಸರ್, ಸ್ಟಾರ್ಟಿಂಗ್ ಬಂದರು, ಬಂದ್ರಮ್ಮ. 40 ರಿಂದ 50 ನಿಮಿಷ ಅಂತ ಧ್ಯಾನ ಹೇಳಿದ್ದಕ್ಕೆ ಈಗ ಬರ್ತಾರೆ ಸರ್. ಅವರು ಒಂದು ಓಕೆ, ಕಾಲ್ ಮಾಡ್ಕೊಳ್ಳಿ ಸರ್. ಎತ್ತಿಲ್ಲ ಅವರು. ಸರಿ, ಇವತ್ತಿನ ಕಾರ್ಯಕ್ರಮ ವಿವರಗಳು ಹೇಳಿ, ನಾನು ಹಾಂ ಸರ್. ಬರ್ತೀನಿ. ಹೀಗೆ ಬರ್ತೀನಿ. ಮಾಸ್ಟರ್ಸ್, ಇವತ್ತು 8ನೇ ದಿನ. 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವರ್ಣ ಚಿಕಿತ್ಸೆ ಇವತ್ತಿನ ಕಾರ್ಯಕ್ರಮ ನಾನು ಜಾಯ್ನ್ ಆದ್ರಿಂದ ಸರ್. ಸರ್ ಜಾಯಿನ್ ಆಗಿದ್ರು, ಪೋಸ್ಟ್ ಕೊಟ್ಟಿದ್ದೆ, ಅವರು ಮೆಡಿಟೇಷನ್ಗೆ ಇರಲಿಲ್ಲ ಸರ್. ಮಾಸ್ಟರ್ಸ್, ನಿನ್ನೆಯ ಒಂದು ಕಾರ್ಯಕ್ರಮ ಭವರೋಗಕ್ಕೆ ಅದ್ಭುತವಾದ ಧ್ಯಾನ ಮತ್ತು ಆಧ್ಯಾತ್ಮಿಕತೆ. ನರೇಂದ್ರ ಸರ್ ತುಂಬ ಅದ್ಭುತವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಭವರೋಗ ಅಂತಂದ್ರೆ ಏನು ಅನ್ನೋದನ್ನ ತುಂಬ ಕೂಲಂಕುಷವಾಗಿ ತಿಳ್ಕೊಂಡಿದ್ದೇವೆ. ತದನಂತರ ಇವತ್ತು ವರ್ಣ ಚಿಕಿತ್ಸೆ, ಕಲರ್ ಥೆರಪಿ, ಈ ವಿಷಯವಾಗಿ ನಾವಿವತ್ತು ತಿಳ್ಕೊಳ್ತಾ ಇದ್ದೇವೆ ಸರ್. ರೈಟ್ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇರಿ ಸರ್. ರೈಟ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನ ಮಿತ್ರರಿಗೆ, ಮಾಲಿನಿ ಮೇಡಮ್ ಪ್ರತ್ಯೇಕವಾಗಿ ನಿಮಗೆ ನಮಸ್ಕಾರ ಹೇಳು. ನೈಟ್ ಕಾರ್ಯಕ್ರಮ ಇಲ್ಲ, ಸೊ ತಮ್ಮ ಭೇಟಿ ಹೇಳಕ್ಕೆ ಆಗ್ತಾ ಇಲ್ಲ. ಸೊ ನೈಟ್ ಕಾರ್ಯಕ್ರಮ 9 to 10:30 ಈಗ ತೆಲುಗು ಆಗ್ತಾ ಇದೆ. ಅದಕ್ಕೋಸ್ಕರ ಸಾಯಂಕಾಲ ಆದರೆ ನಾನು ಕೆಲಸದಲ್ಲಿ ಇರ್ತೀನಿ, ಸೊ ಬರಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇವತ್ತೇನಂದ್ರೆ ವಿಶೇಷವಾಗಿ ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಪ್ರೆಸೆಂಟೇಷನ್ಸ್ ಎಲ್ಲ ಇರುತ್ತೆ, ಸ್ವಲ್ಪ ಕೂಲಂಕುಷವಾಗಿ
ಸರ್ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಸೊ ಖಂಡಿತವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಯಾಕಂದರೆ ಇವೆಲ್ಲ ಡಿಟೇಲ್ ಪ್ರೆಸೆಂಟೇಷನ್ ಇರುತ್ತೆ ಸಾರಿಂದ. ಕಲರ್ ಥೆರಪಿ ಅನ್ನೋದು ವರ್ಣ ಚಿಕಿತ್ಸೆ, ತಮ್ಮ ಆಲ್ರೆಡಿ ತುಂಬ ಮಾಸ್ಟರ್ಸ್ಗೆಲ್ಲಿ ಫ್ರೆಂಡ್ಸ್ ಗೊತ್ತಾಗಿರ್ತದೆ ಆಲ್ರೆಡಿ. ಅದೇ ಸ್ವಲ್ಪ ಕೂಲಂಕುಷವಾಗಿ ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮ ಇರುತ್ತೆ. ಮನೋರಮ್ ಮೇಡಮ್ದು ಪೋಸ್ಟ್ ಕೊಡಿ, ಮಾ ಹಾಂ, ಓಕೆ ಸರ್. ಪೋಸ್ಟ್ ಕೊಡಿ. ಎಸ್ ರೈಟ್. ಸೊ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಸ್ನೇಹಿತರೆ ಇದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಂದರೆ ಈ ಕಲರ್ ಥೆರಪಿ ವರ್ಣ ಚಿಕಿತ್ಸೆ ನಾವು ಈಗಾಗಲೇ 365 ಡೇಸ್ 365 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಬೆಳಗ್ಗೆ ಸಮಯದಲ್ಲಿ ಈಗಾಗಲೇ 2 ದಿವಸದಿಂದ ಕಲರ್ ಥೆರಪಿ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಈಗ ಸರಿಂದ ಇನ್ನೂ ಪೂರ್ಣವಾಗಿ ಇನ್ನೂ ಹೇಳ್ಬೇಕಂದ್ರೆ ಕೂಲಂಕುಷವಾಗಿ ಎಲ್ಲ ಕೋನಗಳಿಂದ ನಾವು ನೋಡೋಕ್ಕೆ ಸಾಧ್ಯವಾಗುತ್ತೆ ಇದು. ಸೊ ಅವರು ತಜ್ಞರು ಮತ್ತೆ ಎಕ್ಸ್ಪರ್ಟ್ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾವೆಲ್ಲ ಅದು ಕೇಳಿಸ್ಕೊಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂತ ಅನ್ಕೋತೀನಿ. ಸೊ ನಾವು ಈ ಕ್ಲಾಸ್ನ ಮುಂದುವರ್ಸೋಣ. ಸೊ ನಾವೆಲ್ಲ ಕೇಳಿಸ್ಕೊಡೋಕ್ಕೆ ರೆಡಿ ಇದ್ದಾರೆ. ಸರ್ನು ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಈ ವೇದಿಕೆಗೆ ಸ್ವಾಗತ ಕೋರಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ. ಸೊ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಎಲ್ಲರೂ ಥ್ಯಾಂಕ್ ಯು. ಎಸ್ ಸರ್ ಮಾತಾ ಎಲ್ಲರೂ ಮಾತಾ ಫೌಂಡೇಶನ್ ಕಡೆಯಿಂದ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ, ಮತ್ತು ರಂಗನಾಥ್ ಸರ್ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದ. ನಮ್ಮ ಗುರುಗಳಾದಂತಹ ಪತ್ರಿ ಸರ್ ಅವ್ರಿಗೆ ನಾವು ಚಿರಋಣಿ, ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮಗಳೆಲ್ಲ ಮಾಡೋದಕ್ಕೆ ಒಂದು ಸರಿಯಾದಂತಹ ಒಂದು ಫೌಂಡೇಶನ್ ಹಾಕೊಟ್ಟು ಹೋಗಿದ್ದಾರೆ. ಅವರಿದ್ದಾರೆ, ಫೌಂಡೇಶನ್ ಹಾಕೊಟ್ಟು ಹೋಗಿಲ್ಲ. ನಾವು ಅದನ್ನು ಮುಂದುವರ್ಸ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ರೆ ಅವ್ರು ನೋಡ್ತಾ ಇರ್ತಾರೆ ಅಂತ ಒಂದು ಕಾರ್ಯಕ್ರಮ. ಇವಾಗ ಮಹಾತಾವರ್ ಬಾಬಾಜಿಗೂ ಕೂಡ ನನ್ನ ಒಂದು ಅವ್ರ ಚರಣಗಳನ್ನು ನಮಸ್ಕಾರ ಮಾಡ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಹೆಸರು ವರ್ಣ ಚಿಕಿತ್ಸೆ ಅಂತ. ಇದು ಕಲರ್ ಥೆರಪಿ ಅಂತ ಕರೀತಾರೆ. ಏನಪ್ಪ ಕಲರ್ ಥೆರಪಿಗೂ ಧ್ಯಾನಕ್ಕೂ ಏನ್ ಸಂಬಂಧ? ಬಣ್ಣಗಳು ಪಾಡಗದಿರುತ್ತೆ, ಆದ್ರೆ ನಾವು ಧ್ಯಾನ ಮಾಡುವಾಗ ಯಾವ ಬಣ್ಣಗಳು ನೋಡ್ತೀವಿ ನೋಡಿ? ಮೊದಲನೇ ಸತಿ ನಾವು ಧ್ಯಾನ ಮಾಡಕ್ ಕೂತ್ಕೊಂಡಾಗ ನಮಗ್ ಕಾಣೋದೇ ಬಣ್ಣಗಳು. ನಮ್ಗೆ ಹಳದಿ ಬಣ್ಣ ಕಾಣಿಸ್ತು, ಹಸಿರು ಬಣ್ಣ ಕಾಣಿಸ್ತು, ನನಗೊಂಥರ ಏನೋ ಚಕ್ರ ತಿರುಗ್ದಂಗ ಆಗ್ತಿತ್ತು, ಬಣ್ಣಗಳು ಸುತ್ತಾಡ್ದಂಗ ಆಗ್ತಿತ್ತು. ಇದೆಲ್ಲದನ್ನು ಪ್ರತಿ ಒಬ್ಬರು ಕೂಡ ಅವ್ರ ಬಾಯೊಳಗಡೆ ಮೊದಲನೇ ಸತಿ ಧ್ಯಾನ ಮಾಡಿದಾಗ ಅವ್ರು ನೋಡೋದೇ ಬಣ್ಣ. ಯಾಕೆ ಅಂದ್ರೆ ನಮ್ಮ ಮನಸ್ಸು, ಸುಪ್ತ ಮನಸ್ಸು, ಎಚ್ಚರ ಮನಸ್ಸು ಇವೆರಡೂ ಕೂಡ ಪೂರ್ಣವಾಗಿ ಈ ಒಂದು ಪ್ರಕೃತಿಗೆ ಜೋಡಿಸಿದೆ. ಈ ಪ್ರಕೃತಿಗೆ ಯಾವಾಗ ಜೋಡಣೆ ಆಗಿದೆಯೋ ಆಗ ಈ ವರ್ಣ ಅಂತ ಅನ್ನೋದು ಪ್ರಕೃತಿ ನಮಗೂ ತೋರಿಸುತ್ತೆ. ನೀನ್ ಹೊರಗಡೆ ಏನ್ ನೋಡ್ತಿದೀಯ ಬಾಹ್ಯದಲ್ಲಿ, ಅದು ಆಂತರಿಕವಾಗೂ ಇದೆ ನೋಡು ಅಂತ. ಈಗ ಮುಂದಕ್ಕೆ ಹೋಗ್ತಾ ವರ್ಣ ಚಿಕಿತ್ಸೆ ಅಂದ್ರೆ ಏನು ಅಂತ ಮೊದಲನೇದಾಗಿ ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರಕೃತಿಗೂ ಬಣ್ಣಗಳಿಗೂ ಗಾಢ ಸಂಬಂಧ ಇದೆ ಅಂತ ಈಗಾಗಲೇ ಹೇಳಿದೆ. ಮೊದಲನೇದಾಗಿ ನಮ್ ಕಣ್ಣು ಕಾಣೋದು ಅಂತಂದ್ರೆ ನೀಲಿಗಿರುವಂತ ಆಗಸ ನಮ್ಗೆ ಕಣ್ಣಿಗೆ ಹಬ್ಬ ಕೊಡುವಂತದ್ದು ಅಂದ್ರೆ ನಾವು ತಲೆ ಎತ್ತಿದ್ರೆ ಸಾಕು ಅದ್ಭುತವಾದಂತಹ ನೀಲಿ ಆಕಾಶ ಕಾಣುತ್ತೆ. ಇಲ್ಲೆಲ್ಲಿ ನೋಡಿದ್ರು ಧುಮ್ಮಿಕ್ಕೋ ಅಂತ ನದಿಗಳು, ಹೊರಹೊಮ್ಮಿಸೋ ಅಂತ ಕಾಮನ ಬಿಲ್ಲುಗಳು. ಇದು ನಮ್ ಕಣ್ಣಿಗೆ ಒಂದ್ಸತಿ ಮಳೆ ಬರ್ತಿದೆ, ಹಿಂದೆನೆ ಬಿಸಿಲು ಇದೆಯಂತೆ ಅಂದ್ರೆ ಕಾಮನ ಬಿಲ್ ಬಂದೇ ಬಿಡುತ್ತೆ. ಅದ್ ಎಷ್ಟು ಚೆನ್ನಾಗಿ ಅದೊಂದು ಬಿಲ್ಲಿನ ಆಕಾರದೊಳಗಡೆನೆ ಬಗ್ಗಿ ನಮಗೆಲ್ಲದನ್ನು ಬಣ್ಣಗಳು ಕೊಡುತ್ತೆ ಅಂದ್ರೆ ಅದ್ಭುತ ಅನ್ಸುತ್ತೆ ನಮಗೆ. ಬೋರ್ಗಿರೋ ಬೋರ್ಗರಿತಾ ಇರುವಂತಹ ಸಮುದ್ರ ನೊರೆ ಹಾಲಿನ ಶ್ವೇತ ನರ್ತನ. ನಮ್ಮ ಸಮುದ್ರ ನೋಡಿದ್ರೆ ಯಾವಾಗಲೂ ನೊರೆ ಹಾಲ್ ಜೊತೆ ಒಳಗಡೆ ಡ್ಯಾನ್ಸ್ ಮಾಡ್ತಿದೀಯೇನೋ. 24 ಗಂಟೆ 365 ದಿವಸನೂ ಇದು ಎಂಥ ಅದ್ಭುತವಾದಂತಹ ಒಂದು ನೃತ್ಯ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಮ್ಗೆ. ಅದು ನೋಡಿದ್ರೆ ಅದು ಪ್ರಕೃತಿಯಾಗಿ ನಾವು ಕೂಡ ಕವಿ ವಚನ ತರ ಹೇಳೋಣ ಅನ್ಸುತ್ತೆ ಅದು ನೋಡಿದ್ರೆ. ಚಂದ್ರನ ಹಾಲ್ ಬೆಳಕು ನೋಡಿದ್ರೆ ರಾತ್ರಿ ನಮ್ಮ ಕಣ್ಣಿಗೆ ಎಷ್ಟು ಮುದ ಕೊಡುತ್ತೆ, ಸಮಾಧಾನ ಸಿಗುತ್ತೆ, ಸಂತೋಷ ಆಗುತ್ತೆ, ಹಾಯಾಗಿರುತ್ತೆ.
ತಂಪು ಅನ್ಸುತ್ತೆ. ಈ ಚಂದ್ರನ ಹಾಲ್ ಬೆಳದಿಂಗಳಿಂದ ನಮ್ಗೆ ಎನರ್ಜಿನೂ ಸಿಗುತ್ತೆ. ಸೊ ಇದೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಪೌರ್ಣಮಿ ಧ್ಯಾನ ಮಾಡೋದ್ರಿಂದ ನಮ್ಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ಅದ್ರೊಳಗು ನಮಗೆ ಮೈಸೂರೊಳಗೆ ನಮ್ಮ ಪತ್ತೇ ಸರ್ ಅವರು ಒಂದು ಲಾರಿ ತುಂಬಾ ಜನಗಳನ್ನು ಕರ್ಕೊಂಡು ಈ ಒಂದು ರಂಗ್ ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಒಂದು ಗೋಸಾಯಿ ಘಾಟ್ ಅಂತ ಒಂದು ಜಾಗ ಇದೆ ಶ್ರೀರಂಗಪಟ್ಟಣದ ಹತ್ರ. ಆ ಗೋಸಾಯಿ ಘಾಟ್ ಅನ್ನೋ ಜಾಗದೊಳಗಡೆ ಎಲ್ಲಾರು ಕುತ್ಕೊಂಡು ಧ್ಯಾನ ಮಾಡೋವು, ಹೋಲ್ ನೈಟ್ ಧ್ಯಾನ ಮಾಡೋವು, 1 ಗಂಟೆ 2 ಗಂಟೆ ಆದಮೇಲೆ ನಮ್ಮ ಪತ್ರಿ ಸರ್ ಅವರು ಫ್ಲೂಟ್ ನುಡಿಸ್ತಾ ನುಡಿಸ್ತಾ ನಮ್ಮನ್ನೆಲ್ಲಾರ್ಗುನು ಹಾಗೆ ನಿದ್ರಾ ಸ್ಥಿತಿಗೂ ಕರ್ಕೊಂಡು ಹೋಗಿ ಡೋಂಟ್ ಓಪನ್ ಯುವರ್ ಐಸ್ ಕಂಟಿನ್ಯೂ ಟು ಸ್ಲೀಪ್ ಅನ್ನೋರು. ನಾವು ನಿದ್ದೆ ಮಾಡ್ತಿದ್ರೆ ನಮಗೆ ಎಲ್ಲ ಏನೇನೋ ಅದ್ಭುತವಾದಂತಹ ಅನುಭವಗಳಾಗೋದು. ಅದಾದ್ಮೇಲೆ ನಾವೆಲ್ಲ ಏನೇನೋ ಆಹಾರಗಳು ತಂದಿರೋ ಅದನ್ನೆಲ್ಲ ಹಂಚ್ಕೊಳ್ಳೋವು. ಹಂಚ್ಕೊಂಡ ಮೇಲೆ ಲೆಟ್ ಅಸ್ ಗೋ, ಲೆಟ್ ಅಸ್ ಕಂಪ್ಲೀಟ್ ಅಂತ ಹೇಳಿ ಲೆಟ್ ಅಸ್ ಕಂಟಿನ್ಯೂ ಅಂತ ತಿರ್ಗಾ ಧ್ಯಾನ ಕೂರಿಸೋರು. ಈ ತರ ಬೆಳಗಿನ ಜಾವ 5 ಗಂಟೆ ವಾಪಸ್ ಬರೋ ಅದೇ ಲಾರಿಲಿ. ಸೊ ಈ ಹಾಲು ಬೆಳೆದಿಂಗಳು ಅಂತಂದ್ರೆ ನಮಗೆ ಎಂಥ ಅದ್ಭುತವಾದಂತಹ ಅನುಭವಗಳು ಕೊಡುತ್ತೆ ಧ್ಯಾನ ಮಾಡಿದಾಗ ಅಂತ. ಇದು ಒಂದು ಕೂಡ ಬಣ್ಣಗಳಿಂದಾನೆ ಕೂಡಿರುವಂತಹದ್ದು, ಯಾಕೆಂದ್ರೆ ಚಂದ್ರನ ಸುತ್ತು ಬೇರೆ ಬೇರೆ ಬಣ್ಣಗಳು ಬರುತ್ತೆ. ಅದನ್ನ ಒಂದೊಂದ್ಸತಿ ಬಂದ ಒಂದೊಂದ್ಸತಿ ಪೌರ್ಣಮಿ ಆದಾಗ ಒಂದೊಂದರ ಕಾಣಿಸ್ತಾ ಇರ್ತಾರೆ. ಇದು ಪ್ರಕೃತಿಯ ಮಹಿಮೆ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಬಾನಂಗಳದಲ್ಲಿ ರಂಗೇರಿಸುವಂತ ಸೂರ್ಯ, ಸೂರ್ಯ ಉದಯ ಆಗುವಾಗ ಅಸ್ತಮಾನ ಆಗುವಾಗ ಏನಾದ್ರು ನಾವು ಆಕಾಶಗಳನ್ನ ನೋಡಿದ್ರೆ, ನಾವೆಲ್ಲ ಮಕ್ಕಳಿಂದನೂ ಆಕಾಶ ನೋಡೋದು ಹೇಳ್ಕೊಡ್ಬೇಕು. ರಾತ್ರಿ ಹೊತ್ತು ಸೂರ್ಯನ ನೋಡ, ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡೋದು, ಎಲ್ಲ ಕಾನ್ಸ್ಟಲೇಷನ್ಸ್ ನೋಡೋದು, ಇದೆಲ್ಲ ಹೇಳ್ಕೊಡ್ಬೇಕು. ಈ ನೋಡಿ ಇದು ಸಪ್ತರ್ಷಿ ಮಂಡಲ, ಇದೆಲ್ಲ ಹೇಳ್ಕೊಡ್ಬೇಕು. ಯಾರು ಕೂಡ ಎಲ್ಲ 4 ಗೋಡೆ ಒಳಗಡೆ ಸೇರ್ಕೊಂಡಿರ್ತಾರೆ, ಸಾಯಂಕಾಲ ಆಯ್ತು ಅಂತಂದ್ರೆ ಎಲ್ಲರೂ ಸೀರಿಯಲ್ಗಳು ನೋಡ್ಕೊಂಡು ಸಮಯ ನಷ್ಟ ಮಾಡ್ಕೊಳ್ತಿರ್ತಾರೆ. ಈ ಪ್ರಕೃತಿ ಜೊತೆಯಲ್ಲಿ ಇರೋಲ್ಲ. ಎಲ್ಲಿ ನೋಡಿದ್ರು ಬೆಳಕಿರೋದ್ರಿಂದ ಆಕಾಶದೊಳಗಿರೋ ನಕ್ಷತ್ರಗಳೇ ಕಾಣಲ್ಲ. ಆ ದೃಷ್ಟಿಯಿಂದ ಈ ಬಾನಂಗಳದಲ್ಲಿ ಈ ಸೂರ್ಯನ ಮಹಿಮೆ, ಉದಯ ಅಸ್ತಮಾನ ಎಂಥ ಅದ್ಭುತ. ಇಲ್ಲಿ ತನಕ ಎಷ್ಟು ಕೋಟಿ ಜನ ಫೋಟೋಗ್ರಾಫರ್ಸ್ ಈ ಫೋಟೋಗಳು ತೆಗೆದಿದ್ದಾರೆ ಅಂದ್ರೆ ಆ ಅಸ್ತಮಾನ ಒಂದಿರ್ತಾರ ಇನ್ನೊಂದಿಲ್ಲ ಸರ್. ಇದೆಲ್ಲ ಫೋಟೋಸ್ ಇದೆ, ಎಲ್ಲೆಲ್ಲೂ ಬಣ್ಣಗಳೇ ಬಣ್ಣಗಳು. ಬದುಕಿಗೆ ಮುದ ನೋಡುವಂತ ಚಿತ್ತಾರಗಳಿದೆ ಎಲ್ಲಾ ಕಡೆಯಲ್ಲೂ. ನಾವೇನಾರು ನಯಾಗರ ಫಾಲ್ಸ್ ನೋಡ್ಬಿಟ್ರೆ ಅದು ಅದಕ್ಕೆ ಬಣ್ಣಗಳು, ಅವರು ಲೈಟ್ಗಳು ಹಾಕಿರ್ತಾರೆ ರಾತ್ರಿ ಹೊತ್ತು. ಆದ್ರೂ ಆ ನೀರು ಬೀಳ್ತಿರುವಾಗ ನಮ್ಗೆ ವಿಬ್ಗಯಾರ್ ಕಾಣಿಸ್ತಾ ಇರತ್ತೆ, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ರೆಡ್. ಈ ವಿಬ್ಗಯಾರ್ ಅನ್ನೋದು ನಮಗೆ ಅದ್ಭುತವಾದಂತ ಕಾಮನ್ ಬಿಲ್ಲಿನ ಒಂದು ಪರಿಚಯ ಆಗುತ್ತೆ. ಅಲ್ಲಿ ಹೋದ್ರೆ ಸಂತೋಷ ಆಗುತ್ತೆ. ಬಣ್ಣ ಅಂದ್ರೆ ಬೆಳಕಿನ ವೈವಿಧ್ಯಮಯ ತರಂಗಾಂಗಗಳನ್ನ ಹೊಂದಿರುವ ಬೆಳಕಿನದೇ ಒಂದು ರೂಪ. ಬಣ್ಣ ಎಲ್ಲೂ ಇರಲ್ಲ, ಯಾರು ಬಂದು ಪೇಂಟ್ ಮಾಡಲ್ಲ. ಬಣ್ಣ ಅನ್ನೋದು ಬೆಳ್ಳಗಿರುವಂತಹ ಬಿಳಿ ರಾಶಿಯೊಳಗೆ, ಬೆಳಕಿನ ರಾಶಿ, ಆ ರಾಶಿ ಒಳಗಡೆ ಅಡಿಕೆ ಕೂತಿರುವಂತಹ ಅದ್ಭುತವಾದಂತಹ ಒಂದು ರಮ್ಯ ಚಿತ್ರ. ಆ ಒಂದು ರಮ್ಯ ಚಿತ್ರ ಏನಿದೆ, ಅದೇ ಸೂರ್ಯನೇ ಭೂಮಿಲಿ ಬದುಕರಳಿಸ್ತಾ ಇರ್ತಾನೆ, ಅರಳಿಸ್ತಾ ಇರ್ತಾನೆ. ಈ ಸೂರ್ಯ ಬರ್ತಾನೆ ನಮ್ಮನ್ನ ನಮ್ಮದು ಬದುಕನ್ನ ಅರಳಿಸ್ತಾ ಇದ್ದಾನೆ ಅಂದ್ರೆ ಅದು ಬಣ್ಣಗಳಿಂದಲೇ. ಸೂರ್ಯನೇ ಸಕಲ ಜೀವಿಗಳಿಗೂ ಜೀವನಾಧಾರ ಅಂತ ಅನ್ನೋದನ್ನ ಈ ಬಣ್ಣಗಳ ಮೂಲಕ ತೋರಿಸ್ತಾನೆ. ಸೂರ್ಯನ ಬೆಳಕೇ ಬಣ್ಣಗಳ ವೈವಿಧ್ಯತೆಗೆ ಮೂಲ ನೆಲೆ ಅನ್ನೋದು ಕೂಡ ನಮ್ಗೆ ಪ್ರಕೃತಿಯಿಂದ ತಿಳಿಯುತ್ತೆ. 1,000 ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು ಸೂರ್ಯನ ಬೆಳಕಿನ ಶಕ್ತಿಯಿಂದ ವರ್ಣ ವೈವಿಧ್ಯಗಳ ಸಂಯೋಜನೆಯನ್ನ ಅದರ ಉಪಯೋಗದಿಂದ ರೋಗ ನಿವಾರಣೆ ಸಾಧ್ಯ ಅಂತ ತಿಳಿಸಿದ್ರು. ಆಗ್ಲೇ 1,000 ವರ್ಷಗಳ ಹಿಂದೆನೆ ಗೊತ್ತಿತ್ತು ಇದ್ರೊಳಗೆ ಬಣ್ಣಗಳಿದೆ. ಆ ಬಣ್ಣಗಳು ನಮಗೆ ಕಾಯಿಲೆಯನ್ನು ವಾಸಿ ಮಾಡುತ್ತೆ. ರೆಡ್ ಕ್ಯೂರ್ಸ್ ರೆಡ್, ಯೆಲ್ಲೋ ಕ್ಯೂರ್ಸ್ ಯೆಲ್ಲೋ ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲೇ, ರೋಮ್ ದೇಶದೊಳಗಡೆ ಹೇಳ್ತಂತ ಮಾತಿದು. ಜ್ವರ ಬಂದ್ರೆ ಕೆಂಪು ಬಟ್ಟೆನ ಸುತ್ತು ಬಿಟ್ರೆ ಅವ್ರಿಗೆ ಜ್ವರ ಹೊಟ್ಟೋಗೋದಂತೆ. ಯಾರಿಗೆ ಈ ಒಂದು ಯೆಲ್ಲೋ ಅಂದ್ರೆ ಏನು, ಯಾರಿಗೆ ಒಂದು ಲಿವರ್ ಕಂಪ್ಲೇಂಟ್ ಆಗಿ ಜಾಂಡಿಸ್ ಆಗಿರುತ್ತೋ ಅವ್ರ ಮೈಯೆಲ್ಲ ಹಳದಿ,
ಇವ್ರಿನ್ ಹಳದಿ ಕಣ್ಣ ಹಳದಿ, ಉಗುರುಗಳ ಹಳದಿ, ಕೈಯೆಲ್ಲ ಹಳದಿ. ಅದಕ್ಕೆ ಹಳದಿ ಬಟ್ಟೆನ, ಅರಿಶಿನದ ಬಟ್ಟೆನ ಸುತ್ತು ಬಿಟ್ಟರೆ ತಕ್ಷಣನೇ ಅವರಿಗೆ ಜಾಂಡಿಸ್ ಕಡಿಮೆ ಆಗುತ್ತೆ ಅಂತ, ಬಿಲಿರೂಬಿನ್ ಕಂಟೆಂಟ್ ಕಡಿಮೆ ಆಗುತ್ತೆ ಅಂತ ಕೂಡ ಈ ಒಂದು ಹಿಂದಿನವರಿಗೆ ಗೊತ್ತಿತ್ತು. ಇದೆಲ್ಲ ದೇಹ ರೋಗಗ್ರಸ್ತವಾಗಿದೆ ಎಂದ್ರೆ ಅದರ ಅರ್ಥ ದೇಹಕ್ಕೆ ಬೇಕಾಗಿರೋ ಬಯಸೋ ಬಣ್ಣಗಳಲ್ಲಿ ಸಮತೋಲನ ಇಲ್ಲ, ಸಮತೋಲನ ವ್ಯತ್ಯಾಸ ಆಗಿದೆ, ನಮಗ್ ಬೇಕಾದಂತ ಬಣ್ಣ ನಮಗ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡ ತಕ್ಷಣನೇ ನಮ್ಮ ದೇಹದೊಳಗಡೆ ಎನರ್ಜಿ ವೇರಿಯೇಷನ್ಸ್ ಆಗುತ್ತೆ. ತಕ್ಷಣನೇ ಆ ಒಂದು ಕಿರಣಗಳು ನಮಗ್ ಕೊಡ್ತಾ ಇದ್ದಂತ ಕಂಪನ ವ್ಯತ್ಯಾಸ ಆದ ತಕ್ಷಣನೇ ವೇರಿಯೇಷನ್ ಆದ್ರೆ ನಮಗ್ ಕಾಯಿಲೆಗಳು ಬರುತ್ತೆ ಅಂತಾರೆ. ಇದನ್ನ ಇನ್ನೂ ರಿಸರ್ಚ್ ಮಾಡಿಲ್ಲ ಯಾರು. ಈಸ್ ದೇರ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೈಬ್ರೇಷನ್ಸ್ ಆಫ್ ದಿ ಲೈಟ್ ಅಂಡ್ ದಿ ಕಲರ್ ಅಂತ? ಸೊ ಅಂತದನ್ನ ಯಾರೋ ಒಬ್ರು ನಿಮ್ಮಂತವ್ರು ಮಾಡಬೇಕು. ವರ್ಣ ಚಿಕಿತ್ಸೆ ಮೂಲಕ ಈ ಅಸಮತೋಲನ ಸರಿಪಡಿಸ್ಬೇಕು, ರೋಗ ಶಮನ ಮಾಡಬೇಕು ಅಂತ ಅಂದ್ರೆ ಸೂರ್ಯ ಚಿಕಿತ್ಸೆ ಅದ್ಭುತವಾದಂತ ಒಂದು ಸಾಧನ ಅಂತ ಎಲ್ರಿಗೂ ಗೊತ್ತಿದೆ. ನಾನು ಮೊನ್ನೆ ಹೇಳಿದ್ದೆ ಡ್ರಗ್ಲೆಸ್ ಥೆರಪೀಸ್ ಒಳಗೆ ಹೀಲಿಯೋಥೆರಪಿ, ಸೋಲಾರ್ ಥೆರಪಿ, ಕ್ರೋಮೋಥೆರಪಿ, ಕಲರ್ ಥೆರಪಿ, ಇದರೊಳಗಡೆ ಹೀಲಿಯೋಥೆರಪಿ ಅಂತ ಅನ್ನೋದು ಸೇರ್ಕೊಂಡಿದೆ. ಹೀಲಿಯೋ ಅಂದ್ರೆ ಸೂರ್ಯ ಅಂತ. ಆ ಸೂರ್ಯನ ಚಿಕಿತ್ಸೆ ಅಥವಾ ಸೂರ್ಯನ ಬಣ್ಣಗಳಿಂದಲೇ ಚಿಕಿತ್ಸೆ ಆಗುತ್ತೆ ಅಂತ ಅನ್ನೋದು, ನಾವು ಸೂರ್ಯ ಅಂತ ಅಂದಟ್ಕೆ ಡಿ ವಿಟಮಿನ್ ಸಿಗುತ್ತೆ ಅಂತ ಅಷ್ಟೇ ಗೊತ್ತಿರೋದು ನಮ್ಮ ಈಗಿನ ಡಾಕ್ಟರ್ಗಳಿಗೆ. ಇಟ್ ಈಸ್ ನಾಟ್ ದಿ ಕೇಸ್. ಎವ್ರಿ ಕಲರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹೀಲಿಂಗ್ ಕ್ಯಾಪಬಿಲಿಟಿ. ಸೊ ಈಗ ಈ ಪದ್ಧತಿನ ಪರಿಣಾಮಕಾರಿಯಾಗಿ ಪ್ರಾಚೀನ ಭಾರತದಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ವರ್ಣ ಚಿಕಿತ್ಸೆ ಆರೋಗ್ಯಕರ, ರಕ್ಷಕ, ಪುನಃ ಪ್ರಸನ್ನಕಾರಕ, ನಮ್ಮ ಮನಸ್ಸಿಗೆ ಮುದ ಕೊಡುವಂತಹ ಅದ್ಭುತವಾದಂತಹ ಒಂದು ವಿಧಾನ ಅಂತ ನಮ್ಗೆಲ್ಲ ಹಿಂದುಳಿದವರು ಭಾರತದಲ್ಲಿ ತಿಳ್ಕೊಂಡಿದ್ರು. ಮಾನವ ಹಾಗೂ ಬಣ್ಣಗಳಿಗೂ ಇರುವಂತಹ ಸಂಬಂಧದ ಬಗ್ಗೆ ನೋಡೋಣ, ಬಾಂಧವ್ಯದ ಬಗ್ಗೆ ನೋಡೋಣ. ಮಾನವ ಅಂದಿನಿಂದ ಇಂದವರವರೆಗೆ ತನಗ್ ಗೊತ್ತಿದ್ದೋ ಗೊತ್ತಿಲ್ವೋ ನಾನಾ ತರಹದ ಬಣ್ಣಗಳೊಂದಿಗೆ ಬಾಳ್ತಾ ಇದ್ದಾನೆ. ಮಾನವ ಜೀವನದಲ್ಲಿ ಸಾಮರಸ್ಯತೆ, ಹೊಂದಾಣಿಕೆ, ಬಣ್ಣಗಳ ಸಂಬಂಧ ಒಂದಕ್ಕೊಂದು ಪೂರಕವಾಗಿದೆ. ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿದ್ಯೋ, ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯೋ ನೀನು, ಆಹ್ ಏನ್ ಬ್ಯೂಟಿಫುಲ್ ಆಗಿ, ನಮ್ಮ ಹುಡುಗಿನ ಡ್ರೆಸ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡ್ತೀವಿ ಒಂದು 2 ನಿಮಿಷ ಅಂತಾರೆ. ಇದ್ರೊಳಗೆ ಏನಿದೆ? ಬಣ್ಣಗಳು ಸೇರಿದೆ. ಬಣ್ಣಗಳಿಂದ ಅವರ ಒಂದು ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಾರೆ, ಹುಬ್ಬುಗಳಿಗೆ ಕಪ್ಪು ಹಚ್ಕೋತಾರೆ, ತಲೆನ ಕಪ್ಪು ಮಾಡ್ಕೋತಾರೆ, ಇದೆಲ್ಲ ಬಣ್ಣಗಳಲ್ವೇನು? ಸೊ ಬಣ್ಣವಿಲ್ಲದ ಯಾವ ಪದಾರ್ಥನೂ ಪ್ರಪಂಚದಲ್ಲಿ ಇಲ್ಲ. ಎಲ್ಲಾ ಬಣ್ಣಗಳು ಎಲ್ಲರಿಗೂ ಇಷ್ಟ ಆಗಲ್ಲ. ಏ ಹೋಗ, ಈ ಬಣ್ಣ ಚೆನ್ನಾಗಿಲ್ಲ, ಇದು ತುಂಬಾ ಡಾರ್ಕ್ ಅಪ್ಪ, ಏ ಇದು ಎಷ್ಟು ಲೈಟ್ ಆಗಿದೆ, ಇದಕ್ಕೊಂದು ಸ್ವಲ್ಪ ಕಾಂಟ್ರಾಸ್ಟ್ ಇಲ್ಲ ಕಣ. ಸೊ ಈ ತರ ಬಣ್ಣಗಳನ್ನ ಇಷ್ಟ ಪಡೋದು ಒಬ್ಬೊಬ್ರದ್ದು ಒಂದೊಂದ್ ತರ. ನನಗೆ ಇಷ್ಟ ಆಗಿದ್ ನಿಮ್ಗಾಗಲ್ಲ, ನಿಮ್ಗೆ ಇಷ್ಟ ಆಗಿದ್ ನಮ್ಗಾಗಲ್ಲ. ಯಾಕೆ ಅಂದ್ರೆ ನಮ್ಮೊಳಗಡೆ ಇರುವಂತಹ ಮನಸ್ಸಿನ ಒಂದು ಕಂಪನ ಇದೆಯಲ್ಲ, ಮನಸ್ಸೊಳಗಡೆ ಒಂದು ಕಂಪನ ಹುಟ್ಟುತ್ತೆ. ಆ ಕಂಪನ ಒಂದು ಬಣ್ಣ ಆರಿಸ್ಕೊಂತು ಅಂತಂದ್ರೆ ಆ ಒಂದು ಕೊರತೆ ಇದೆ ಆ ಮನಸ್ಸಿನೊಳಗೆ. ನಮ್ಮ ಒಂದು 7 ಬಣ್ಣಗಳ ಇರುವಂತಹ 7 ಚಕ್ರಗಳಲ್ಲಿ ವ್ಯತ್ಯಾಸ ಇದೆ. ಅಲ್ಲಿರುವಂತಹ ಬಣ್ಣದ ವೈಖರಿ ಬದಲಾಗಿದೆ. ಪ್ರತಿಯೊಂದ್ ಚಕ್ರದಲ್ಲಿ ಎಷ್ಟು ಗಡುಸಾದಂತಹ ಬಣ್ಣ ಇರಬೇಕು ಅದು ತೆಳುವಾಗಿದೆ ಅಂತ ಅರ್ಥ ಆಗುವಂತಹದ್ದೇ ಈ ಒಂದು ಬಣ್ಣಗಳ ಒಂದು ಬಣ್ಣಗಳಿಗೂ ನಮಗೂ ಇರುವಂತಹ ಬಾಂಧವ್ಯ. ಮಾನವ ಅಂತಂದ್ರೆ ಬಣ್ಣ, ಬಣ್ಣ ಅಂದ್ರೆ ಬಾಂಧವ್ಯ. ಎಲ್ಲಾ ಬಣ್ಣಗಳು ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ಹೇಳಿದೆ. ವ್ಯಕ್ತಿ ಧರಿಸುವಂತ ಬಣ್ಣದ ಬಟ್ಟೆ ಬಣ್ಣ ನೋಡಿದ್ರೆ ಅವನ ವ್ಯಕ್ತಿತ್ವನೇ ಪ್ರತಿಬಿಂಬಿಸುತ್ತೆ. ಉದಾಹರಣೆಗೆ ಒಬ್ಬ ಸನ್ಯಾಸಿ ಮಠಾಧೀಶ ಅಂದ್ರೆ ಅವ್ರು ಬರೀ ಕಿತ್ತಳೆ ಕಾವಿನೇ ಹಾಕೋತಾರೆ. ಸೊ ಅಲ್ಲಿಗೆ ಅವ್ರು ಬರ್ತಾ ಇದ್ದಾನೆ, ಓ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ ನಾವು ಇಲ್ಲಿಂದ ಗೌರವ ಆಚರಣೆ ಮಾಡೋಕ್ ಶುರು ಮಾಡಿಬಿಡ್ತೀವಿ. ಅದೇ ಒಬ್ರು ಪೂಜಾರಿಗಳು ಬರ್ತಿದ್ದಾರೆ ಅಂತಂದ್ರೆ ಅವ್ರು ಕೆಂಪು ಹಳದಿ ಕೆಂಪಾಗಿರುವಂತಹ ಅಂಚಿರುವಂತಹ ಹಳದಿ ಬಣ್ಣದ ಅವರ ಒಂದು ಪಂಚೆ ಇರುತ್ತೆ. ರಾಜಕೀಯ ಮುಖಂಡರು ತಗೊಂಡ್ರೆ ಅವರು ನೇವಿ ಅಂದ್ರೆ ಸಮುದ್ರ ಕಾಯೋರು, ಅವರೆಲ್ಲ ಬಿಳಿ ಬಣ್ಣ ಹಾಕೋತಾರೆ. ಏರ್ಫೋರ್ಸ್, ರೈಲ್ವೆ ಇವರೆಲ್ಲ ಕಡು ನೀಲಿ ಡಾರ್ಕ್ ಬ್ಲೂ ಕಲರ್ ಡ್ರೆಸ್ಗಳು. ಪೊಲೀಸು, ಅಂಚೆ ಇವರೆಲ್ಲ ಖಾಕಿ ಡ್ರೆಸ್ಸು. ಕಂಪ್ನಿಗಳು, ಶಾಲೆಗಳು ಇವರೆಲ್ಲ ಅವರದೇ ಆದಂತ ಯೂನಿಫಾರ್ಮ್ಗಳು, ಅದರ ನಿಗದಿತ ಬಣ್ಣ ಇರುತ್ತೆ. ರಾಜ್ಯ ಸಾರಿಗೆ ಬಸ್ಗಳಿಗೆ ಆಯಾ ರಾಜ್ಯದ ನಿಗದಿಪಡಿಸಿದ ಬಣ್ಣ ಇರುತ್ತೆ. ಟ್ಯಾಕ್ಸಿ ಆಟೋಗಳಿಗೆ ಆಯಾ ರಾಜ್ಯ ನಿಗದಿಪಡಿಸೋ ಬಣ್ಣ ಇದೆ. ರಾಷ್ಟ್ರ ಧ್ವಜಗಳಿಗೆ ಆಯಾ ದೇಶ ಆಯ್ಕೆ ಮಾಡಿ
ಬಣ್ಣಕ್ಕೆ ತಕ್ಕಂತೆ ಅರ್ಥೈಸ್ತಾರೆ ಅದನ್ನ. ದೇವಸ್ಥಾನಗಳಿಗೆ, ಮಸೀದಿಗೆ, ಚರ್ಚ್ಗಳಿಗೆ ನಿಗದಿತ ಬಣ್ಣ ಇರುತ್ತೆ. ಫೆನ್ಶುಯಿ ಅಂತ ಚೈನಾ ದೇಶದ ಒಂದು ವಿಧಾನ ಇದೆ, ಅಲ್ಲಿ ವಿವಿಧ ಧರ್ಮಗಳ ಸಾಂಕೇತಿಕವಾಗಿ ನಿಗದಿತ ಬಣ್ಣ ಇರುತ್ತೆ. ಅವರಲ್ಲೂ ಕೂಡ ಬೇರೆ ಬೇರೆ ಧರ್ಮಗಳಿದೆ. ಚೈನಾ ಅಂದ್ರೆ ಒಂದೇ ಧರ್ಮ ಇಲ್ಲ, ಬೌದ್ಧ ಧರ್ಮ ಇದೆ, ಅದಾದ್ಮೇಲೆ ಅವರದೇ ಆದಂತ ವಿವಿಧ ಧರ್ಮಗಳಿದೆ. ಆ ಧರ್ಮಗಳಿಗೆ ತಕ್ಕಂತೆ ಅವರು ಫೆಂಗ್ಶುಯಿ ಒಳಗೆ ಬಣ್ಣಗಳನ್ನ ಉಪಯೋಗ ಮಾಡ್ತಾರೆ. ಅದು ಆರೋಗ್ಯಕ್ಕೂ ಕೂಡ ಬೇಕು ಅಂತ ಹೇಳ್ತಾರೆ. ಮನೆ ಕಚೇರಿ ಗೋಡೆಗಳಿಗೆ ಆಯ್ಕೆ ಮಾಡಿದ ಅರ್ಥದಾಯಕ ಬಣ್ಣಗಳನ್ನು ನಾವು ನಿರ್ಧರಿಸ್ತೀವಿ. ನಮ್ಮ ಮನೆಗೆ ಇಂಥದ್ದೇ ಬಣ್ಣ ಬೇಕು ಅಂತ ಯಾರೋ ಒಬ್ರು ಹೇಳಿರ್ತಾರೆ. ವಾಸ್ತು ಸರ್ವ ಬೇಕು ಅಂದ್ರೆ ಈ ಬಣ್ಣ ಹಚ್ಕೊಳ್ಳಿ, ಮುಂದಲ್ ಬಾಗಿಲಿಗೆ ಈ ಬಣ್ಣ ಹಚ್ಚಿ. ಪ್ರಕೃತಿ ಕೂಡ ನಾವು ಮಾಡ್ದಂಗೆ ಆಹಾರ ಪದಾರ್ಥಗಳ ವಿವಿಧ ಬಣ್ಣಗಳನ್ನ ಸೃಷ್ಟಿಸಿದೆ. ನೋಡಿಬೇಕಾರೆ ನೀವು ಯಾವ ಆಹಾರ ತಗೊಳ್ಳಿ, ಒಂದ್ರ ತರ ಇನ್ನೊಂದಿರಲ್ಲ. ಎರಡು ಸೀಬೆಕಾಯಿ ತಗೊಂಡ್ರೆ ಒಂದೊಂದಕ್ಕೂ ಒಂದೊಂದು ಬಣ್ಣ ಇರತ್ತೆ. ಅದೇ ತರನೆ ಪ್ರಾಣಿ ವರ್ಗ ತಗೊಂಡ್ರೆ ಅಪ್ಪ ಏನ್ ಬ್ಯೂಟಿಫುಲ್ ಆಗಿರುವಂತಹ ಬಣ್ಣ ಬಣ್ಣವಾಗಿರುವಂತಹ ಮೀನುಗಳು, ಬಣ್ಣ ಬಣ್ಣವಾಗಿರುವಂತಹ ಪ್ರಾಣಿಗಳು, ಅವುಗಳಿಗೆ ಯಾರಪ್ಪ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಬಣ್ಣ ಹಚ್ಚಿದ್ದಾರೆ ಅಂತ ಅನ್ನುವಂತಹ ಹಕ್ಕಿಗಳು, ಆ ಒಂದೊಂದು ಚಿಟ್ಟೆಗಳು ಹಾರ್ತಾ ಇದ್ರೆ ಅದು ಎಷ್ಟು ರಮ್ಯವಾಗಿರುತ್ತೆ. ಇದೆಲ್ಲದನ್ನು ಕೂಡ ಬಣ್ಣಗಳಿಂದ ನಮ್ಮ ಪ್ರಪಂಚ ನಳು ನಳಿಸ್ತಾ ಇರುತ್ತೆ. ಆಧ್ಯಾತ್ಮಿಕವಾಗಿ ನಾವೇನಾದ್ರು ಹೋದ್ರೆ ಕಂಪನ ಶರೀರ ಅಂತ ನಮ್ಗೇನಿದೆಯೋ, ನಮಗೆ 7 ದೇಹ, 7 ಚಕ್ರ, 72,000 ನಾಡಿ ಇದೆ. ಈ 7 ದೇಹ ತನ್ನದೇ ಆದಂತಹ ಬಣ್ಣಗಳನ್ನ ಹೊರಹೊಮ್ಮಿಸ್ತಾ ಇರುತ್ತೆ. ಕೆಲವು ಬಣ್ಣಗಳು ಶಾಶ್ವತವಾಗಿ ಒಂದೇ ಬಣ್ಣ, ಕೆಲವು ಪ್ರತಿ ಸೆಕೆಂಡ್ಗೊಂದು ಬಣ್ಣ ಬದಲು ಮಾಡುವಂತಹ ಶರೀರಗಳು ನಮಗಿರುವಂತದ್ದು ಆಧ್ಯಾತ್ಮಿಕ ಕಂಪನ ಶರೀರ. ದೇರ್ ಆಲ್ ಕಾಲ್ಡ್ ವೈಬ್ರೇಟರಿ ಬಾಡೀಸ್. ಕಂಪನ ಶರೀರ ಅಂದ್ರೆ ಅದೇ ಅರ್ಥ. ಆದ್ರೆ ಅದು ಎಷ್ಟು ಬೇಗ, 1 ಸೆಕೆಂಡ್ಗೆ 1,000,000 ಟೈಮ್ಸ್ ವೈಬ್ರೇಟ್ ಆಗುತ್ತೆ ಒಂದು ನಮ್ಮ ಒಂದು ಎಥರಲ್ ಬಾಡಿ. ನಮ್ಮ ಕಂಪನ ಶರೀರ, ನಮ್ಮ ನೀಲಿ ಬಣ್ಣ ಶರೀರ ಅಂತ ಕರೀತಾರೆ ಅದನ್ನ. ಅದು ಯಾವಾಗಲೂ ನೀಲಿ ಬಣ್ಣನೇ ಇರುತ್ತೆ. ಆದ್ರೆ 1 ಸೆಕೆಂಡ್ಗೆ ಒಂದು ಸೆಕೆಂಡ್ಗೆ 10 ಲಕ್ಷ ಸತಿ ಅದು ತನ್ನ ಒಂದು ಕಂಪನಾನ ಉತ್ಪತ್ತಿ ಮಾಡುತ್ತೆ. ಪ್ರಪಂಚದಲ್ಲಿರೋ ಎಲ್ಲಾ ಅಸ್ತಿತ್ವಗಳಲ್ಲೂ ಬಣ್ಣ ನಿಗೂಢವಾಗಿ ತನ್ನ ಛಾಪನ್ನು ಮೂಡಿಸೇ ಇದೆ ಅಂತ ಘಂಟಾ ಘೋಷವಾಗಿ ಹೇಳ್ಬೋದು. ಬಣ್ಣ ಇದ್ದರೆ ಜಾಗವೇ ಇಲ್ಲ. ಬಣ್ಣಗಳಲ್ಲೆಲ್ಲ ಶ್ರೇಷ್ಠವಾದ ಬಣ್ಣ ಬಿಳಿ. ಇದು ಎಲ್ಲಾ ಕಾಲದಲ್ಲೂ ಎಲ್ಲಾ ಬಣ್ಣಗಳ ಜೊತೆ ಹೊಂದಾಣಿಕೆ ಆಗುವಂತ ಒಂದು ಬಣ್ಣ. ಇದ್ರ ಬಗ್ಗೆ ಬಹಳ ಸಂಶೋಧನೆ ನಡೆದಿದೆ. ಬಿಳಿ ಬಣ್ಣ ಅಂತಂದ್ರೆ ಯಾಕೆ ಅದು ಮುಖ್ಯ? ಈಗ ಬಣ್ಣ ಅಂದ್ರೆ ಏನು ಅಂತ ತಿಳಿಯೋಣ. ಸ್ವಲ್ಪ ಸೈಂಟಿಫಿಕ್ ಆಗಿ ಹೋಗೋಣ, ಒಂದು ವೈಜ್ಞಾನಿಕವಾಗಿ ಹೋಗೋಣ. ಬ್ರಹ್ಮಾಂಡ ಅಂತಂದ್ರೆ ನಮ್ಮ ಸುತ್ತು ಇರುವಂತಹ ಈ ಎಲ್ಲ ಲೋಕಗಳು, ಎಲ್ಲ ನಕ್ಷತ್ರಗಳು, ನಮ್ಗೆ ಏನೇನು ಕಾಣುತ್ತೋ ತಲೆ ಎತ್ತಿದ್ರೆ, ಯಾವ್ಯಾವ ಹಬ್ಬಲ್ ಟೆಲಿಸ್ಕೋಪ್ ಅಲ್ಲಿ ನೋಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನೋಡ್ತೀವಿ. ಅದರಿಂದ ಆಚೆಗೆ ಕೋಟ್ಯಾನ ಕೋಟಿ ಆಕಾಶ ಕಾಯಗಳಿವೆ, ಅದೆಲ್ಲವೂ ಕೂಡ ಸೇರಿ ಬ್ರಹ್ಮಾಂಡ ಆಗಿರುತ್ತೆ. ಕಾಸ್ಮಾಸ್ ಅಂತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ. ಅದಕ್ಕೆ ಒಂದು ಸ್ಪೆಷಾಲಿಟಿ ಇಟ್ಬಿಟ್ಟಿದ್ದಾನೆ ಈ ಪ್ರಪಂಚದಲ್ಲಿ ಭಗವಂತ. ಆ ಭಗವಂತ ಇಟ್ಟರೋ ಸ್ಪೆಷಾಲಿಟಿ ಅಂದ್ರೆ ಅಯಸ್ಕಾಂತೀಯ ಗುಣಧರ್ಮ, ಅಂದ್ರೆ ಋಣ ಮತ್ತು ಧನು ಅಂತ. ಧನು ಮತ್ತು ಋಣ ಅಂತಂದ್ರೆ, ಋಣ ಅಂದ್ರೆ ಪಾಸಿಟಿವ್, ಧನು ಅಂತಂದ್ರೆ ನೆಗೆಟಿವ್. ಈ ಶಕ್ತಿ ತನ ಇದಕ್ಕೆ ನಾವೇನಂತೀವಿ, ಕೆಟೆಯ ಅನಯ ಅಂತೀವಿ ನಮ್ಮ ದೇಹದೊಳಗೆ. ಅದನ್ನ ಕ್ಯಾಥೋಡ್ ಆ್ಯನೋಡ್ ಅಂತಾರೆ. ಅದೇ ಪಾಸಿಟಿವ್ ನೆಗೆಟಿವ್ ಅಂತಾರೆ. ಅದೇ ಈ ಒಂದು ಶಕ್ತಿ ತರಂಗಗಳಲ್ಲಿ ಈ ಎರಡು ವ್ಯತ್ಯಾಸಗಳನ್ನು ಇಟ್ಬಿಟ್ಟು ಒಂದಕ್ಕೊಂದು ಆಪೋಸಿಟ್ ಆಗಿರುತ್ತದು. ಸೊ ಇದು ಇದು ಕ್ಷೇತ್ರ ಅಂತ ನಮ್ದೇನಿದೆಯೋ ಭೂಮಿ, ಇಲ್ಲಿ ನಿರಂತರವಾಗಿ ಅಯಸ್ಕಾಂತೀಯ ವಿದ್ಯುತ್ ತರಂಗಗಳನ್ನ ಉಂಟು ಮಾಡುವಂತ ಕಂಪನಿಗಳನ್ನ ಹೊರಹೊಮ್ಮಿಸ್ತಿದ್ರೆ ಆಗ ಬಣ್ಣಗಳು ಹುಟ್ಟುತ್ತೆ ಅಂತ ಹೇಳ್ತಾರೆ. ಈ ಎರಡು ತರಂಗಗಳು ಬೇರೆ ಬೇರೆ ಅಳತೆಯಲ್ಲಿ, ವೇವ್ಸ್, ಅಲೆ ಅಂದ್ರೆ ವೇವ್ಸ್, ಅದು ಹೊಮ್ಸುತ್ತೆ. ಈ ರೀತಿ ಅಯಸ್ಕಾಂತೀಯ ವಿದ್ಯುತ್ ತರಂಗಗಳು ಕಣ್ಣಿಗೆ ಕಾಣುವ ಕಾಣದಿರುವ ವರ್ಣಗಳ ಬಿಂಬ, ಇದಕ್ಕೆ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಸ್ಪೆಕ್ಟ್ರಮ್ ಅಂದ್ರೆ ಸೂರ್ಯನಲ್ಲಿರುವಂತಹ ಸೂರ್ಯನ ಒಂದು ಬಿಳಿ ಬಣ್ಣನ ನಾವು ಬಣ್ಣಗಳಾಗಿ ಪರಿವರ್ತನೆ ಮಾಡಿದಾಗ ಅದೊಂದು ದೊಡ್ಡದಾದಂತ ಒಂದು ಬಣ್ಣದ ಒಂದು ಪಟ್ಟಿ ಫಾರ್ಮೇಷನ್ ಆಗುತ್ತೆ.
ಆ ಪಟ್ಟಿ ಫಾರ್ಮೇಷನ್ಗೆನೆ ವರ್ಣಬಿಂಬಗಳ ರಚನೆ ಅಂತ ಕರೀತಾರೆ, ಅದು ಸ್ಪೆಕ್ಟ್ರಮ್ ಆಗಿರುತ್ತೆ. ಈ ರೀತಿ ಉಂಟಾಗುವ ವರ್ಣಬಿಂಬದ 40% ಸ್ಪೆಕ್ಟ್ರಮ್ ಭಾಗ ಮಾತ್ರ ಕಣ್ಣು ಕಾಣುತ್ತೆ, ಇನ್ನು ಉಳಿದಿದ್ದ ಕಣ್ಣು ಕಾಣಲ್ಲ. ಯಾಕೆ ಅಂದ್ರೆ ವೇವ್ ಲೆಂತ್ ಅಂತ ಇರುತ್ತಲ್ಲ ಅಲೆ, ಆ ಅಲೆಗಳನ್ನ ನಮ್ ಕಣ್ಣು ಎಷ್ಟನ್ನ ನೋಡೋಕ್ ಸಾಧ್ಯನೋ, ನಮ್ ಕಣ್ಣಿಗೆ ತುಂಬಾ ಪವರ್ ಕಡಿಮೆ, ಆ ಪವರ್ ಕಡಿಮೆ ಇರೋದ್ರಿಂದ ನಮ್ಗೆ ಅದೆಲ್ಲ ಕಾಣಲ್ಲ. ಪ್ರತಿ ಈಗ ಏನೇನ್ ಕಾಣುತ್ತೆ ಅಂತ ನೋಡೋಣ. ಪ್ರತಿ ಬಣ್ಣ ತನ್ನದೇ ಆದಂತ ನಿರ್ದಿಷ್ಟ ಕಂಪನ ಉಂಟು ಮಾಡುತ್ತೆ. ಕಾರಣ ಭೌತ ದೇಹದಲ್ಲಿ ಉಂಟಾಗುವಂತ ಕಾಯಿಲೆಗಳನ್ನ ಸೂಕ್ಷ್ಮ ಶರೀರಗಳಲ್ಲಿ ನಿವಾರಿಸುವಂತ ವಿಶೇಷ ಗುಣಧರ್ಮ ಹೊಂದಿದೆ. ನೋಡಿ, ಈಗ ನಾ ಹೇಳ್ತಾ ಇರೋದು ತಿರ್ಗಾ ರಿಪೀಟ್ ಮಾಡ್ತೀನಿ. ಪ್ರತಿ ಬಣ್ಣನೂ ಕೂಡ ನಮ್ಮ ಭೌತ ದೇಹದಲ್ಲಿ ಕಾಯಿಲೆ ಬರುತ್ತೆ. ಆದ್ರೆ ಆ ಕಾಯಿಲೆ ಹುಟ್ಟೋದೆಲ್ಲಿ ಅಂದ್ರೆ ಸೂಕ್ಷ್ಮ ದೇಹದಲ್ಲಿ, ಸೂಕ್ಷ್ಮವಾದಂತಹ ಕಿರಣಗಳಿಂದ ಸೂಕ್ಷ್ಮ ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ. ಕಂಪನಗಳು, ಕಂಪನಗಳು ವ್ಯತ್ಯಾಸ ಆಯ್ತು ಅಂದ್ರೆ ಕಾಯಿಲೆಗಳು ಬಂತು ಅಂತ ಅರ್ಥ. ಇದನ್ನ ನಿವಾರಿಸೋದಕ್ಕ ನಾವೇನ್ ಮಾಡ್ಬೇಕು? ಅದೇ ತರಾನೇ ಬಣ್ಣಗಳನ್ನು ಉತ್ಪತ್ತಿ ಮಾಡಿ ಆ ಕಂಪನ ಶರೀರಗಳಿಗೆ ನಾವು ಒದಗಿಸಿದ್ದೆ ಆದ್ರೆ ನಮ್ ಕಾಯಿಲೆ ನಿವಾರಣೆ ಆಗತ್ತೆ. ರೆಡ್ ಕ್ಯೂರ್ಸ್ ರೆಡ್, ಎಲ್ಲೋ ಕ್ಯೂರ್ಸ್ ರೆಡ್, ಎಲ್ಲೋ ಅಂತ ಹೇಳಿದೆ ನಾನು. ಅದ್ ಹಿಂದೆನೂ ಇತ್ತು, ಈಗಲೂ ಇದೆ. ಬೆಳಕಿನಲ್ಲಿರುವಂತಹ ಬಣ್ಣಗಳನ್ನು ತಗೊಂಡ್ರೆ ಬೆಳಕು ಪ್ರಿಸಮ್ ಅಂತ ಕರೀತಾರೆ, ಅದಕ್ಕೆ ಪಟಿಕ ಅಂತ, ಪಟ್ಟಕ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಪಟ್ಟಕಕ್ಕೆ ನಾವೇನ್ ಮಾಡ್ತೀವಿ, ಇಟ್ಬಿಟ್ಟು ಅದಕ್ಕೆ ಬಿಳಿ ಬಣ್ಣನ ನಾವು ಹಾಯಿಸಿದ್ರೆ, ಅದ್ರ ಮೂಲಕ ಹಾಯಿಸಿದ್ರೆ ನೀರಿನ ಹನಿಗಳು ಕೂಡ ಒಂದು ಪಟ್ಟಕ ತರ ಕೆಲಸ ಮಾಡುತ್ತೆ ಮಳೆ ಬರ್ತಿರುವಾಗ. ಆಗ ವಕ್ರೀಭವನ ಅಂತ ಒಂದು ಕ್ರಿಯೆ ನಡೆಯುತ್ತೆ, ಅಂದ್ರೆ ಬಿಳಿ ಬಣ್ಣ ಬಂಡಾಗತ್ತೆ, ರೈಫ್ರಾಕ್ಷನ್ ಅಂತ ಕರೀತಾರೆ ಅದಕ್ಕೆ ಫಿಸಿಕ್ಸ್ ಅಲ್ಲಿ, ಭೌತಿಕ ಶಾಸ್ತ್ರದಲ್ಲಿ. ಹೀಗೆ ರಿಫ್ರಾಕ್ಷನ್ ಉಂಟಾಗಿ ವರ್ಣಪಟಲ ಅಂತ ಏನಿದೆಯೋ ಸ್ಪೆಕ್ಟ್ರಮ್, ಅಥವಾ ಕಾಮನ ಬಿಲ್ಲು ಅಂತ, ಅದು ನೀರಿನ ಹನಿಯಿಂದ ಆಗುವಂಥದ್ದು, ಬೆಳಕಿನ ವಿಭಜನೆ ಆಗತ್ತೆ. ಬೆಳಕಿನ ವಿಭಜನೆ ಉಂಟಾಯಿತು ಅಂತಂದ್ರೆ ಆ ಕ್ರಿಯೆ ಏನಾಗುತ್ತೆ ಅಂದ್ರೆ 7 ಕಣ್ಣಿಗೆ ಕಾಣುವಂತಹದ್ದು ಮತ್ತು 2 ಕಾಣದಿರುವಂತ ಬಣ್ಣಗಳನ್ನು ತೆರೆದಿಡುತ್ತೆ. ಕಣ್ಣಿಗೆ ಕಾಣೋದು 7 ಬಣ್ಣ, ಆದ್ರೆ ಇನ್ನೆರಡು ಕಣ್ಣಿಗೆ ಕಾಣದೇ ಇರೋದು ಇದೆ, ಆದ್ರೆ ನಮ್ಗೆ ಕಾಣಿಸಲ್ಲ. ಅದನ್ನ ಬೇರೆ ಬೇರೆ ವಿಧಾನದಲ್ಲಿ ಅಳತೆ ಮಾಡಿ ಕಂಡುಹಿಡಿದಿದ್ದಾರೆ. ಕಣ್ಣಿಗೆ ಕಾಣುವಂತಹ ವರ್ಣಪಟಲನ ವಿಬ್ಗಯಾರ್ ಅಂತಾರೆ. ವಿಬ್ಗಯಾರ್ ಅಂದ್ರೆ ಕಾಮನ್ ಬಿಲ್ಲು. 7 ಬಣ್ಣಗಳಿದೆ, ಒಂದು ಊದ, ಕಡು ನೀಲಿ, ತೆಳು ನೀಲಿ, ಹಸಿರು, ಹಳದಿ, ಕೆಂಪು, ಕಿತ್ತಳೆ ಕೆಂಪು, ಇದಕ್ಕೆ ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತಾರೆ. ಸೊ ನಮ್ಮ ಒಂದು 7 ಚಕ್ರಗಳಿದೆಯಲ್ಲ ನಮ್ಮ ತಲೆಯಿಂದ ಕಾಲು. ಸಾರಿ, ಸೊ 7 ಬಣ್ಣಗಳಲ್ಲಿ ನಮಗ್ ನೋಡಕ್ ಸಿಗುವಂಥದ್ದು ಬಹಳ ಡಾರ್ಕ್ ಆಗಿರುವಂಥದ್ದು ಅಂದ್ರೆ ಕೆಂಪು ಬಣ್ಣ. ಅತಿ ಉದ್ದನೆಯ ತರಂಗ ಇರುತ್ತೆ ಅದಕ್ಕೆ, ಲಾಂಗ್ ವೇವ್ ಲೆಂತ್ ಇರುತ್ತೆ ಅದಕ್ಕೆ, ಹಾಗೂ ಅತಿ ನಿಧಾನಗತಿಯ ತರಂಗ ಅದು, ಸ್ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ ಅದು. ಇಟ್ ಈಸ್ ಹ್ಯಾವಿಂಗ್ ಲಾಂಗ್ ವೇವ್ ಲೆಂತ್ ಅಂಡ್ ಸ್ಲೋ ಫ್ರೀಕ್ವೆನ್ಸಿ. ಇದಕ್ಕೆ ಅಯಸ್ಕಾಂತೀಯ ಗುಣಧರ್ಮದ ತರ ಈ ಬಣ್ಣ ಬಿಸಿ ಮತ್ತು ಉತ್ತೇಜಕ ಶಕ್ತಿಯನ್ನು ಪಡೆದಿದೆ. ಕೆಂಪಿದೆ ಅಂತಂದ್ರೆ ಆ ಜಾಗದಲ್ಲಿ ಯಾವಲ್ಲೋ ಟೆಂಪರೇಚರ್ ಇದೆ ಅಂತ ಅರ್ಥ. ನೋಡಿ, ನಾವು ನೋಡುವಂತ ಕೆಂಡ ಕೆಂಪು, ಉತ್ತೇಜಕ, ನಾವೇನಾದ್ರು ಕೆಂಪಿಗಿರುವಂತಹದ್ದನ್ನ ನೋಡಿದ ತಕ್ಷಣ ಉತ್ತೇಜನ ಆಗುತ್ತೆ, ಮನಸ್ಸೇ ಉತ್ತೇಜನ ಆಗುತ್ತೆ. ಸೊ ಅದಕ್ಕೆ ಈ ಕೆಂಪು ಬಣ್ಣ ಅನ್ನೋದು ಲಾಂಗ್ ವೇವ್ ಮತ್ತು ಸ್ಲೋ ಫ್ರೀಕ್ವೆನ್ಸಿಯಿಂದ ಈ ಒಂದು ಕ್ಯಾರೆಕ್ಟರ್ನ ಪಡೆದಿದೆ. ಈಗ ನೆಕ್ಸ್ಟ್ ಊದಾ ಬಣ್ಣ. ಊದಾ ಬಣ್ಣ ಅಂತ ಅನ್ನೋದು ಅತಿ ಚಿಕ್ಕ ತರಂಗ, ಅಂದ್ರೆ ಇದಕ್ಕೆ ಆಪೋಸಿಟ್ ಹೇಳ್ತಾ ಇದ್ದೀನಿ ನಾನು, ಯಾವ್ದು ಉದ್ದನೇ ಇದೆ ಅಂತ ಹೇಳದ್ನೋ ಅದಕ್ಕೆ ಆಪೋಸಿಟ್ ಶಾರ್ಟ್ ವೇವ್ ಲೆಂತ್. ಶಾರ್ಟ್ ವೇವ್ ಲೆಂತ್ ಇರೋದು ಯಾವ್ದು ಅಂದ್ರೆ ವಯಲೆಟ್ ಬಣ್ಣ ಅಂದ್ರೆ ಊದಾ, ಹಾಗೂ ಅತಿ ಅಂದ್ರೆ ನೇರಳೆ ಬಣ್ಣ. ಅತಿ ಚುರುಕಾದ ತರಂಗ ಅದು, ಕ್ವಿಕ್ಕೆಸ್ಟ್ ಫ್ರೀಕ್ವೆನ್ಸಿ ಇದೆ ಇದಕ್ಕೆ. ಅಯಸ್ಕಾಂತೀಯ ಗುಣಧರ್ಮದಂತೆ ಈ ಬಣ್ಣ ತಂಪು ಮತ್ತು ಸ್ವಚ್ಛತೆ ಕಲ್ಪಿಸುತ್ತಿದ್ದು.
ನೋಡಿ ಇದು ಹೇಗೆ ಬಣ್ಣ ನಮ್ಗೆ ಬಿಸಿ ಉತ್ತೇಜಕ ಕೊಡ್ತಾವ್ ಕೆಂಪುದು, ಅದೇ ತರ ವಯೊಲೆಟ್ ನಮಗೆ ತಂಪು ಮತ್ತು ಸ್ವಚ್ಛತೆ ಕೊಡುತ್ತೆ. ಕಾಣದಿರುವಂತ ವರ್ಣದ ಬಿಂಬ ಯಾವುದು ಅಂತ ನೋಡಿದ್ರೆ ನಮ್ಗೆ ಏಳು ಕಾಣಿಸ್ತಲ್ವಾ, ಇನ್ ಎರಡು ಕಾಣಿಸ್ದೇ ಇರೋದಿದೆ ಅಂತ ಹೇಳಿದ್ದೆ ಅಲ್ವಾ, ಬಿಯಾಂಡ್ ದಿ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ ಇದನ್ನ ಫಿಸಿಕ್ಸ್ ಅಲ್ಲಿ. ಕಣ್ಣು ಕಾಣಿಸದೇ ಇರುವಂತಹ ಸ್ಪೆಕ್ಟ್ರಮ್ ಎಟಕದೇ ಇರುವಂತಹದ್ದು ಎರಡು ಬಣ್ಣ ಇದೆ, ಅದ್ ಯಾವ್ದು ಅಂದ್ರೆ ವಯೊಲೆಟ್ ಕಡೆ ಇದೆ, ಇನ್ನೊಂದು ರೆಡ್ ಕಡೆ ಇದೆ. ಒಂದ್ ಎಂಡ್ ಒಳಗೆ ರೆಡ್ ಆದ್ಮೇಲೆ ಒಂದು, ಇನ್ನೊಂದು ವಯೊಲೆಟ್ ಅಂತಂದ್ರೆ ನೇರಳೆ ಬಣ್ಣ ಆದ್ಮೇಲೆ ಇನ್ನೊಂದು ಎರಡು ಇದೆ. ಅಲ್ಟ್ರಾ ವಯೊಲೆಟ್ ಕಿರಣ ಅಂತ ಅನ್ನೋದು ವಯೊಲೆಟ್ ಪಕ್ಕದಲ್ಲಿ ಇರುವಂತಹದ್ದು, ಬರಿಗಣ್ಣು ಕಾಣಿಸಲ್ಲ ಇದು, ಅಲ್ಟ್ರಾ ವಯೊಲೆಟ್ ರೇಸ್ ಅಂತಾನು ಕರೀತಾರೆ. ಅದಕ್ಕೋಸ್ಕರನೇ ಸೂರ್ಯನ ನೇರವಾದಂತ ಕಣ್ಣುಗಳಿಂದ ನೋಡಬಾರ್ದು, ಅಲ್ಟ್ರಾ ವಯೊಲೆಟ್ ಕಿರಣಗಳು ನಮ್ಮ ಕಣ್ಣನ್ನ ಹಾಳು ಮಾಡ್ಬೋದು. ಅದಕ್ಕೋಸ್ಕರ ಇಟ್ ಇಸ್ ಎ ವೆರಿ ಟಫ್ ಕಲರ್ ಆಗಿರುತ್ತೆ ಅದು. ಅಲ್ಟ್ರಾ ವಯೊಲೆಟ್ ಕಿರಣದ ಆಚೆ ಅತಿ ಚಿಕ್ಕವಾದಂತಹದ್ದು, ಅತಿ ಹೆಚ್ಚಿನ ತರಂಗ ಫ್ರೀಕ್ವೆನ್ಸಿ ಹೊಂದಿರುವಂತ ಇನ್ನೂ ಇದೆ, ಅದೇ ಅದು ಕ್ಷ ಕಿರಣ ಎಕ್ಸ್ ರೇ. ಅದರ ಪಕ್ಕದಲ್ಲೇ ಇದೆ ಇನ್ನೊಂದು ಅಲ್ಟ್ರಾ ವಯೊಲೆಟ್ ಪಕ್ಕದೊಳಗೆ ಕ್ಷ ಕಿರಣಗಳಿವೆ, ಅದರ ಪಕ್ಕದಲ್ಲಿ ಇನ್ನೂ ಫ್ರೀಕ್ವೆನ್ಸಿ ಹೆಚ್ಚಿನ ತರಂಗ ಇರೋಂತ ಗ್ಯಾಮಾ ಕರ ಇದಿದೆ ಕಿರಣಗಳಿದೆ. ಈ ಕಿರಣಗಳು ಸಹ ಬರಿಗಣ್ಣಿಗೆ ಕಾಣಲ್ಲ, ಯು ಕಾಂಟ್ ಸಿ ದೆಮ್ ಬಿಕಾಸ್ ದೇ ಆರ್ ಆಲ್ ಇನ್ವಿಸಿಬಲ್. ವರ್ಣ ಬಿಂಬದ ಆಚೆ ಈ ಕಡೆ ಈಚೆಗೆ ಬರೋಣ. ಇವಾಗ ನಾವು ವೈಲೆಟ್ ಕಡೆಗೆ ಹೋಗಿದ್ವಿ, ಆ ಪಟ್ಟಿ ಏನಿದೆ ಅದರೊಳಗೆ ಈ ಕಡೆ ಎಂಡ್ ಅಲ್ಲಿ ಇರುವಂತದ್ದು ಕೆಂಪು ಬಣ್ಣ, ಅಲ್ಲಿ ಇನ್ಫ್ರಾರೆಡ್ ಇರುತ್ತೆ. ಇನ್ಫ್ರಾರೆಡ್ ಕಿರಣಗಳು ಅಂದ್ರೆ ಕೆಂಪು ಬಣ್ಣದ ಹೊರಬದಿಯಲ್ಲಿ ಇರುತ್ತೆ, ಅದರ ಆಚೆ ಹೆಚ್ಚು ದಟ್ಟ ಅಲೆ ಹೊಂದಿರುವಂತ ರೇಡಿಯೋ ಕಿರಣಗಳಿರುತ್ತೆ. ನಾವೇನ್ ಮೊಬೈಲು 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 ಈಗೇನ್ ನಾವೆಲ್ಲದನ್ನು ಮಾತಾಡ್ತಿದ್ದೀವೋ, ಪ್ರತಿಯೊಂದನ್ನು ಬ್ಲೂಟೂತ್ ಎಲ್ಲ ಮಾತಾಡ್ತೀವೋ, ಅದೆಲ್ಲ ರೇಡಿಯೋ ಕಿರಣಗಳು. ಆ ರೇಡಿಯೋ ಕಿರಣಗಳು ವರ್ಣಬಿಂಬದಲ್ಲಿ ಉಪಸ್ಥಿತವಿದೆ, ವರ್ಣಬಿಂಬದಲ್ಲೇ ಇದೆ, ಆದರೆ ನಮ್ ಕಣ್ಣು ಕಾಣಲ್ಲ, ಬರಿಗಣ್ಣು ಕಾಣದೇ ಇರುವಂತಹದ್ದು ಇದು ಕೂಡ. ಇದಕ್ಕೆ ಇನ್ಫ್ರಾರೆಡ್ ಅಂತ ಕರೀತಾರೆ, ಜೊತೆಗೆ ರೇಡಿಯೋ ಕಿರಣಗಳು ರೇಡಿಯೋ ವೇವ್ಸ್ ಅಂತ ಕರಿತೀವಿ ನಾವು. ಈಗ ವರ್ಣ ಚಿಕಿತ್ಸೆ ಚಾರಿತ್ರಿಕ ಹಿನ್ನೆಲೆಗೆ ಹೋಗೋಣ ಒಂದು ಸ್ವಲ್ಪ, ಯಾಕೆಂದ್ರೆ ನಾವು ಹಿಂದಿನಿಂದ ನಾವು ಸುಮಾರು ವರ್ಷಗಳಿಂದ ಇದ್ದಿದೆ, ಇವು ಭೂಮಿ ಹುಟ್ಟದಾಗ್ಲಿಂದನೂ ಬಣ್ಣ ಇದೆ. ಆದ್ರಿಂದ ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಅಂದ್ರೆ, ಅದಕ್ಕೆ ಕಾರಣಕರ್ತ ಯಾರು, ನಮ್ಮ ಸೂರ್ಯ ಪ್ರಕಾಶ, ಸೂರ್ಯ ಮಹಾನುಭಾವ. ಆ ಸೂರ್ಯ ಪ್ರಕಾಶದಿಂದ ಹೀಲಿಯೋಥೆರಪಿ ಮಾಡಿ ಕಾಯಿಲೆಗಳನ್ನು ವಾಸಿ ಮಾಡ್ತೀವಿ ಮಾಡಬಹುದು ಅಂತ ಮಾನವ ನಾಗರಿಕತೆ ಯಾವಾಗ ಶುರು ಆಯ್ತೋ ಆಗ್ಲಿಂದ ಗೊತ್ತಿದೆ, ಅದು ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ನಮ್ಮ ಆಹಾರ ಪದಾರ್ಥಗಳನ್ನು ಬಿಸಿಲಲ್ಲಿ ಇಡ್ತೀವಿ ನಾವು, ಯಾಕೆಂದ್ರೆ ಅದರೊಳಗಿರುವಂತಹ ಕ್ರಿಮಿಗಳು ಸಾಯ್ಲಿ, ಅದರೊಳಗಿರೋ ಹುಳುಗಳು ಸಾಯ್ಲಿ, ಅದರೊಳಗಿರೋ ಮೊಟ್ಟೆಗಳು ಸಾಯ್ಲಿ, ಅದರಿಂದ ನಮಗೆ ಕಾಯಿಲೆಗಳು ಬರೋದು ತಪ್ಪುತ್ತೆ. ಇಟ್ ಈಸ್ ಎ ಕೈಂಡ್ ಆಫ್ ಪ್ರಿವೆಂಟಿವ್ ಆಟಿಟ್ಯೂಡ್. ಸೊ ಇದು ನಾವು ಮುಂಚೆನೆ ಪ್ರಿವೆಂಟಿವ್ ಪ್ರಿವೆಂಟಿವ್ ಅಂದ್ರೆ ನಮಗೆ ಮುಂದೆ ಕಾಯಿಲೆ ಬರದೇ ಇರಲಿ ಅಂತ ಕಾಪಾಡ್ಕೊಳ್ಳುವಂತ ಒಂದು ವಿಧಾನ. ಈಗ ನಾವೊಂದು ಸ್ವಲ್ಪ ವೇದ ಉಪನಿಷತ್ ಕಡೆಗೆ ಹೋದ್ರೆ, ಋಗ್ವೇದ ಅನ್ನುವಂಥದ್ದು ನಮಗೆ ನಾಲ್ಕು ವೇದಗಳಿದೆ, ಅದರೊಳಗೆ ಋಗ್ವೇದ ಅನ್ನೋದ್ರೊಳಗೆ 1:50, 10:11 ಅನ್ನುವಂತಹ ಒಂದು ಶ್ಲೋಕದಲ್ಲಿ ಸೂರ್ಯನ ಕಿರಣಗಳಿಂದ ಎಲ್ಲಾ ರೋಗಗಳನ್ನ ಗುಣಪಡಿಸಬಹುದು, ರೋಗಗಳು ದೇಹದಲ್ಲಿ ಆಳವಾಗಿ ಬೇರೂರುವ ಅಂತಹ ಮೊದಲೇ ರೋಗನ ನಿರ್ನಾಮ ಮಾಡುವಂತಹದ್ದು ಸಾಧ್ಯ ಇದೆ ಅಂತ 5,000 ವರ್ಷಗಳಿಂದನೇ ಋಷಿ ಮುನಿಗಳು ಬರೆದಿಟ್ಟಿದ್ರು, ಒಲೆಗರೆಯಲ್ಲಿ ಬರೆದಿಟ್ಟಿದ್ದಾರೆ. ಇಟ್ ಈಸ್ ಅವೈಲಬಲ್, ಅದೊಂದು ಡಾಕ್ಯುಮೆಂಟ್ ಆಗಿದೆ. ಅದು ಎಲ್ಲ ರೀತಿ ಕಾಯಿಲೆಯನ್ನು ವಾಸಿ ಮಾಡ್ಬೋದು ಅನ್ನೋದು ಸೂರ್ಯನ ಕಿರಣ ಸಾಕು ಅಂತ ಹೇಳ್ತಾರೆ. ಅದು ನ್ಯಾಚುರೋಪತಿ ನಾನ್ ಹೀಲಿಯೋಥೆರಪಿ ಅಂತ ನಾ ಮೊನ್ನೆ ಹೇಳಿದ್ವಿ. ದ್ವಾಪರ ಯುಗದ ಮಹಾಭಾರತ ತಗೊಂಡ್ರೆ ನಮ್ಮ ಕಲಿಯುಗದ ಹಿಂದಿಲ್ದು ಉಲ್ಲೇಖಿತ ನಿದರ್ಶನ ಏನ್ ಹೇಳುತ್ತೆ ಮಹಾಭಾರತದಲ್ಲಿ ಇದ್ರೆ, ಶ್ರೀಕೃಷ್ಣನ್ ಮಗ ಸಾಂಬ ಅಂತ ಅನ್ನೋನು ಹುಟ್ಟೋವಾಲೆ, ಅವನು ಬಹಳ ಕಾಯಿಲೆ, ಅವನಿಗೆ ಸುಮಾರು ಕಾಯಿಲೆಗಳಿತ್ತು. ಅವನಿಗೆ ವರ್ಣ ಚಿಕಿತ್ಸೆ ಬಳಕೆಯಿಂದ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡಿದ್ರು ಅಂತ ಉಲ್ಲೇಖ ಇದೆ ಮಹಾಭಾರತದಲ್ಲಿ ಇದೆ. ಉತ್ತರ ಗೀತೆ ಅಂತಿದೆ, ಅದರೊಳಗಡೆ ಸಿಗುತ್ತೆ ಇದು. ಪುರಾಣಗಳಲ್ಲಿ ಹಾಗೂ ಆಯುರ್ವೇದ ಚಿಕಿತ್ಸಾ ವಿಧಾನದಲ್ಲೂ ಕೂಡ ಸೂರ್ಯಕಿರಣ ಚಿಕಿತ್ಸೆ ಬಳಕೆ ಕುರಿತು ವ್ಯಾಖ್ಯಾನವಿದೆ. ಇದ್ರ ಜೊತೆಗೆ ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ, ಅದರೊಳಗೆ ಸೂರ್ಯ ಚಿಕಿತ್ಸೆ ಬೇಕೇ ಬೇಕು.
ಯಾಕೆ ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ, ನಾವು ಮಣ್ಣನ್ನ ಮೈಗೆಲ್ಲ ಹಚ್ಚಿ ಮೈಯೊಳಗಡೆ ಇರುವಂತಹ ಬೇಡದಿರುವಂತಹ ಬಣ್ಣ ಅಂದ್ರೆ ನಮಗೆ ಮಕ್ಕದ ಮೇಲೆ ಎಲ್ಲ ಮಚ್ಚೆಗಳಾಗಿರ್ಬೋದು ಅಥವಾ ತೊನ್ ಹಿಡಿದಿರ್ಬೋದು. ಅದಕ್ಕೆ ಈ ಮಣ್ಣನ್ನ, ಜೇಡಿ ಮಣ್ಣನ್ನ ಮೈಗೆಲ್ಲ ಅಂಟಿಸಿ ಬಿಸಿಲಲ್ಲಿ ಕೂರಿಸಿದ್ರೆ ಅದಾಗದೆ ಉದುರೋಗ್ಬೇಕದು ಒಣಗಿ, ಆಗ ನಮ್ಮ ಬಣ್ಣ ಬದಲಾಗುತ್ತೆ. ಸೊ ಇದೆಲ್ಲದೂ ಪ್ರಕೃತಿ ಚಿಕಿತ್ಸೆಗೆ ಇದೆ, ಸೂರ್ಯ ಚಿಕಿತ್ಸೆ ಅಂತ ಇದಕ್ಕೆ ಹೆಸರು. ಈಜಿಪ್ಟ್ ದೇಶದಲ್ಲಿ ತಗೊಂಡ್ರೆ ನಮ್ಮ ಭಾರತೀಯರಂತೆ ಅವರು ಕೂಡ ಪ್ರಾಚೀನರವರು, ನಮ್ ತರಾನೆ ಹಿಂದಿನದೆಲ್ಲ ಬರೆದಿಟ್ಟಿರುವಂತಹವ್ರವರು. ಪ್ರಾಚೀನ ಈಜಿಪ್ಟರಿಗೂ, ಈಜಿಪ್ಷಿಯನ್ಗೂ ಕೂಡ ಬಣ್ಣಗಳನ್ನ ರೋಗ ನಿವಾರಣೆಗೆ ಬಳಸ್ತಾ ಇದ್ರಂತವರು ಕೂಡ. ಸೂರ್ಯನನ್ನ ಈಜಿಪ್ಷಿಯನ್ ಭಾರತೀಯರಂತೆ ಈಗಲೂ ಪೂಜಿಸ್ತಾರೆ. ಪ್ಯಾಪರಿಸ್ ಅನ್ನುವಂತಹ ಒಬ್ಬ ಮನುಷ್ಯ ಕ್ರಿಸ್ತ ಪೂರ್ವ 1550ರಲ್ಲೇ ಬಣ್ಣಗಳಿಂದ ರೋಗ ಶಮನಕಾರಿ ಗುಣ ಹೊಂದಿದೆ ಅಂತ ಈಜಿಪ್ಷಿಯನ್ ಭಾಷೆಯಲ್ಲಿ ಬರೆದಿಟ್ಟಿದ್ದಾನೆ. ಈಜಿಪ್ಟ್ ದೇಗುಲಗಳಲ್ಲಿ ನೆಲ ಹಸಿರಾಗಿರುವಂತೆ ಗೋಣೆಗಳಿಗೆ ನೀಲಿ ಬಣ್ಣ ಹಚ್ತಾ ಇದ್ರಂತವ್ರು. ಯಾಕೆ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಇದು ಫೆಂಗ್ ಶೂಯಿಗೆ ಕೂಡ ಹೋಲಿಸ್ಬೋದು. ಇದರಿಂದ ಯಾವಾಗಲೂ ಕೂಲ್ ಆಗಿರ್ತೀವಿ ನಾವು, ನಮ್ಮ ಮನಸ್ಸು ಕೆಟ್ಟ ಹೋಗಲ್ಲ, ನಮಗೆ ಒಂಥರ ಕೋಪ ಬರಲ್ಲ, ಅಹಂಕಾರ ಕಡಿಮೆ ಆಗುತ್ತೆ ಅಂತ ಹೇಳಿ ನೆಲಕ್ಕೆಲ್ಲ ಅದನ್ನು ಹಸಿರು ಬಣ್ಣ, ಗೋಡೆಗಳಿಗೆಲ್ಲ ನೀಲಿ ಬಣ್ಣ ಹಚ್ತಾ ಇದ್ರಂತೆ ಈಜಿಪ್ಷಿಯನ್ರು. ಚೀನಾ ದೇಶದಲ್ಲಿ ತಗೊಂಡ್ರೆ ನೀ ಚಿಂಗ್ ಅಂತ ಒಬ್ಬ 2000 ವರ್ಷಗಳ ಹಿಂದೆ ಪುರಾತನ ದಾಖಲೆ ಒಂದು ಬರೆದಿಟ್ಟಿರುವಂತ ಒಂದು ಚೈನೀಸ್ ಭಾಷೆಯಲ್ಲಿರೋ ಒಂದು ಪುಸ್ತಕದಲ್ಲಿ ಬಣ್ಣಗಳಿಂದ ಏನೇನ್ ಮಾಡ್ಬೋದು, ಯಾವ್ಯಾವ ರೋಗನ ನಾವು ಕಂಡುಹಿಡ್ಕೋಬಹುದು, ಬಣ್ಣಗಳಿಂದಾನೇ ರೋಗ ಕಂಡುಹಿಡಿಯೋಕ್ಕೂ ಆಗತ್ತೆ, ರೋಗನ ನಿವಾರಣೆ ಮಾಡೋಕ್ಕೂ ಆಗತ್ತೆ ಅಂತ ಅವನು ಬರೆದಿಟ್ಟಿದ್ದಾನೆ. ಆದ್ರೆ ನಮಗ್ ಚೈನಾ ಭಾಷೆ ಬರೋಲ್ವೇ, ಅದನ್ನ ಯಾರೋ ಟ್ರಾನ್ಸ್ಲೇಟ್ ಮಾಡಿದ್ರೆ ಗೊತ್ತಾಗತ್ತೆ. ಅರಿಸ್ಟಾಟಲ್ ಅಂತ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದ, ಅವನು ಹಳದಿ ಮತ್ತು ನೀಲಿ ಗಾಜುಗಳನ್ನ ಬೆರೆಸಿ ಹಸಿರು ಬಣ್ಣ ಉಂಟು ಮಾಡಿ ತೋರಿಸಿದ್ದ ಎಲ್ರಿಗೂ. ಹಳದಿ ನೀಲಿ ಎರಡನ್ನು ಪಕ್ಕದಲ್ಲೇ ಇಟ್ಟು ಅದ್ರ ಮೂಲಕ ಬೆಳಕನ್ನ ಹಾಯಿಸಿದ್ರೆ ನಮ್ಗೇನಾಗತ್ತೆ ಅಂದ್ರೆ ಹಸಿರು ಬಣ್ಣ ಬರುತ್ತೆ, ಇದು ರೋಗ ನಿರ್ಮೂಲನ ಮಾಡುತ್ತೆ. ನೋಡಿ, ಇವತ್ತು ಕೂಡ ನೀವು ಸರ್ಜರಿಗೆ ಹೋಗುವಂತಹ ಮುಂಚೆ ಒಬ್ಬ ವ್ಯಾಧಿ ಪೂರಕವಾಗಿರುವಂತಹ ಒಬ್ಬ ಕಾಯಿಲೆ ಮನುಷ್ಯನಿಗೆ ಹಸಿರು ಬಣ್ಣದ ಬಟ್ಟೆನ್ ತೊಡಸಿ ಈ ಸರ್ಜರಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ ಸರ್ಜಿಕಲ್ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ ಅಲ್ವಾ, ಅಲ್ಲಿಗೆ ಹಸಿರು ಬಣ್ಣ. ಡಾಕ್ಟರ್ಗಳು ಕೂಡ ಹಸಿರ್ದು ಮಾಸ್ಕ್ ಹಾಕೊಂಡಿರ್ತಾರೆ, ಹಸಿಗೂ ಗ್ಲೌಸ್ ಹಾಕೋತಾರೆ, ಹಸಿರಿಗೆ ಎಲ್ಲ ಕ್ರಿಮಿ ಸಾಯಿಸೋ ಶಕ್ತಿ ಇದೆ ಅಂತ ಅರಿಸ್ಟಾಟಲ್ ಬಹಳ ವರ್ಷಗಳ ಹಿಂದೆನೆ ಹೇಳಿದ್ ಇವತ್ತು ಫಾಲೋ ಮಾಡ್ತಾರೆ. 1611 AD ಅಂದ್ರೆ ಕ್ರಿಸ್ತ ಹುಟ್ಟಿದ ಮೇಲೆ ಡೊಮಿನೋಸ್ ಅಂತ ಒಬ್ಬ ಸೂರ್ಯನ ಬೆಳಕಿನಲ್ಲಿ ಬಣ್ಣಗಳಿದೆ ಅಂತ ಹೇಳ್ಬಿಟ್ಟು ಅವನು ಪ್ರೂವ್ ಮಾಡ್ತಾನ. ಅವನು ಹಿ ವಿಲ್ ಶೋ, ಆಕ್ಚುಲಿ ಹೇಳಿದರೆ ಕಲರ್ಸ್ ಆರ್ ಎಕ್ಸ್ಪೋಸ್ಡ್ ಅಂದ್ರೆ ಡೈವರ್ ಡಿಸ್ಪರ್ಸ್ ಆಗತ್ತೆ ಅಂತ ಆಗ್ಲೇ 1611 AD ಹೇಳಿರ್ತಾನೆ. 1666ರಲ್ಲಿ ಐಸಾಕ್ ನ್ಯೂಟನ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಿಸಮ್ನಿಂದ ಬೆಳಕನ್ನು ಹಾಯಿಸಿದ್ರೆ 7 ವಿವಿಧ ಬಣ್ಣದ ಬೆಳಕುಗಳು ಹೊರಹೊಮ್ಮುತ್ತೆ ಅಂತ ಆಪ್ಟಿಕ್ಸ್ ಅಂತ ಒಂದು ಪುಸ್ತಕ ಬರಿತಾನ ಅವನು, ಅದರೊಳಗಡೆ ಬರೆದಿಟ್ಟಿದ್ದಾನ ಅವನು. ಸೊ ಅವನಿಗೆ ಅವನೇ ಕಂಡುಹಿಡಿದಿದ್ದು ಪ್ರಿಸಮ್ ಅನ್ನೋದು, ಅದು ಪಟ್ಟಕ್ಕ ನಾನಾಗಲೇ ಹೇಳಿದೆ. 1888ನೇ ಇಸವಿಯಲ್ಲಿ ನಮ್ಮ ದೇಶದವರೇ ಆದಂತ ಡಾಕ್ಟರ್ ಎಡ್ವಿನ್ ಬಿ ಬಬತ್ ಅಂತ ಅನ್ನೋರು ವರ್ಣ ಚಿಕಿತ್ಸೆ ಮೂಲ ಗ್ರಂಥವಾದಂತಹ ದಿ ಪ್ರಿನ್ಸಿಪಲ್ ಆಫ್ ಲೈಟ್ ಅಂಡ್ ಕಲರ್ ಅಂತ ಒಂದು ಪುಸ್ತಕ ಬರೀತಾರ ಅವರು. ಆ ಪುಸ್ತಕದಲ್ಲಿ ಮುಖ್ಯವಾಗಿ ಕೆಂಪು ಹಳದಿ ನೀಲಿ ಬಣ್ಣಗಳಿಂದ ಮಾನವನ ವಿವಿಧ ಕಾಯಿಲೆಗಳನ್ನು ಸುಲಭವಾಗಿ ವಾಸಿ ಮಾಡಬಹುದು ಅಂತ ಹೈಡ್ರೋ ಕ್ರೊಮ್ಯಾಟಿಕ್ ಥೆರಪಿ ಅಂತ ಅವರೊಂದು ಹೊಸ ಒಂದು ವಿಧಾನವನ್ನು ಹೇಳ್ಕೊಡ್ತಾರೋ, ಡಾಕ್ಟರ್ ಎಡ್ವಿನ್ ಡಿ ಡಾಕ್ಟರ್ ಡಿ ಬಾಬತ್ ಅಂತ ಅವರ ಹೆಸರು. ಆದರೆ ಅದ್ಯಾವುದೋ ಒಂದು ಹೊರದೇಶದಲ್ಲಾಗಿದ್ರೆ ಬೇಗ ಅದೆಲ್ಲ ವರ್ಲ್ಡ್ಗೆಲ್ಲ ಹಚ್ಚಿಬಿಡಿರೋದು, ಆದರೆ ನಮ್ಮ ಇಂಡಿಯಾ ದೇಶದೊಳಗಡೆ ಆಗೆಲ್ಲ ಬ್ರಿಟಿಷ್ನವರಿದ್ರು ಅವರು ಬೆಳೆಸೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಹೊಸ ವಿಧಾನ ಮೂಲಕ ನಿರ್ದಿಷ್ಟ ಬಣ್ಣಗಳ ಗಾಜಿನ ಸೀಸೆಗಳಲ್ಲಿ ಕುಡಿಯೋ ನೀರಿಡೋದು, ತುಂಬಿಸಿಡೋದು, ಸೂರ್ಯನ ರಶ್ಮಿಲಿ ಇಡಬೇಕು, ಅದು ಕಲರ್ ಸೋಲಾರ್ ಚಾರ್ಜ್ಡ್ ವಾಟರ್ ಆಗುತ್ತೆ, ಅದನ್ನ ನಾವು ಕುಡಿದ್ರೆ ಅಥವಾ ಮೈಗೆ ಹಚ್ಕೊಂಡ್ರೆ ಅಥವಾ ಕಾಯಿಲೆಗಳಾಗಿರುವಂತಹ ಚರ್ಮ ರೋಗಗಳಿಗೆ ಹಚ್ಚಿದ್ರೆ ಕಾಯಿಲೆಗಳು ಶೀಘ್ರವಾಗಿ ಗುಣವಾಗುತ್ತೆ ಅಂತ ಪ್ರಾತ್ಯಕ್ಷತೆ ಮಾಡಿ ಪಾಪ ಸಾಬೀತುಪಡಿಸಿದ್ರು ಎಡ್ವಿನ್ ಡಿ ಬಬತ್ ಅನ್ನೋರು.
ಅವರು ಕೂಡ ಒಬ್ರು ಡಾಕ್ಟರು, ಆದರೆ ಅವ್ರನ್ನ ಹೆಚ್ಚು ಬೆಳೆಯಕ್ ಬಿಡಲಿಲ್ಲ. 1896ರಲ್ಲಿ ಜ್ವಾಲಾ ಪ್ರಸಾದ್ ಅಂತ ಅನ್ನೋರು ನಮ್ಮ ದೇಶದವರೇ, ತಿರ್ಗಾ ಕ್ರೋಮೋಪತಿ ಅಥವಾ ಸೈನ್ಸ್ ಆಫ್ ಹೀಲಿಂಗ್ ಡಿಸೀಸಸ್ ವಯಾ ಕಲರ್ ಅಂತ ಒಂದು ಪುಸ್ತಕ ಬರೆದ್ರು. ಈ ಪುಸ್ತಕನ ಭಾರತದಲ್ಲೇ ಪ್ರಕಟಿಸಿದ್ರು. ಅದರೊಳಗಡೆ ಎಲ್ಲ ಮಾಹಿತಿ ಸಿಗುತ್ತೆ, ಕಲರ್ ಥೆರಪಿ, ಕ್ರೋಮೋಥೆರಪಿ ಅಂದ್ರೆ ಪೂರ್ತಿ ಸಿಗುತ್ತೆ. ಕ್ರೋಮೋ ಅಂದ್ರೆ ಕಲರ್ ಅಂತ. ಡಾಕ್ಟರ್ ರೊನಾಲ್ಡ್ ಹಂಟ್ ಅಂತ ಅನ್ನೋರು ಕಲರ್ ಚಾರ್ಜ್ಡ್ ಏರ್ ಇನ್ಹೇಲಿಂಗ್ ಅಂತ ಒಂದು ಹೊಸ ಟೆಕ್ನಿಕ್ ಕಂಡುಹಿಡಿದ್ರು. ಅಂದ್ರೆ ಈ ಒಂದು ಬಣ್ಣದ ಬಾಟಲ್ಗಳೇನಿದೆ, ಆ ಬಣ್ಣದ ಬಾಟಲ್ಗಳಲ್ಲಿ ಕುಡಿಯೋ ನೀರನ್ನು ತುಂಬಿಟ್ಟು ಒಂದು 5-6 ದಿವಸ ಸೂರ್ಯನ ರಶ್ಮಿ ಬೆಳಕ್ ಬಿಟ್ಬಿಡ್ಬೇಕು. ಅದು ನೀಲಿ ಬಣ್ಣದ ಬಾಟ್ಲು, ಆ ನೀಲಿ ಬಣ್ಣವಾಗಿ ಒಳಗಡೆ ನೀರಿಗೆ ತಗುಲಿರುತ್ತೆ, ನಂತರ ಅದು ಬ್ಲೂ ವಾಟರ್ ಆಗಿರುತ್ತೆ, ಅದೇ ತರ ಆರೆಂಜ್ ವಾಟರ್ ಆಗುತ್ತೆ, ಗ್ರೀನ್ ವಾಟರ್ ಆಗುತ್ತೆ. ಈ ತರ ನಾವು ಯಾವ ಬಣ್ಣದ ಬಾಟ್ಲಲ್ಲಿ ನಾವು ಗಾಜಿನ ಬಾಟ್ಲೆ ಆಗ್ಬೇಕು, ಅದರೊಳಗಡೆ ನೀರು ತುಂಬಿಟ್ಟಿದ್ರೆ ಅದು ಇಟ್ ವಿಲ್ ಅಬ್ಸಾರ್ಬ್ ದಿ ಕಲರ್ ವೈಬ್ರೇಷನ್ಸ್ ಇನ್ ಟು ವಾಟರ್, ಹಂಗಾಗ್ಬಿಟ್ಟು ಅದು ಕಲರ್ ಚಾರ್ಜ್ಡ್ ವಾಟರ್ ಆಗಿರುತ್ತೆ. ಅದು ಅದನ್ನ ಇವನ್ ರೊನಾಲ್ಡ್ ಹಂಟ್ ಅನ್ನೋನು, ಡಾಕ್ಟರ್ ರೊನಾಲ್ಡ್ ಹಂಟ್ ಅನ್ನೋರು ಅದರ ಒಂದು ಹಬೆಯನ್ನ ಮೂಗಿಂದ ಎಳ್ಕೊಂಡ್ರೇನೆ ಸಾಕು ಕಾಯಿಲೆ ವಾಸಿ ಆಗುತ್ತೆ, ಅಂದ್ರೆ ಕಲರ್ ಚಾರ್ಡ್ ಏರ್ ಇನ್ಹೇಲಿಂಗ್ ಅಂತ ಒಂದು ಹೊಸ ವಿಧಾನ ಹೇಳ್ಕೊಟ್ರು ಅವರು. 1995ನೇ ಇಸ್ವಿಲಿ ಡಾಕ್ಟರ್ ಡಿ ಎನ್ ನಾರಂಗ್ ಅಂತ ಅನ್ನೋ ನಮ್ಮ ದೇಶದವರೇ ಒಂದು ಪುಸ್ತಕನ ಹೊರತಂದ್ರು, ದಿ ಆರ್ಟ್ ಆಫ್ ಸೈನ್ಸ್ ಆಫ್ ಕಲರ್ ಟ್ರೀಟ್ಮೆಂಟ್ ಅಂತ. ದಿ ಆರ್ಟ್ ಆಫ್ ಸೈನ್ಸ್ ಆಫ್ ಕಲರ್ ಟ್ರೀಟ್ಮೆಂಟ್ ಅಂತ ಭಾರತ ಮಾತ್ರ ಅಲ್ಲದೆ ಇಡೀ ಅಮೆರಿಕಾ ಯುರೋಪ್ಗಳಲ್ಲಿ ಈಗ ಅದು ಪ್ರಸಿದ್ಧಿ ಪಡಿತಾ ಇದೆ. ಈ ಪುಸ್ತಕ ಹೋಲ್ ವರ್ಲ್ಡ್ ಒಳಗಡೆ ಸಿಗುತ್ತಿದು. ಈ ಎಲ್ಲಾ ಗ್ರಂಥಗಳನ್ನ ವಿಶ್ಲೇಷಿಸಿ ನೋಡಿದಾಗ ಕೆಲವು ಮಹೋನ್ನತ ವಿಚಾರಗಳು ಬೆಳಕಿಗೆ ಬಂದಿದೆ. ಪ್ರಕೃತಿದತ್ತ ಪಂಚಭೂತಗಳಿಂದ ಈ ದೇಹ ರಚನೆ ಆಗಿದೆ. ಪ್ರಕೃತಿಯಲ್ಲಿ ಸಹಜವಾಗಿ ಲಭಿಸುವಂತ ಸೂರ್ಯರಶ್ಮಿ ಮಾನವ ದೇಹದ ಆರೋಗ್ಯಕ್ಕೆ ಶಕ್ತಿ ಚೈತನ್ಯ ಸ್ವರೂಪವಾಗಿದೆ ಅಂತ ಅಂದ್ರೆ ವೇದ ಕಾಲದಿಂದಲೂ ಕೂಡ ವರ್ಣಚಿಕಿತ್ಸೆ ಆಚರಣೆಯಲ್ಲಿದೆ. ವರ್ಣಚಿಕಿತ್ಸೆಯ ನಿಯಮದ ಪ್ರಕಾರ ಅನಾರೋಗ್ಯಕ್ಕೆ ದೇಹದಲ್ಲಿ ಮಲಿನತೆ, ಟಾಕ್ಸಿನ್ಸ್ ಕ್ರೋಢೀಕರಣವೇ ಕಾರಣ ಅನ್ನೋದು ಗೊತ್ತಿದೆ. ಈ ಮಲಿನತೆಗೆ ದೇಶ ಪೋಷಕ ಬಣ್ಣಗಳು ಅವಶ್ಯಕತೆಗೆ ತಕ್ಕಂತೆ ದೊರೆಯದೇ ಇರೋದೇ ಕಾರಣ ಆಗುತ್ತೆ. ಅಂದ್ರೆ ಸರಿಯಾದಂತಹ ಕಲರ್ಸ್ ನಮಗ್ ಸಿಕ್ಕಲ್ಲ, ಕಲರ್ ಇರುವಂತ ಆಹಾರ ತಿನ್ನಲ್ಲ, ಏನೇನೋ ತಿಂತೀವಿ, ಯಾವ್ಯಾವ್ದೋ ಕಲರ್ ಹಾಕಿರ್ತಾರೆ, ಏನೇನೋ ಬಟ್ಟೆಗಳು ಹಾಕೋತೀವಿ, ಯಾವ್ದೋ ಬಣ್ಣದ ಒಂದು ಸೂರಿನಡಿಯಲ್ಲಿ ಇರ್ತೀವಿ. ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಟಾಕ್ಸಿನ್ಸ್ ಅಂದ್ರೆ ನಮ್ಮ ದೇಹದಲ್ಲಿರೋ ವಿಷ ಪದಾರ್ಥಗಳು ಅಳಸ್ ಹೋಗಲ್ಲ. ಯಾಕೆಂದ್ರೆ ಅದಕ್ಕೆ ಇಂಥ ಒಂದು ಬಣ್ಣದಿಂದ ಈ ವಿಷಾನ ತೊಳಿಬಹುದು ಅನ್ನುವಂತಹ ಒಂದು ವಿಚಾರನ ಈಗಾಗಲೇ ಹೇಳದ್ನಲ್ಲ ನಾನು, ಯಾರೋ ಡಾಕ್ಟರ್ ಡಿ ಎನ್ ನಾರಂಗ್ ಅಂತ ಅನ್ನೋರು ಅದರೊಳಗಡೆ ಎಲ್ಲ ಬರೆದಿಟ್ಟಿದ್ದಾರೆ. ಸೊ ಈ ಮಲಿನತೆಗೆ ದೇಶ ಪೋಷಕ ಬಣ್ಣಗಳ ಅವಶ್ಯಕತೆ ಇರುತ್ತೆ, ಅದು ದೊರೆಯದೇ ಇದ್ರೆ ನಮ್ಮ ಕಾಯಿಲೆ ಬರುತ್ತೆ ಅಂತ ಗೊತ್ತಾಗಿದೆ. ಪ್ರತಿ ಮಾನವನಿಗೆ ಉತ್ತಮ ದೇಹಾರೋಗ್ಯ, ಮಾನಸಿಕ ಪ್ರಶಾಂತತೆ, ಸಮತೋಲಿತ ಪ್ರಮಾಣದಲ್ಲಿ ನಿಗದಿತ ಬಣ್ಣಗಳ ಅವಶ್ಯಕತೆ ಕೊಟ್ಟಾಗ ತನಗ್ ತಾನೇ ದೇಹಾರೋಗ್ಯ ಸಿಗುತ್ತೆ. ಮಾನಸಿಕವಾಗಿ ಅವನ್ ಕೋಪ ಮಾಡ್ಕೊಳಲ್ಲ, ಅಹಂಕಾರ ಪಡಲ್ಲ, ಏನು ನಾವು ಏನ್ ಹೇಳ್ತೀವಿ ಬೇಡದಿರುವಂತಹ ಮಾಹಿತಿಗಳು ಎಲ್ಲ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲದನ್ನು ಕೂಡ ಬಣ್ಣಗಳ ವ್ಯತ್ಯಾಸಗಳಿಂದನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದೆಲ್ಲದನ್ನು ಪ್ರಕೃತಿ ಒಳಗಡೆ ಇರುವಂತದ್ದು, ಜೊತೆಗೆ ಕಂಪನಿಗಳನ್ನು ಉತ್ತು ಮಾಡುವಂತದ್ದು, ಎಲ್ಲ ಹೋಲ್ ವರ್ಲ್ಡ್ ಈಸ್ ಅಂಡರ್ ವೈಬ್ರೇಷನ್. ನೆನಪು ಕಟ್ಕೊಂಬಿಡಿ, ಹೋಲ್ ಕಾಸ್ಮಾಸ್ ಈಸ್ ಅಂಡರ್ ವೈಬ್ರೇಷನ್. ಎಲ್ಲಿ ಕಂಪನ ಇದೆಯೋ ಅಲ್ಲಿ ಏನೋ ಒಂದು ಹೊಸ್ತು ಹುಟ್ಟುತ್ತೆ ಅನ್ನುವಂತಹ ಮಾಹಿತಿ. ಇವತ್ ನಾವೇನ್ ಧ್ಯಾನ ಮಾಡ್ತಿದೀವೋ ಅಲ್ಲಿ ನಾವು ಕಂಪನಿಗಳನ್ನು ಕಡಿಮೆ ಮಾಡ್ತೀವಿ. ಉದಾಹರಣೆ ಹೇಳೋದಾದ್ರೆ 1 ನಿಮಿಷಕ್ಕೆ 20 ಸತಿ ಉಸಿರಾಡ್ತೀವಿ ನಾವು, ಧ್ಯಾನ ಮಾಡ್ತಾ ಮಾಡ್ತಾ 20 ನಿಮಿಷ 20 ಸತಿ ಉಸಿರಾಡ್ತಿದ್ದವರು 16 ನಿಮಿಷ ಆಗುತ್ತೆ, 16 ಸತಿ ಆಗುತ್ತೆ, 14 ಆಗುತ್ತೆ, 12 ಆಗುತ್ತೆ, 15 ಆಗುತ್ತೆ, 13 ಬರುತ್ತೆ. ಇದೇ ತರ 5 ಅಥವಾ 3 ಸತಿ ಉಸಿರಾಡ್ತೀವಿ 1 ನಿಮಿಷಕ್ಕೆ. ಯಾಕೆಂದ್ರೆ ಕಂಪನ ಕಡಿಮೆ ಆಗುತ್ತೆ, ನಮ್ಮ ದೇಹದೊಳಗಡೆ ಪುಪ್ಪುಸುಗಳು ಉಸಿರು ಗಾಳಿ ತಗೊಳ್ಳೋದು ಬಿಡೋದು ನಿಧಾನ ಮಾಡುತ್ತೆ, ನಮಗ್ ಕಾಯಿಲೆ ವಾಸಿ ಆಗುತ್ತೆ. ಅತಿಯಾದಂತಹ ಬೇಗ ಬೇಗ ಉಸಿರಾಡಿದ್ರೆ ವಿ ಡೈ ಅರ್ಲಿ. ಯಾರು ನಿಧಾನಕ್ಕೆ ಉಸಿರಾಡ್ತಾರೋ ಅವ್ರಿಗೆ ದೇ ಪೋಸ್ಟ್ ಪೋನ್ ದ ಡೆತ್ ಅಂತ ಹೇಳ್ತಾರೆ.
ಸಮತೋಲಿತವಾದಂತಹ ಪ್ರಮಾಣದಲ್ಲಿ ನಿಗದಿತ ಬಣ್ಣಗಳು ದೊರೆತಾಗ ದೇಹದ ಬೆಳವಣಿಗೆ ಆಗುತ್ತೆ. ಮಕ್ಕಳು ಸರಿಯಾದಂತಹ ಬಣ್ಣದ ಸರಿಯಾದ ಬಣ್ಣಗಳ ಬಟ್ಟೆಗಳು ಹಾಕಿದ್ರೆ ಬೇಗ ಬೇಗ ಬೆಳೀತಾರೆ. ಅವರಿಗೆಲ್ಲ ಮೊಟ್ಟೆ ತಿನ್ಸು ಅದ್ ತಿನ್ಸು ಇದ್ ತಿನ್ಸು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವಯವಗಳು ದುರಸ್ತಿ ಆಗತ್ತೆ. ಯಾರಿಗೆ ನಮ್ಗೆ ಹೆಳವ್ರು ಇರ್ತಾರೆ, ಕಾಯಿಗಳೆಲ್ಲ ಸೊಟ್ಟ ಆಗಿರತ್ತೆ, ಬೋನ್ ಡಿಫಾರ್ಮಿಟಿ ಆಗಿರತ್ತೆ, ಅಂಥವ್ರಿಗೆ ಅವಯವಗಳಿಗೆ ಯಾವ ಅವಯವ ಸರ್ವೋ ಬೇಕಾದ್ರೆ ಏನ್ ಹಾಕ್ಬೇಕು ಬಣ್ಣದ ಬಟ್ಟೆ ಅಂತ ಅಂಗಗಳ ಪುನರ್ ನವೀಕರಣ ಮಾಡ್ಬೋದು, ರೀಜನರೇಷನ್ ಮಾಡ್ಬೋದು ಅಂತ ನಾವು ಕೇಳಿದ್ದೀವಿ ಮತ್ತು ಓದಿದ್ದೀವಿ. ವರ್ಣ ಚಿಕಿತ್ಸಾ ವಿಧಾನದಿಂದ ಅಡ್ಡ ಪರಿಣಾಮಗಳು ಸೈಡ್ ಎಫೆಕ್ಟ್ಸ್ ಅಂತ ನಾವೇನ್ ಕರಿತೀವೋ ಉಂಟಾಗೋಲ್ಲ. ದೋಷರಹಿತ ಪ್ರಕೃತಿ ಚಿಕಿತ್ಸೆ ಅಂತ ಕರೀತಾರೆ ಇದು. ಕಲರ್ ಥೆರಪಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಸೈಡ್ ಎಫೆಕ್ಟ್ ಆನ್ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಈಗ ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣ. ಬಣ್ಣಗಳ ವಿಂಗಡಣೆ ತಗೋಣ. 7 ಬಣ್ಣಗಳಿದೆ, ಅವುಗಳ ಬಣ್ಣ ಗುಣ ಶಕ್ತಿ ಆಧಾರದ ಮೇಲೆ 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ನೀಲಿ ಕೆಂಪು ಹಸಿರು ಮೂರೂ ಒಂದೇ ಜಾತಿಗೆ ಸೇರಿದ್ದು ಆ ನೀಲಿ ಬಣ್ಣದ ಗುಂಪು ಅಂತ ಕರೀತಾರೆ ಅದಕ್ಕೆ ಬ್ಲೂ ಬ್ಲೂ ಏನಂತ ಕರೀತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಗುಂಪು. ಇಟ್ ಈಸ್ ಎ ಕೈಂಡ್ ಆಫ್ 3 ಆಸ್ಪೆಕ್ಟ್ಸ್ ಆಫ್ ಕಲರ್ಸ್, ಬ್ಲೂ ಕೆಂಪು ಮತ್ತು ಹಸಿರು. ಇಲ್ಲಿ ಊದ ಅಂತ ಅಂದ್ರೆ ಈ 3 ಸೇರಿದ್ರೆ ಊದ ಬರುತ್ತೆ, ಅದು ತಂಪು ಮತ್ತು ಶಮನಕಾರಿ. ಈ 3 ಬಣ್ಣಗಳನ್ನ ನೀವು ಒಂದಕ್ಕೊಂದಕ್ಕೆ ಸೇರಿಸ್ತಾ ಹೋದ್ರೆ ನಮಗ್ ಸಿಗೋದು ಊದ ವಯಲೆಟ್, ಕಡು ನೀಲಿ ಇಂಡಿಗೋ, ಪ್ಲಸ್ ಲೈಟ್ ಬ್ಲೂ ಕಲರ್. ಈ 3 ಸಿಗುತ್ತೆ, ವಯಲೆಟ್ ಇಂಡಿಗೋ ಬ್ಲೂ ಅಂತ ನಾವೇನ್ ಹೇಳ್ತೀವೋ. ಮೇಲಿನ ಸಹಸ್ರಾರ ಆಗ್ನ ವಿಶುದ್ಧ ಈ 3 ಕೂಡ ಈ 3 ಬಣ್ಣಗಳಿಂದ ಕೂಡಿದೆ. ಇದು ತಂಪು ಮತ್ತು ಶಮನಕಾರಿ. ಅದೇನೆ ಕೆಂಪು ಬಣ್ಣದ ಗುಂಪು ತಗೊಂಡ್ರೆ ಪ್ರಚೋದಕ, ಬಿಸಿ ಮತ್ತು ಬೆಳಕು ಉಂಟು ಮಾಡುತ್ತೆ ಅಂತ ಆಗಲೇ ಹೇಳಿದ್ದೆ. ಕೆಂಪು, ಹಳದಿ, ಕಿತ್ತಳೆ ಮತ್ತು ಕೆಂಪು ಅಂದ್ರೆ ಯೆಲ್ಲೋ, ಆರೆಂಜ್, ರೆಡ್, ಈ 3 ಕೂಡ ನಮ್ಮ ಒಂದು ಕೂತ್ಕೊಳ್ಳೋ ಜಾಗದಲ್ಲಿ ಹೊಟ್ಟೆಯಿಂದ ಕೆಳಗಡೆ ಇರುವಂತಹದ್ದು ಮಣಿಪುರ ಚಕ್ರ, ಸ್ವಾದಿಷ್ಠಾನ, ಮೂಲಾಧಾರ. ಈ 3 ಕೂಡ ಹಳದಿ, ಕೆಂಪು ಮತ್ತು ಕಿತ್ತಳೆ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ. ಇದು ಯಾವಾಗಲೂ ಬಿಸಿ ಮತ್ತು ಬೆಳಕುಂಟು ಮಾಡುವಂತಹದ್ದು ಪ್ರಚೋದಕ ಬಣ್ಣಗಳಿವು. 3ನೇದು ಹಸಿರು ಬಣ್ಣದ ಗುಂಪು, ನ್ಯೂಟ್ರಲ್, ತಟಸ್ಥ, ಏನೂ ಆಗಲ್ಲ ಅದರಿಂದ. ಈ ಬಣ್ಣ ನೀಲಿ ಮತ್ತು ಕೆಂಪು ಬಣ್ಣಗಳ ಮಧ್ಯತಮ ಬಣ್ಣ ಆಗಿರುತ್ತದೆ. ಪರಿಣಾಮಕಾರಿ ಅಂದ್ರೆ ನ್ಯೂಟ್ರಲ್, ತಟಸ್ಥ, ಪರಿಣಾಮ ಇಲ್ಲ. ಈ ಬಣ್ಣ ಬಿಸಿ ಮತ್ತು ತಂಪಿನ ನಡುವೆ ಸಾಮರಸ್ಯ ಉಂಟು ಮಾಡುತ್ತೆ ಅಂತ ಗುಣ ಹೊಂದಿದೆ. ಇದು ಪ್ರಕೃತಿಯಲ್ಲೇ ಇರುವ ಎಲ್ಲಾ ರೀತಿಯ ಚೈತನ್ಯ ಶಕ್ತಿಗಳಲ್ಲಿ ಈ ಬಣ್ಣ ಕನಿಷ್ಠ ಕಂಪನಾ ಶಕ್ತಿಯನ್ನು ಹೊಂದಿದೆ. ಇದು ಅಂದ್ರೆ ವೆರಿ ಲೆಸ್ ವೈಬ್ರೇಷನ್. ಇದ್ರ ಜೊತೆಗೆ ಕೆಂಪು ಬಣ್ಣ ಹೈಡ್ರೋಜನ್ ಧಾತುವನ್ನು ಉತ್ಪಾದನೆ ಮಾಡಿದ್ರೆ ನೀಲಿ ಬಣ್ಣ ಆಮ್ಲಜನಕನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ರಿಸರ್ಚ್ ನಡೀಬೇಕು, ಇನ್ನು ನಡೆದಿಲ್ಲ. ಪ್ರತಿ ಬಣ್ಣಕ್ಕೆ ಒಂದು ವಿರೋಧಿ ತದ್ವಿರುದ್ಧ ಬಣ್ಣ ಇದ್ದೇ ಇರುತ್ತೆ ಅಂತ ಇದು ಗೊತ್ತು. ಕೆಂಪಿಗೆ ನೀಲಿ ತದ್ವಿರುದ್ಧ, ಕಿತ್ತಳೆಗೆ ವಯಲೆಟ್, ಆರೆಂಜ್ಗೆ ವಯಲೆಟ್ ಅಂದ್ರೆ ಕಿತ್ತಳೆಗೆ ಊದ ಬಣ್ಣ, ಅಥವಾ ಕಡು ನೀಲಿ ದಟ್ ಈಸ್ ಕಾಲ್ಡ್ ಇಂಡಿಗೋ, ಹಳದಿಗೆ ಮತ್ತೆ ವಯಲೆಟ್, ಯೆಲ್ಲೋಗೆ ವಯಲೆಟ್, ಹಸಿರಿಗೆ ಮೆಜೆಂಟಾ. ಈ ತರ ಅಪೋಸಿಟ್ ಕಲರ್ಸ್ ಇರುತ್ತೆ ಒಂದಕ್ಕೊಂದು. ಇದನ್ನ ನೋಡ್ಬಿಟ್ಟು ವಸ್ತ್ರನ ಬಟ್ಟೆಗಳಿಗೆ ಸೀರೆಗಳಿಗೆ ಇದಕ್ಕೆಲ್ಲ ಡಿಸೈನ್ಸ್ ಕೊಡ್ತಾರಲ್ಲ, ಆವಾಗ ಈ ಒಂದು ತದ್ವಿರುದ್ಧ ಬಣ್ಣಗಳನ್ನು ಉಪಯೋಗ ಮಾಡಿ ಅದನ್ನ ಡಿಸೈನ್ ಆಗಿರುವಂತ ಬಟ್ಟೆಗಳನ್ನ ಹೊರಹೊಮ್ಮಿಸ್ತಾರೆ. ಅದು ಜನಗಳಿಗೆ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಇಲ್ಲಿ ಬಣ್ಣಗಳನ್ನ ಬೆರೆಸೋದಿದೆಯಲ್ಲ, ಇಲ್ಲಿ ನೀಲಿ ಮತ್ತು ಹಸಿರು, ನೀಲಿ ಮತ್ತು ಹಳದಿ ಎರಡನ್ನು ಬೆರೆಸಿದ್ರೆ ಹಸಿರು ಬಣ್ಣ ಬರುತ್ತೆ. ಇದು ಪೇಂಟರ್ಸ್ ಗೊತ್ತು. ನೀವು ಯಾವುದೇ ಒಂದು ಪೇಂಟ್ ಅಂಗಡಿಗೆ ಹೋದ್ರೆ ಹಸಿರು ಬಣ್ಣ ಕೊಡಿ ಅಂದ್ರೆ ಅವನು ನೀಲಿ ತಗೋತಾನೆ, ಹಳದಿ ತಗೋತಾನೆ, ಎರಡನ್ನು ಬೆರೆಸ್ಬಿಟ್ಟು ಜಾಸ್ತಿ ಹಳದಿ ಹಾಕಿದ್ರೆ ಲೈಟ್ ಗ್ರೀನ್ ಬರುತ್ತೆ,
ಜಾಸ್ತಿ ಬ್ಲೂ ಹಾಕಿದ್ರೆ ಡಾರ್ಕ್ ಬ್ಲೂ ಗ್ರೀನ್ ಬರುತ್ತೆ. ಸೊ ಈ ತರ ಈ ಬಣ್ಣಗಳನ್ನ ವ್ಯತ್ಯಾಸ ನಾವು ಬೆರೆಸೋದ್ರಿಂದ ಕೂಡ ಪಡಿಬಹುದು. ಹಳದಿ ಮತ್ತು ಕೆಂಪನ್ನ ಬೆರೆಸಿದ್ರೆ ಆರೆಂಜ್ ಕಲರ್ ಬರುತ್ತೆ, ಅಂದ್ರೆ ಆರೆಂಜ್ ಕಿತ್ತಳೆ ಬಣ್ಣ ಬರುತ್ತೆ. ಅದೇ ತರಾನೇ ಕಡು ಕಿತ್ತಳೆ ಬೇಕು ಅಂದ್ರೆ ಕೆಂಪು ಬಣ್ಣ ಜಾಸ್ತಿ, ತೆಳು ಕಿತ್ತಳೆ ಬೇಕು ಅಂದ್ರೆ ಹಳದಿ ಬಣ್ಣ ಜಾಸ್ತಿ ಹಾಕೋಬೇಕು. ಅದೇ ತರಾನೇ ಕೆಂಪು ಮತ್ತು ನೀಲಿ ಮಿಶ್ರಣ ಮಾಡಿದ್ರೆ ವಯಲೆಟ್ ಕಲರ್ ಬರುತ್ತೆ, ಅಂದ್ರೆ ನೇರಳೆ ಬಣ್ಣ ಬರುತ್ತೆ. ಇಲ್ಲಿ ಜಾಸ್ತಿ ನೇರಳೆ ಕಡು ನೀಲಿ ಹಾಕಿದ್ರೆ ಕಡು ನೇರಳೆ ಬಣ್ಣ ಬರುತ್ತೆ. ಕೆಂಪನ ಜಾಸ್ತಿ ಹಾಕಿದ್ರೆ ತೆಳುವಾದಂತಹ ವಯಲೆಟ್ ಆಗುತ್ತೆ. ಚಿತ್ರ ತೋರಿಸ್ಬೇಕಾ ಸರ್? ಏನಾದ್ರೂ ಚಿತ್ರಗಳಿದೆ? ತೋರಿಸಿದ್ರೆ ಇದೆಲ್ಲದಕ್ಕೂ ಚಿತ್ರ ಕೊಟ್ಟಿದ್ದೀನಿ, ನೋಡ್ಬೋದು. ಖಂಡಿತ ತೋರಿಸಿ, ತೋರಿಸಿದ್ರೆ ಸಂತೋಷ ಆಗುತ್ತೆ. ಇದೆಲ್ಲದಕ್ಕೂ ಕಣ್ಣು ಇಲ್ಲ ಇಲ್ಲ ಕಾಣುತ್ತಲ್ಲ. ಇಲ್ಲ, ನಡಿದೆ ಸರ್, ನಡಿದೆ. ಸ್ಫಟಿಕಗಳಿಂದ ವರ್ಣ ಚಿಕಿತ್ಸೆ ಅಂತ ಇದೆ. ಸ್ಫಟಿಕಗಳಿಂದ ವರ್ಣ ಚಿಕಿತ್ಸೆ ಅಂದ್ರೆ ನೀವು ಜನರಲ್ ಆಗಿ ತೋರಿಸಿ ಸರ್, ಅದರೊಳಗಡೆ ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಸ್ಫಟಿಕ ಅಂತಂದ್ರೆ ನಾವೇನು ಕ್ರಿಸ್ಟಲ್ಸ್ ಅಂತ ಕರಿತೀವಿ ಅದನ್ನ ಇಂಗ್ಲಿಷಲ್ಲಿ. ಅಂದ್ರೆ ಭೂಮಿ ಒಳಗಡೆ ಆಕ್ಸಿಜನ್ ಇಲ್ದಿರೋ ಜಾಗದೊಳಗಡೆ ಬಣ್ಣ ಬಣ್ಣವಾಗಿರುವಂತ ಕಲ್ಲುಗಳು ಹಾಗೆ ಗಟ್ಟಿ ಆಗ್ಬಿಡುತ್ತೆ. ಆ ತರ ಬದಲಾವಣೆ ಆಗಿರುವಂತಹದ್ದು ಎಲ್ಲದೂ ಏನಾಗುತ್ತೆ ಅಂದ್ರೆ ಹರಳುಗಳಾಗುತ್ತೆ. ನಾವು ಉಂಗುರಗಳಿಗೆ ಬಟ್ಟೆ, ದೇಹಕ್ಕೆ ಎಲ್ಲ ಕಡೆಗೂ ನಾವು ಹರಳುಗಳನ್ನ ಉಪಯೋಗ ಮಾಡ್ತೀವಿ. ನಮ್ಮ ಆಭರಣಗಳ ಜೊತೆ ಹರಳುಗಳನ್ನ ನಾವು ಮಿಕ್ಸ್ ಮಾಡ್ಕೋತೀವಿ. ಈ ಒಂದು ಹರಳುಗಳಲ್ಲಿ ಬಣ್ಣಗಳಿದೆ, ವೈವಿಧ್ಯಮಯವಾದಂತಹ ಹರಳುಗಳಿದೆ, ಕಲರ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಅದೆಲ್ಲದಕ್ಕೂ ಕೂಡ ಹೀಲಿಂಗ್ ಕೇಪಬಿಲಿಟಿ ಇರುತ್ತೆ. ಅದು ಕೂಡ ಪ್ರತಿಯೊಂದು ಕ್ರಿಸ್ಟಲ್ಲು ಕೂಡ ಕಂಪನ ಉಂಟು ಮಾಡುತ್ತೆ. ಆ ಕಂಪನಗಳು ನಮಗೆ ಕಾಯಿಲೆಯನ್ನು ವಾಸಿ ಮಾಡುತ್ತೆ. ಸೊ ಕಾಯಿಲೆಯನ್ನು ವಾಸಿ ಮಾಡೋಕ್ಕೆ ಬೇರೆ ಬೇರೆ ಆರ್ ಇದು ಬೇರೆ ಬೇರೆ ಕಲರ್ ಉತ್ಪತ್ತಿ ಮಾಡುವಂತ ಗನ್ಗಳನ್ನು ಉತ್ಪತ್ತಿ ಮಾಡಿದ್ದಾರೆ. ಬ್ಲೂ ಗನ್, ಗ್ರೀನ್ ಗನ್, ರೆಡ್ ಗನ್, ಯೆಲ್ಲೋ ಗನ್ ಅಂತ. ಅದು ನಮಗೆ ಯಾವ ಒಂದು ಕಾಯಿಲೆ ಇದೆಯೋ ಅದಕ್ಕೆ ವಿರುದ್ಧವಾದಂತಹದ್ದು, ಅದಕ್ಕೆ ಬೇಕಾಗಿರುವಂತಹ ಬಣ್ಣಗಳದ್ದು ಒಂದು ಲೈಟ್ ಅನ್ನ ಬಿಡ್ತಾ ಹೋಗ್ತಾರೆ. ಅದೇ ತರ ಇನ್ಫ್ರಾರೆಡ್ ರೈಟ್ ಕಲರ್ ಗಳಿದೆ, ಅದು ಮೂಳೆ ಮುರಿದಿದ್ರೆ ಅದನ್ನ ಸರಿ ಮಾಡುತ್ತೆ. ಕಲರ್ ಥೆರಪಿ ಅಂತಿರುತ್ತೆ, ಅದರೊಳಗಡೆ ಒಬ್ಬ ಮನುಷ್ಯ ಮಲಕೊಂಡಾಗ ರೇಖಿ ಚಿಕಿತ್ಸೆ ಮಾಡುವಾಗ ಜೊತೆ ಒಳಗಡೆ ರೇಖಿ ಮಾಡಿರುವಂತಹ ಹರಳುಗಳನ್ನ ಬಣ್ಣ ಬಣ್ಣವಾದಂತಹ ಇದನ್ನ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕೇಂದ್ರಗಳು ಅಂದ್ರೆ ಇದು ಚಕ್ರಗಳು, ಆ ಚಕ್ರಗಳು ಬದಲಾವಣೆ ಬಣ್ಣನ ಕಳ್ಕೊಂಡಿದ್ರೆ ಆ ಜಾಗದೊಳಗೆ ಅದೇ ಬಣ್ಣದ ಹರಳುಗಳನ್ನಿಟ್ಟು ಅದನ್ನ ಪ್ರಚೋದಿಸ್ತಾರೆ. ಆಗ ಅದು ಇಟ್ ವಿಲ್ ಬಿಕಮ್ ಡಾರ್ಕರ್ ಚಕ್ರ, ಆವಾಗ ಅದಕ್ಕೆ ಕಾಯಿಲೆ ವಾಸಿ ಆಗುವಂತ ಶಕ್ತಿ ಬರುತ್ತೆ. ಇದನ್ನ ಫಾರಿನರ್ಸ್ ತುಂಬಾ ಉಪಯೋಗ ಮಾಡ್ಕೋತಾರೆ, ನಮ್ಮ ದೇಶದೊಳಗಡೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋದು ಕಲ್ತೇ ಇಲ್ಲ. ಯಾಕಂದ್ರೆ ದುಡ್ಡು ಖರ್ಚಾಗತ್ತೆ ಅಂತ, ನಾವು ಬಹಳ ಕಡಿಮೆ ದುಡ್ಡೇ ಇಲ್ಲದೆ ನಾವೆಲ್ಲ ಫ್ರೀ ಟ್ರೀಟ್ಮೆಂಟ್ ಬೇಕು ಅಂತ ಹುಡ್ಕೋಂತವ್ರು. ಆದ್ರಿಂದ ಇದೆಲ್ಲ ಎಷ್ಟೇ ಮುಂದುವರೆದ್ರು ಕೂಡ ಅದರ ಲಾಭ ಪಡಿತಾ ಇರೋಲ್ಲ ನಾವು, ಯಾರೋ ಸಾಹುಕಾರಗಳು ಉಪಯೋಗ ಮಾಡ್ಕೊತಾ ಇರ್ಬೋದು ಇದನ್ನ. ದಿ ಸೈಕಾಲಜಿ ಆಫ್ ಕಲರ್ ಅಂತ ಹೇಳ್ಬಿಟ್ಟು ಒಂದು ಮನಃಶಾಸ್ತ್ರ ಅಂತಾನೆ ಒಂದು ದೊಡ್ಡದಾದಂತ ಒಂದು ಸೈನ್ಸ್ ಹುಟ್ಟಿದೆ ಈಗ. ವಾರಮ್ ಕಲರ್ಸ್, ಕೂಲ್ ಕಲರ್ಸ್, ನ್ಯೂಟ್ರಲ್ ಕಲರ್ಸ್. ವಾರಮ್ ಅಂದ್ರೆ ರೆಡ್ ಕಲರ್, ಕೂಲ್ ಕಲರ್ ಅಂದ್ರೆ ಬ್ಲೂ ಕಲರ್, ನ್ಯೂಟ್ರಲ್ ಅಂದ್ರೆ ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಈಸ್ ನಾಟ್ ಎ ಕಲರ್ ಅಂತ ಹೇಳ್ತಾರೆ, ಯಾಕೆಂದ್ರೆ ಇದು ಏಳು ಬಣ್ಣಗಳಲ್ಲಿ ಕಪ್ಪು ಇಲ್ವೇ ಇಲ್ಲ, ಆದ್ರಿಂದ ಇಟ್ ಈಸ್ ಎ ನ್ಯೂಟ್ರಲ್ ಕಲರ್. ಕಲರ್ ಅಂತಾನೆ ಹೇಳ್ತಾರೆ, ಆದ್ರೆ ಇಟ್ ಈಸ್ ಎ ಸಫಿಸ್ಟಿಕೇಶನ್, ಡ್ರಮ್ಯಾಟಿಕ್, ಪವರ್ಫುಲ್, ರೆಸ್ಟ್ಫುಲ್ ಕಲರ್ ಅಂತ ಕರೀತಾರೆ ಇದನ್ನ. ಕಪ್ಪು ತುಂಬಾ ಕಣ್ಣಿಗೆ ಬಡಿಯುತ್ತೆ ಬಂದು, ಆದ್ರೆ ಅದರಿಂದ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಕಪ್ಪು ಬಣ್ಣ ಕೆಟ್ಟದು ಅಂತ ಹೇಳ್ತಾರೆ. ಆದ್ರೆ ವಾರಮ್ ಅಂದ್ರೆ ರೆಡ್ ಕಲರ್, ಅದು ಪ್ರೀತಿ ಹೆಚ್ಚ್ ಮಾಡುತ್ತೆ. ಪ್ಯಾಷನ್ ಅಂದ್ರೆ ಪ್ರೀತಿ ಜೊತೆಗೆ ಕರುಣೆ ಬರುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಒಬ್ಬ ಮನುಷ್ಯ ಕೆಂಪು ಬಟ್ಟೆ ಹಾಕೊಂಡ್ರೆ ಅವನಿಗೆ ಶಕ್ತಿ ಉತ್ಪತ್ತಿ ಆಗುತ್ತೆ, ಎಂಥೂಸಿಯಾಸಮ್ ಅವನಿಗೆ ತುಂಬಾ ಶಕ್ತಿ ಅವನ ಜೊತೆ ಶಕ್ತಿ ಜೊತೆಗೆ ಅವನ ಮನಸ್ಸಿಗೆ ಇನ್ನೂ ಕೆಲಸ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಕೋಪ ಜಾಸ್ತಿ ಆಗುತ್ತೆ ಕೆಂಪು ಬಣ್ಣ ಹಾಕೊಂಡವರು. ಡೇಂಜರ್ ಅಂತ ಅನ್ನೋದಕ್ಕೂ ಕೆಂಪು ಬಣ್ಣ ಉಪಯೋಗ ಮಾಡ್ತೀವಿ. ಓವರ್ ಪವರಿಂಗ್ ಅಂದ್ರೆ ಕೆಂಪು ಬಣ್ಣ ನಮಗೆ ನಾನು ಎಷ್ಟು ಸ್ಟ್ರಾಂಗ್ ಅಂತ ತೋರ್ಸಕ್ಕೆ ಅದಕ್ಕೆ ನಮ್ದು ರೆಡ್ ಚೈನಾ ಅಂತ ಇದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ತೋರ್ಸೋಕೆ ಕೆಂಪು ಬಣ್ಣ ತೋರಿಸುತ್ತೆ. ಅದೇ ತರ ನೀಲಿ ಬಣ್ಣ ಕಾಮಿಂಗ್, ಎಲ್ಲೇ ನೋವಿದ್ರು ನೀಲಿ ಬಣ್ಣದ
ಎನರ್ಜಿನ ನಾವು ಪಾಸ್ ಮಾಡಿದ್ರೆ ಆ ಜಾಗದಲ್ಲಿ ನೋವು ಕಡಿಮೆ ಆಗುತ್ತೆ. ಟ್ರ್ಯಾಂಕ್ವಲಿಟಿ ಅಂತಂದ್ರೆ ಸಮಾಧಾನ, ನಿದ್ದೆ ಬರುತ್ತೆ. ನಿದ್ದೆ ನಮ್ಮ ನೀಲಿ ಬಣ್ಣದ ಲೈಟ್ ಬರೋ ಜಾಗದೊಳಗಡೆ ನಾವು ಮಲಗಿದ್ರೆ ಅದ್ಭುತವಾದಂತಹ ನಿದ್ದೆ ಬರುತ್ತೆ. ಸೆಕ್ಯೂರಿಟಿ, ನೀಲಿ ಬಣ್ಣ ಇದೆ ಅಂದ್ರೆ ಆ ಜಾಗದ ಸೆಕ್ಯೂರಿಟಿ. ಅದಕ್ಕೋಸ್ಕರನೇ ನಮ್ಮ ರೈಲ್ವೇಸ್ನವರು ನೀಲಿ ಬಣ್ಣ ಕೊಟ್ಟಿರೋದು. ಅವರ ಇದಕ್ಕೆ ಯಾವಾಗಲೂ ಸೆಕ್ಯೂರ್ ಆಗಿ ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ನಿಮಗೆ ಯಾವ ಆಕ್ಸಿಡೆಂಟ್ ಆಗಲ್ಲ. ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ, ಎಲ್ಲಿ ನೀಲಿ ಬಣ್ಣ ಇರುತ್ತೋ ಅಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಫಿಯರ್ ಅಂದ್ರೆ ಭಯ, ನೀಲಿ ಬಣ್ಣದಿಂದ ಭಯನೂ ಹುಟ್ಟುತ್ತೆ. ಕೋಲ್ಡ್ನೆಸ್ ಅಂದ್ರೆ ಒಂಥರ ಚಳಿ ಉತ್ಪತ್ತಿ ಆಗುತ್ತೆ. ಅದೇ ಬ್ಲ್ಯಾಕ್ ಕಲರ್ ಇದೆ ಅಂತಂದ್ರೆ ಈವಿಲ್, ಈವಿಲ್ ಕಲರ್ ಅಂತ ಕರೀತಾರೆ ಡೆತ್ ಅಂತ. ಅದಕ್ಕೆ ಬ್ಲ್ಯಾಕ್ ಪಟ್ಟಿ ಕಂಡ್ಕೋತಾರೆ, ಯಾರು ಸತ್ತೋಗಿದ್ದಾರೆ ಅಂದ್ರೆ ಕಪ್ಪು ಪಟ್ಟಿ ತೋರಿಸ್ತಾರೆ. ಮಿಸ್ಟ್ರಿ ಅಂದ್ರೆ ಏನೋ ಅದ್ಭುತ ಒಳಗಡೆ ಗುಟ್ಟಿದೆ ಅನ್ನೋದಕ್ಕೂ ಕೂಡ ಬ್ಲ್ಯಾಕ್ ಯೂಸ್ ಮಾಡ್ತಾರೆ. ಸೊ ಹೀಗೆ ಸ್ಟ್ರಾಂಗ್ ಇಮೋಷನ್ಸ್ ಉತ್ಪತ್ತಿ ಮಾಡೋದು ಬ್ಲ್ಯಾಕ್ ಆಗಿರುತ್ತೆ. ಆರೆಂಜ್ ಕಲರು ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ ಮನಸ್ಸಲ್ಲಿ. ಕರೇಜಿಯಸ್, ಸ್ವಲ್ಪ ಶಕ್ತಿ, ಒಂಥರ ಧೈರ್ಯ ಅಂತ ಆಗ್ತಾನೆ ಒಬ್ಬ ಮನುಷ್ಯ ಆರೆಂಜ್ ಕಲರ್ ಬಳಸಿದ್ರೆ. ಫ್ರೆಂಡ್ಲಿನೆಸ್ ಜಾಸ್ತಿ ಆಗುತ್ತೆ, ಸ್ನೇಹ ಜಾಸ್ತಿ ಆಗುತ್ತೆ. ಅಪಟೇಟ್, ಹಸು ಜಾಸ್ತಿ ಆಗುತ್ತೆ. ಇಗ್ನೋರೆಂಟ್ ಅಂದ್ರೇನು, ನಾವು ಒಂಥರ ಬುದ್ಧಿವಂತರಲ್ಲ ಅಂತ ನಮಗ್ ನಾವೇ ತೋರಿಸ್ಕೋತೀವಿ, ಅದು ಇಗ್ನೋರೆನ್ಸು ಕೂಡ ಆರೆಂಜ್ ತೋರಿಸುತ್ತೆ. ಸ್ಲಗ್ಗಿಶ್ ಅಂದ್ರೆ ನಾವು ಒಂದ್ ಸ್ವಲ್ಪ ಸೋಮಾರಿ ಅಂತ ಅನ್ನೋದು ಕೂಡ ಆರೆಂಜ್ ಕಲರ್ ತೋರಿಸುತ್ತೆ. ಕಾಂಟ್ರವರ್ಷಿಯಲ್ ಅಂತಂದ್ರೆ ನಾವು ಯಾವಾಗಲೂ ಯಾವ್ದನ್ನು ಒಪ್ಪಲ್ಲ, ಇದ ಅದ ಅಂತ ಎರಡಕ್ಕೂ ಕೂಡ ಭೇದ ಭಾವ ಮಾಡ್ತಿರ್ತೀವಿ. ಅದನ್ನೇ ಹಸಿರು ಬಣ್ಣ ತಗೊಂಡ್ರೆ ಫ್ರೆಶ್ ಅಂತ ತೋರಿಸುತ್ತೆ, ಇದು ತಾಜಾ ಇದೆ ಇದು ಅಂತ ತೋರಿಸುತ್ತೆ. ಫರ್ಟಿಲಿಟಿ ಅಂತಂದ್ರೆ ಏನೋ, ಇದು ಭ್ರೂಣ ಆಗಿದೆ. ಗ್ರೋತ್ ಅಂದ್ರೆ ಬೆಳವಣಿಗೆ ಆಗಿದೆ. ವೆಲ್ತ್ ಅಂದ್ರೆ ಹಣ ಬಂದಿದೆ. ಸೂದಿಂಗ್ ಅಂದ್ರೆ ಸಂಪಾಗಿದೆ. ರಿಡ್ಯೂಸಸ್ ನರ್ವಸ್ನೆಸ್, ಅಧೈರ್ಯ ಹೊರಟೋಗಿದೆ. ಅಂಡ್ ಆಂಗ್ಸೈಟಿ, ಆಂಗ್ಸೈಟಿ ಅಂದ್ರೆ ನಂಗೆ ಯಾಕೆ ಇದು, ಇದ್ಯಾಕೆ ಇದ್ಯಾಕೆ ಅಂದ್ರೆ ಉತ್ಸಾಹ ಜಾಸ್ತಿ ಆಗತ್ತೆ. ಆದ್ರೆ ಹೊಟ್ಟೆ ಕೆಚ್ಚು ಜಾಸ್ತಿ ಆಗತ್ತೆ. ಗಿಲ್ಟ್, ನಾನು ಯಾಕೆ ಈ ತಪ್ಪು ಮಾಡಿದೆ ಅಂತ ಹೊಟ್ಟೆಲೆ ಸಂಕಟನೂ ಆಗತ್ತೆ ಗ್ರೀನ್ ಪಡ್ಕೊಂಡ್ರೆ. ಗ್ರೇ ಕಲರ್ ಅಂದ್ರೆ ಸಿಮೆಂಟ್ ಬಣ್ಣ, ಇದು ಸೆಕ್ಯೂರ್, ಯಾವಾಗಲೂ ನಾವು ಒಂಥರ ಪ್ರೊಟೆಕ್ಟಿವ್ ಆಗಿದ್ದೀವಿ ಅನ್ಸುತ್ತೆ. ರಿಲೇಯಬಲ್, ಒಬ್ಬರ ಮೇಲೆ ನಂಬೋದು ನಾವು. ಇಂಟೆಲೆಕ್ಚುಯಲ್ ಅಂದ್ರೆ ನಾನು 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 ಎಷ್ಟು ಆಕ್ಟಿವ್, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ಒಂಟಿಯಾಗಿ ನಾನು ಎಲ್ಲ ಅದನ್ನು ಎದುರಿಸಬಲ್ಲೆ ಅನ್ನೋದಕ್ಕೆ ಇಂಟೆಲೆಕ್ಚುಯಲ್ ಅಂತಾರೆ. ರಿಫೈನ್ಡ್ ಅಂದ್ರೆ ಮತ್ತೆ ಬದಲಾವಣೆ ಮಾಡ್ತೀನಿ ನಾನು, ತಿರ್ಗ ಚೇಂಜ್ ಮಾಡ್ತೀನಿ. ಸ್ಯಾಡ್, ದುಃಖ ತೋರಿಸುತ್ತೆ ಗ್ರೇ. ಕನ್ಸರ್ವೇಟಿವ್ ಅಂತಂದ್ರೆ ಹಿಂದಿನ ಕಾಲಕ್ಕೆ ಹೊಟ್ಟೋಗ್ತಾರವ್ರು ಸ್ವಲ್ಪ. ಇದ್ರ ಜೊತೆಗೆ ಡಿಪ್ರೆಸಿಂಗ್, ಒಂಥರ ಬುದ್ಧಿ ಭ್ರಮಣೆ ಆಗತ್ತಂಥವ್ರಿಗೆ. ಅದಕ್ಕೋಸ್ಕರನೇ ಗ್ರೇ ಬ್ಲ್ಯಾಕ್ ನ ಯಾವಾಗಲೂ ಬಟ್ಟೆಗಳು ಹಾಕೋಬೇಡಿ ಅಂತ ಹೇಳ್ತೀವಿ. ಯೆಲ್ಲೋ ಕಲರ್ ಯಾವಾಗಲೂ ಎನರ್ಜೆಟಿಕ್, ಮೂಳೆಗಳು ಮುರಿದಿದ್ರೆ ಹಳದಿ ಬಣ್ಣದ ಒಂದು ಲೈಟ್ ಅದಕ್ಕೆ ಬಿಟ್ರೆ ಮೂಳೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಕ್ರಿಯೇಟಿವ್, ಹೊಸದನ್ನ ಆವಿಷ್ಕಾರ ಮಾಡ್ತೀವಿ. ಹ್ಯಾಪಿ ಅಂದ್ರೆ ಸಂತೋಷವಾಗಿರ್ತೀವಿ. ಮೆಮೊರಿ ಜಾಸ್ತಿ ಆಗುತ್ತೆ ಹಳದಿ ಬಣ್ಣ. ನಾವು ನಮ್ಮ ಒಂದು ದೇಹಕ್ಕೆ ಹಳದಿ ಬಣ್ಣ ತಲುಪಿಸಿದ್ರೆ ಮೆಮೊರಿ ಲಾಸ್ ಆಗಲ್ಲ. ಇಂಪಾಸಿಬಲ್ ಈಸ್ ಮೇಡ್ ಪಾಸಿಬಲ್. ಎಲ್ಲಿ ಹಳದಿ ಬಣ್ಣ ಇರುತ್ತೋ ಅದು ನಮ್ಮನ್ನ ಮಾಡಕ್ ಶುರು ಮಾಡುತ್ತೆ, ಕೆಲಸ ಮಾಡಿಸುತ್ತೆ. ಅನ್ಸ್ಟೇಬಲ್, ಯಾವುದು ಅನ್ಸ್ಟೇಬಲ್ ಅಂದ್ರೆ ಇದು ಇದ್ದಂಗೆ ಇರಲ್ಲ, ಈಗ ಹಾಲು ಇಟ್ಟ ಜಾಗದಲ್ಲಿ ಕೆಟ್ಟೋಗುತ್ತೆ ಅಂತದೆಲ್ಲ ಅನ್ಸ್ಟೇಬಲ್ ಹಳದಿ ಬಣ್ಣದಿಂದ. ಪರ್ಪಲ್ ಕಲರ್ ಅಂತಂದ್ರೆ ನಾವು ಈಗಾಗಲೇ ನೇರಳೆ ಬಣ್ಣ ಅಂತ ಹೇಳಿದೆ, ಅದು ರಾಯಲ್ಟಿ ಅಂದ್ರೆ ರಾಜ ಇದ್ದಂಗೆ. ಅದು ಎಲ್ಲದಕ್ಕಿಂತ ತುಂಬಾ ಪವರ್ಫುಲ್ ಕಲರ್ ಅಂದ್ರೆ ಪರ್ಪಲ್ ಕಲರ್, ನೇರಳೆ ಬಣ್ಣ. ಆಂಬಿಷನ್ ಅಂದ್ರೆ ನಾನ್ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಜಾಸ್ತಿ ಮಾಡುತ್ತೆ, ಆಸೆ ಜಾಸ್ತಿ ಆಗುತ್ತೆ. ಸ್ಪಿರಿಚುಯಾಲಿಟಿ, ದೈವತ್ವದ ಕಡೆಗೆ ಹೋಗೋದು ನೇರಳೆ ಬಣ್ಣ. ಅದಕ್ಕೆ ನಮ್ಮ ಒಂದು ಸಹಸ್ರಾರು ಚಕ್ರದ ಬಣ್ಣ ಊದಾ, ಪರ್ಪಲ್ ಕಲರ್. ಕ್ರಿಯೇಟಿವಿಟಿ, ಹೊಸ್ತನ್ನ ನಾವು ಆವಿಷ್ಕಾರ ಮಾಡುವಂತದ್ದಕ್ಕೂ ಪರ್ಪಲ್ ಕಲರ್. ಮೂಡಿನೆಸ್, ಮೂಡಿನೆಸ್ ಅಂದ್ರೆ ನಂಗೆ ಯಾಕೋ ಮಾ ಕೆಲಸ ಮಾಡೋಕ್ ಮನಸ್ಸೇ ಇಲ್ಲ ಅಂತಾರಲ್ಲ, ಅದು ಕೂಡ ಪರ್ಪಲ್ ಕಲರ್ ಇಂದ ಬರುತ್ತೆ. ಆದರೆ ಗುಟ್ಟು, ಇದ್ರೊಳಗೆ ಮಿಸ್ಟ್ರಿ, ಇದ್ರೊಳಗೆ ಏನೋ ಇದೆ, ಗುಟ್ ಇದೆ ಅಂತ ಕಂಡುಹಿಡಿಯೋಕೆ ಪ್ರೋತ್ಸಾಹ ಕೊಡೋದು ಕೂಡ ಪರ್ಪಲ್ ಕಲರು. ಅದೇ ವೈಟ್ ಬಣ್ಣ ತಗೊಂಡ್ರೆ, ವೈಟ್ ಅನ್ನೋದು
ಅದಕ್ಕೇನೆ ಅಂತ ಕರೀತಾರೆ, ಯೂನಿವರ್ಸಲ್ ಕಲರ್ ಅಂತ ಕರೀತಾರೆ ಅದನ್ನೇ. ಇದಕ್ಕೆ ಆಧ್ಯಾತ್ಮಿಕ ಬಣ್ಣ ಅಂತಾನು ಕರೀತಾರೆ ಇದಕ್ಕೆ. ಈ ಪರ್ಪಲ್ ಅಂತ ಏನ್ ಹೇಳದ್ನೋ ಅದೇ ತರಾನೇ ಇದು ಗಾಡ್ಲಿನೆಸ್, ದೇವರು ಬೆಳ್ಳಿಗಿರುವಂತಹ ಒಂದು ಬೆಳಕು. ಬಿ ಎ ಲೈಟ್ ಅಂಡ್ ಟು ಯುವರ್ ಸೆಲ್ಫ್ ಅಂತ ದೈ ಸೆಲ್ಫ್ ಅಂತ ಕ್ರಿಸ್ತಾನು ಹೇಳಿದಾನೆ, ಬುದ್ಧಾನು ಹೇಳಿದಾನೆ. ಲೈಟ್ ಅಂದ್ರೆ ಬಿಳಿ ಬಣ್ಣ. ಸೊ ಇದ್ರ ಜೊತೆಗೆ ಪ್ಯೂರಿಟಿ ಅಂದ್ರೆ ಇದ್ರೊಳಗಡೆ ಯಾವುದೇ ಒಂದು ಕಲಬೆರಕೆ ಇಲ್ಲ ಅಂತ ತೋರಿಸುತ್ತೆ. ಕ್ಲಾರಿಟಿ, ಇದು ಸ್ಪಷ್ಟವಾಗಿದೆ, ಇದು ನ್ಯೂ ಬಿಗಿನಿಂಗ್, ಹೊಸದು ಅಂತ ತೋರಿಸುತ್ತೆ. ಇಂಪೈರ್ಸ್, ಡಿಕ್ಲಟರಿಂಗ್ ಅಂದ್ರೆ ಒಂಥರ ನಮ್ಗೆ ಯಾವುದನ್ನು ಇದು ಕಾನ್ಫಿಡೆನ್ಸ್ ಆಗಿ ನಾವು ಹೇಳ್ತೀವಿ, ಯಾವ ಕಾರಣಕ್ಕೂ ನಾವು ಅದರೊಳಗಡೆ ವ್ಯತ್ಯಾಸ ಇದೆ ಅಂತಾನೆ ತಿಳ್ಕೊಳ್ಳಲ್ಲ. ಅಂತದ್ದು ಬಿಳಿ ಬಣ್ಣ ನಮಗೆ ಕ್ಲಾರಿಟಿ ಕೊಡುತ್ತೆ. ಜೊತೆಗೆ ಡಿಸ್ಟೆಂಟ್ ವಿಂಟರ್ ಇದೇನ್ ತೋರಿಸುತ್ತೆ ಅಂತ ಕೇಳಿದ್ರೆ, ಚಳಿ, ಚಳಿಗೆ ಹತ್ರ ಇರುವಂತಹ ಒಂದು ಬಣ್ಣ ಅಂತ ಹೇಳ್ತಾರೆ. ಎಲ್ಲೋ ಅಂತ ತಗೊಂಡ್ರೆ ಎಲ್ಲೋ ಆಯ್ತು, ಪಿಂಕ್ ತಗೊಂಡ್ರೆ ಸ್ವೀಟ್ ಅಂದ್ರೆ ಸಿಹಿ, ಜೊತೆಗೆ ಕಂಪ್ಯಾಷನ್ ಅಂದ್ರೆ ಪ್ರೀತಿ ಅಂದ್ರೆ ಕರುಣೆ. ಅದಕ್ಕೆ ಯಾವಾಗಲೂ ಪಿಂಕ್ ಅಂದ್ರೆ ಹಾರ್ಟ್ ಕಲರ್ ಪಿಂಕ್ ಅಂತಾರೆ. ವೀಕ್ ಅಂದ್ರೆ ಅಷ್ಟೊಂದು ಶಕ್ತಿ ಇಲ್ಲ, ನಿಶಕ್ತಿ ಆದದ್ದು. ಇಮ್ಮೆಚೂರ್, ಏ ಬೆಳೆದಿಲ್ಲ ಬಿಡ ಅಂತಾರಲ್ಲ, ಇನ್ನು ಬೆಳಿಬೇಕವನು ಅಂತಾರಲ್ಲ, ಅದಕ್ಕೆ ಪಿಂಕ್ ಕಲರ್ ಅಂತಾರೆ. ಟರ್ಕಾಯ್ಸ್ ಅಂತಂದ್ರೆ ಈ ಕಡೆ ನೀಲಿನೂ ಅಲ್ಲ, ಈ ಕಡೆ ಹಸಿರು ಅಲ್ಲ, ಅಂತ ಅದಕ್ಕೆ ಟರ್ಕಾಯ್ಸ್ ಅಂತಾರೆ. ಅದು ಹೀಲಿಂಗ್, ಬೇಗ ಬೇಗ ವಾಸಿ ಮಾಡುತ್ತೆ ಕಾಯಿಲೆಗಳನ್ನ, ಪ್ರೊಟೆಕ್ಷನ್ ಕೊಡುತ್ತೆ, ಜೊತೆಗೆ ಸ್ಪಿರಿಚುಯಾಲಿಟಿ ಜಾಸ್ತಿ ಮಾಡುತ್ತೆ. ಎನ್ವಿ ಅಂದ್ರೆ ನಮ್ಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಮಾಡುತ್ತೆ, ಅದು ಒಂದು ಉಂಟು. ಒಂದು ಒಳ್ಳೇದು ಇರುತ್ತೆ, ಒಂದು ಕೆಟ್ಟದು ಇರುತ್ತೆ ಎಲ್ಲದ್ರೊಳಗು. ಬ್ರೌನ್ ಅಂತ ಅಂದ್ರೆ ಕಾಫಿ ಬಣ್ಣ, ಅದು ಫ್ರೆಂಡ್ಲಿನೆಸ್ ಜಾಸ್ತಿ ಮಾಡುತ್ತೆ. ಅರ್ತಿ, ಭೂಮಿಯ ಬಣ್ಣ, ಅರ್ತು ಬ್ರೌನ್ ಕಲರ್, ಕನ್ಸರ್ವೇಟಿವ್. ಅದಕ್ಕೋಸ್ಕರನೇ ಭೂಮಿ ಕಡೆ ಹೋಯ್ತು ಅಂದ್ರೆ ಮೂಲಾಧಾರ ಚಕ್ರಕ್ಕೆ ನಾವು ಹೋಗ್ತೀವಿ. ನಮ್ಗೇನಂತ ಕರೀತಾರೆ, ಇನ್ನೂ ಬೆಳೆದಿಲ್ಲ, ಅದಕ್ಕೆ ಏನಂತಾರೆ ಅಧಮ. ಇವನು ಆಧ್ಯಾತ್ಮಿಕವಾಗಿ ಅಧಮ, ಮಧ್ಯಮನೂ ಅಲ್ಲ ಉತ್ತಮನೂ ಅಲ್ಲ, ಅಧಮ ಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ ಬ್ರೌನ್ ಕಲರ್ ಇಷ್ಟಪಡ್ತಿರ್ತಾನೆ. ವರ್ಣಗಳ ಗುಣಧರ್ಮ ಎಂತದ್ದು, ಇವುಗಳನ್ನ ಅರ್ಥ ಸುಲಭ ರೀತಿಯಲ್ಲಿ ನಮ್ಮ ದಿನನಿತ್ಯದಲ್ಲಿ ಹೇಗೆ ಬಳಸ್ಬೋದು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಈ ವರ್ಣ ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಂಗೆ 4 ದಿನ ಸಾಲಲ್ಲ. ಬಿಳಿ ಏನ್ ಕೊಡುತ್ತೆ ಅಂದ್ರೆ ರಕ್ಷಣೆ ಕೊಡುತ್ತೆ, ಸ್ವಚ್ಛತೆ ಕೊಡುತ್ತೆ, ಸಾಮ್ಯತೆ ಕೊಡುತ್ತೆ, ಸ್ಪಷ್ಟ ನೋಟ ಕೊಡುತ್ತೆ, ಆಂತರಿಕ ದೃಷ್ಟಿ ಹೆಚ್ಚು ಮಾಡುತ್ತೆ, ಚಿಕಿತ್ಸಾ ಗುಣ ಜಾಸ್ತಿ ಇದೆ. ಆಮೇಲೆ ಆಶೀರ್ವಾದ ಮಾಡ್ಬೇಕಾದ್ರೆ ಪಾರಂಪರಿಕ ಬಣ್ಣಗಳಲ್ಲಿ ಬಿಳಿ ಬಣ್ಣ ತುಂಬಾ ಉಪಯೋಗ ಮಾಡ್ತಾರೆ. ಸರಳತೆಗೆ ಕಾರಣ ಬಿಳಿ ಇರುತ್ತೆ. ರಜತ ಅಂದ್ರೆ ಬೆಳ್ಳಿ, ಮಾನಸಿಕ ಸುಸ್ಥಿತಿ ತೋರಿಸುತ್ತೆ, ಸೌಮ್ಯತೆ ಇರುತ್ತೆ, ಅದಕ್ಕೆ ಬೆಳ್ಳಿ ಉಪಯೋಗ ಮಾಡೋದ್ರಿಂದ ಆಂತರಿಕ, ಅದಕ್ಕೋಸ್ಕರ ಬೆಳ್ಳಿ ಪಾತ್ರೆಗಳಲ್ಲೇ ಪೂಜೆ ಮಾಡೋದು, ಆಂತರಿಕ ದೃಷ್ಟಿ ಜಾಸ್ತಿ ಆಗುತ್ತೆ. ಸ್ವಚ್ಛತೆ ಕಾರಣ ರಜತ ಮತ್ತು ಬೆಳ್ಳಿ. ಇದು ಸುಪ್ತ ಶಕ್ತಿದಾಯಕ ಅಂದ್ರೆ ನಮ್ಮ ಸುಪ್ತ ಶಕ್ತಿನ ಜಾಸ್ತಿ ಮಾಡುತ್ತೆ. ಸುಪ್ತ ಶಕ್ತಿ ಜಾಸ್ತಿ ಮಾಡೋದಂದ್ರೆ ನಮ್ಮ ಒಂದು ಸುಪ್ತ ಮನಸ್ಸೇನಿದೆಯೋ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ರಜತ ಬೆಳ್ಳಿ ಬೇಕು. ಯಾರು ಉಂಗುರದ ಬೆರಳಿಗೆ ರಜತ ಬೆಳ್ಳಿಯ ಒಂದು ಉಂಗುರ ಹಾಕೋತಾರೋ ಅವ್ರಿಗೆ ಸಬ್ ಕಾನ್ಶಿಯಸ್ ಲೆವೆಲ್ ಬೇಗ ಹೋಗ್ತಾರೆ ಅಂತ ಹೇಳ್ತಾರೆ. ಬಂಗಾರ ಉಪಯೋಗ ಮಾಡೋದ್ರಿಂದ ಊರ್ಧ್ವ ಶಕ್ತಿಯೊಂದಿಗೆ ಹೊಂದಾಣಿಕೆ ಅಂದ್ರೆ ದೇವ್ರ ಜೊತೆ ಬೇಗ ನಾವು ಸೇರ್ಕೊಳ್ತೀವಿ. ಸಮೃದ್ಧಿ ಕೊಡುತ್ತೆ, ಉತ್ಸಾಹ ತುಂಬುತ್ತೆ, ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ, ಆಕರ್ಷಣೆ ಜಾಸ್ತಿ ಇದೆ ಅಂತ ಬಂಗಾರದ ಬಣ್ಣಕ್ಕೆ ಒಂದು ವಿಚಾರ ಸಿಗುತ್ತೆ. ಕೆಂಪು ಬಣ್ಣ ಆಕರ್ಷಣೆ, ಧೈರ್ಯ, ಶಕ್ತಿ, ವೃದ್ಧಿ, ಲೈಂಗಿಕತೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಕೆಂಪು ಬಣ್ಣ ಬೇಕು. ಬಿಸಿ ಬೇಕು ಅಂದ್ರೆ ಕೆಂಪು ಬಣ್ಣ ಬೇಕು. ಶಕ್ತಿದಾಯಕವಾಗಿರ್ಬೇಕು ಅಂದ್ರೆ ವೀಕ್ನೆಸ್ ಇರುತ್ತೆ ಅಂದ್ರೆ ಕೆಂಪು ಡ್ರೆಸ್ ಹಾಕೊಳ್ಳಿ. ಪ್ರೀತಿಯಿಂದ ಇರಬೇಕು ಅಂದ್ರೆ ತಿರ್ಗಾ ಕೆಂಪು ಅಥವಾ ಪಿಂಕ್ ಬಣ್ಣ ಹಾಕೊಳ್ಳಿ. ಆಸೆ ಹೆಚ್ಚಿಸುತ್ತೆ, ಯಾರೋ ಯಾವ ನಂಗೆ ಯಾವ್ದ್ರೊಳಗು ಆಸೆ ಇಲ್ಲಪ್ಪ ಅಂತ ನಿರ್ವಾಣವಾಗಿರ್ತಾರಲ್ಲ ಅಂತವ್ರ ಕೆಂಪು ಬಣ್ಣ ತೊಡಿಸಿ. ಕಿತ್ತಳೆ ಬಣ್ಣ ಶಕ್ತಿ ನೀಡುತ್ತೆ, ಆಕರ್ಷಣೆ ಕೊಡುತ್ತೆ, ಸ್ವಯಂ ನಿಯಂತ್ರಣ ಮಾಡುತ್ತೆ, ಸ್ವಗೌರವ ಕೊಡುತ್ತೆ, ಹೊಂದಾಣಿಕೆ ಆಗುತ್ತೆ, ಶಕ್ತಿ ವೃದ್ಧಿ ಆಗುತ್ತೆ, ಸಂತೋಷ ಕೊಡುತ್ತೆ. ಕಿತ್ತಳೆ ಬಣ್ಣ ಕರುಣೆ ತೋರಿಸುತ್ತೆ, ಎಚ್ಚರ ಸ್ಥಿತಿ ಕರ್ಕೊಂಡೋಗುತ್ತೆ, ಸೃಜನಾತ್ಮಕತೆ ಅಂದ್ರೆ ಕ್ರಿಯೇಟಿವ್ನೆಸ್ ಜಾಸ್ತಿ ಮಾಡುತ್ತೆ, ಪ್ರೌಢಿಮೆ ಜಾಸ್ತಿ ಮಾಡುತ್ತೆ, ನಾನು ಬೆಳೆದಿದ್ದೀನಿ ಅಂತ ನಮಗೆ ಅನ್ಸೋಕ್ ಶುರು ಆಗುತ್ತೆ. ಹಳದಿ ಬಣ್ಣ ಆಕರ್ಷಣೆ ಕೊಡುತ್ತೆ, ಚಟುವಟಿಕೆ ಜಾಸ್ತಿ ಮಾಡುತ್ತೆ, ಸಂಪರ್ಕ ಜಾಸ್ತಿ ಮಾಡುತ್ತೆ, ಕಾಂಟ್ಯಾಕ್ಟ್ ಜಾಸ್ತಿ ಮಾಡುತ್ತೆ, ಬುದ್ಧಿ ಬೆಳೆಸುತ್ತೆ,
ನಂಬಿಕೆ ಜಾಸ್ತಿ ಮಾಡುತ್ತೆ, ಎಚ್ಚರ ಸ್ಥಿತಿಯಲ್ಲಿ ಇಡುತ್ತೆ ಯಾವಾಗಲೂ ಹಳದಿ ಬಣ್ಣ. ಹಸಿರು ಬಣ್ಣ, ಹಣ ಅಭಿವೃದ್ಧಿ ಬೇಕು ಅಂದ್ರೆ ಹಸಿರು ಬಣ್ಣ ಇಟ್ಕೋಬೇಕು. ಚಿಕಿತ್ಸಾ ಗುಣ ಜಾಸ್ತಿ, ಬೆಳವಣಿಗೆ ಜಾಸ್ತಿ, ವೃತ್ತಿದಾಯಕವಾಗಿ ನಾವು ಬೆಳಿಬೇಕು ಅಂದ್ರೆ ಹಸಿರು ನಾವು ಬಡಿಬೇಕು. ಯಶ ಅಂದ್ರೆ ನಾವು ಯಾವಾಗ್ಲೂ ವಿಸ್ಡಮ್ ಪಡಿಬೇಕು, ಗೆಲ್ಲಲೇಬೇಕು ಅಂದ್ರೆ ಯಶ ಇರಬೇಕು ಅಂದ್ರೆ ಗ್ರೀನ್. ಆರೋಗ್ಯ ಬೇಕು ಅಂದ್ರೆ ಗ್ರೀನ್. ನವೀನತೆ ಅಂದ್ರೆ ಹೊಸ್ತನಕ್ಕೆ ನವೀನತೆಗೆ ಗ್ರೀನ್. ತಾರುಣ್ಯ ಬೇಕು ಅಂದ್ರೆ ಗ್ರೀನ್. ಸೊ ಇದೆಲ್ಲ ತಿಳ್ಕೊಳ್ಳಿ, ಈ ಬಣ್ಣಗಳಿಂದ ಡ್ರೆಸ್ ಹಾಕೊಳ್ಳಿ, ನೀವೆಲ್ಲ ಬದಲಾಗ್ಬೋದು. ಗುಲಾಬಿ ಪ್ರೀತಿ ಲಿಂಗಾಕರ್ಷಣೆ, ಅಪೋಸಿಟ್ ಸೆಕ್ಸ್ ನ ಅಟ್ರಾಕ್ಟ್ ಮಾಡೋದು ಬ್ಲೂ ಇದು ಪಿಂಕ್ ಕಲರ್. ಮಮತೆ ಪ್ರೀತಿ, ಸ್ವಚ್ಛತೆ, ಜಾಣತನ, ಹೊಂದಾಣಿಕೆ. ವಿರುದ್ಧ ಲಿಂಗ ಚಿಕಿತ್ಸೆಗೆ ಕೂಡ ಗುಲಾಬಿ ಬಣ್ಣ ಉಪಯೋಗ ಮಾಡ್ಕೋಬಹುದು. ಯಾಕೆಂದ್ರೆ ಕೆಲವರಿಗೆ ಮಖದಲ್ಲೆಲ್ಲ ಹೆಣ್ಮಕ್ಳಿಗೆ ಕೂದಲು ಹುಟ್ಟೋಕ್ ಶುರು ಆಗ್ಬಿಡುತ್ತೆ, ಗಂಡ್ ಮಕ್ಳಿಗೆ ಎದೆ ಬೆಳೆಯೋಕ್ ಶುರು ಆಗ್ಬಿಡುತ್ತೆ. ಇಂಥದ್ದಕ್ಕೆ ಅಪೋಸಿಟ್ ಕಲರ್ ಆಗಿರುವಂಥದ್ದು ಅಂತಂದ್ರೆ ಗುಲಾಬಿ ಬಣ್ಣದ ಡ್ರೆಸ್ ಹಾಕೊಂಡ್ರೆ ದೇವಿ ಅಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಬೇಕಿದ್ರೆ ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಬೇಕು ಅಂದ್ರೆ ಅದು ಬರುತ್ತೆ. ನೀಲಿ ಬಣ್ಣ ಚಿಕಿತ್ಸಾ ಗುಣ ಇದೆ, ಅದಕ್ಕೆ ಅದು ಹೇಳದೆ ಆಗಲೇ ಕೂಲ್ ಆಗಿರುತ್ತೆ, ನೋವು ಕಡಿಮೆ ಮಾಡುತ್ತೆ, ಸಮಾಧಾನವಾಗಿ ಇಟ್ಕೊಳ್ಳುತ್ತೆ, ಶಾಂತತೆ ಇರುತ್ತೆ, ಸತ್ಯತೆ ಇರುತ್ತೆ, ಜಾಣತನ, ಸ್ಪಷ್ಟತೆ, ಸಮಾಧಾನ. ಧ್ಯಾನ ಮಾಡೋದಕ್ಕೆ ನೀಲಿ ಬಣ್ಣ ಅದ್ಭುತ. ಸಾಮರಸ್ಯ ಬೇಕು, ನಾವೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಅಂದ್ರೆ ನೀಲಿ ಬಣ್ಣ. ನೇರಳೆ ತಗೋತೀನಿ ಅಂದ್ರೆ ಶಕ್ತಿ, ಚಿಕಿತ್ಸೆ, ಆಧ್ಯಾತ್ಮಿಕ ಸೋಂಕು ನಿವಾರಣೆ, ಮಾನಸಿಕ ಚಿಕಿತ್ಸೆ ಬೇಕು ಅಂದ್ರೆ ನೇರಳೆ ಬಣ್ಣ. ರಾಜಗಾಂಭೀರ್ಯ ಬೇಕು ಅಂದ್ರೆ ನೇರಳೆ ಬಣ್ಣ. ತಿರ್ಗ ಅಗೇನ್ ಧ್ಯಾನ, ಆತ್ಮವಿಶ್ವಾಸ ಜಾಸ್ತಿ ಬೇಕು ಅಂದ್ರೆ ನೇರಳೆ. ಹೀಗೆ ಕಪ್ಪು ಬಣ್ಣ ಹಾಳ್ ಮಾಡೋ ಅಂತ ಬಣ್ಣ, ಅದು ನಕಾರಾತ್ಮಕ ತರಂಗ ಹೀರ್ಕೊಳ್ಳುತ್ತೆ, ಮಾಯಾ ಮಾಟ ಇಂಥ ಶಕ್ತಿಗಳಿಗೆ ಪೂರಕವಾಗಿರುತ್ತೆ. ಹೀಗೆ ಇದು ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾವು ನಿಮಗೆ ಬೇಕು ಅಂದ್ರೆ ಕಲರ್ ಥೆರಪಿ ಕಲ್ತ್ಕೊಳ್ಳಿ, ನಾನೇ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ. ನನ್ನ ನಂಬರು 9448683202. ಮತ್ತೊಂದು ಸತಿ ಹೇಳ್ತೀನಿ, 9448683202. ವರ್ಣಗಳ ಗುಣಗಳು, ಸಾತ್ವಿಕ ವರ್ಣ, ರಾಜಸಿಕ ಗುಣ, ತಮಸಿಕ ಗುಣ ಅಂತಿರುತ್ತೆ. ನಮ್ಮ ದೇಹಕ್ಕೆ ಬಣ್ಣಗಳ 7 ಚಕ್ರ, 6 ಸೂಕ್ಷ್ಮ ಶರೀರದ ಬಣ್ಣಗಳಿರುತ್ತೆ. ನಮ್ಮ ಚಕ್ರಗಳಿಗೆ ಹೇಗೆ ಬಣ್ಣ ಇದೆಯೋ ಹಾಗೆ ನಮ್ಮ ಸುತ್ತೂರು ಅಂತಹ 7-6 ದೇಹ ಇದೆ, ಕಂಪನ ಶರೀರಗಳು, ಅದಕ್ಕೂ ಕೂಡ ಬಣ್ಣಗಳಿರುತ್ತೆ. ವರ್ಣಗಳು ಮತ್ತು ರೋಗ ನಿಧಾನ ಅಂತ ಒಂದಿದೆ, ಯಾವ್ಯಾವ ಬಣ್ಣದಿಂದ ಯಾವ್ಯಾವ ಕಾಯಿಲೆ ವಾಸಿ ಮಾಡ್ಬೋದು ಅಂತ ಕಂಡುಹಿಡಿಯೋಕೆ ಅದಕ್ಕೆ ಡಯಾಗ್ನೋಸಿಸ್ ಕೂಡ ಮಾಡ್ಬೋದು. ವಸ್ತ್ರಧಾರಣೆಯಿಂದ ನಾವು ಹೇಗೆ ಬದಲಾವಣೆ ಆಗ್ತೀವಿ, ಯಾವ ಹರಳನ್ನ ನಾವು ಉಪಯೋಗ ಮಾಡೋದ್ರಿಂದ ಯಾವ ಒಂದು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು, ಯಾವ ತರ ಬೆಳಿಬಹುದು ಅಂತ, ನಮ್ಮ ಮನೆಗೆ ಯಾವ್ಯಾವ ವಾಸ್ತು ನಿರ್ವಹಣೆ ಮಾಡ್ಬೇಕು ಅಂದ್ರೆ ಯಾವ ಬಣ್ಣಗಳನ್ನ ಹಚ್ಕೋಬೇಕು, ಈ ತರ ಎಲ್ಲ ಫೆಂಗ್ ಶೂಯಲ್ಲಿ ಯಾವ್ಯಾವ ಬಣ್ಣ ಯಾಕೆ ಉಪಯೋಗ ಮಾಡ್ತಾರೆ, ಇದೆಲ್ಲ ಪೂರ್ಣ ಮಾಹಿತಿ ಬೇಕು ಅಂದ್ರೆ ಪ್ರಕೃತಿ ವೈವಿಧ್ಯಮಯ ವರ್ಣಗಳು ನಮ್ಮೆಲ್ಲರಿಗೂ ಅವಿಭಾಜ್ಯ ಅಂಗ. ಇದೆಲ್ಲದೂ ನಾವು ಅಂದ್ರೆ ಬಣ್ಣ, ಬಣ್ಣ ಅಂದ್ರೆ ನಾವು. ಸೊ ಇದನ್ನ ನಾವು ತಿಳ್ಕೊಂತ ಈ ಪ್ರಕೃತಿ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿನ ಆಳವಾಗಿ ಹೋದಷ್ಟು ಕೊಡ್ತಾನೆ ಇರುತ್ತೆ. ಪ್ರಕೃತಿನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡವರೇ ಇಲ್ಲ, ಸಮುದ್ರನ ಯಾರು ಅಳತೆ ಮಾಡಿದವರೇ ಇಲ್ಲ, ಸಮುದ್ರದ ಆಳಕ್ಕೂ ಇನ್ನೂ ತಲುಪಿಲ್ಲ ಅಂತಾರೆ. ಹಾಗೆ ಈ ಬಣ್ಣಗಳ ವಿಚಾರನೂ ಪೂರ್ಣವಾಗಿ ತಿಳ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾ, ಈ ಬಣ್ಣದ ಬಗ್ಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಅರ್ಥ ಆಗೋ ಹಾಗೆ ಸುಲಭವಾದಂತಹ ಭಾಷೆಯಲ್ಲಿ ನಿಮಗೆಲ್ಲ ತಿಳಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನೇನು ನಿಮಗೆ ಒಂದೊಂದು ವಿಚಾರ ಹೇಳಿದ್ನೋ ಅದೆಲ್ಲದಕ್ಕೂ ಚಿತ್ರಗಳಿದೆ, ಅದೆಲ್ಲದನ್ನು ನೀವು ಕಲರ್ ಥೆರಪಿ ಕಲಿಯೋಕೆ ಬಂದಾಗ ನಾನು ಪ್ರತಿಯೊಂದನ್ನು ವಿಡಿಯೋ ಪ್ರೊಜೆಕ್ಟ್ ಒಳಗೆ ತೋರಿಸಿ 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 ನಿಮಗೆ ಕ್ಲಾಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ವರ್ಣ ಚಿಕಿತ್ಸೆ ಕಾಯ ಇದನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳಿ. ನಾವು ಮಾಡೋ ಥರ ನಮ್ಮ ಚೈತನ್ಯ ಧ್ಯಾನ ಕೇಂದ್ರದಲ್ಲಿ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಮನೋರಮ ನಾವಿಬ್ರು ಏನು ಕ್ಲಾಸ್ ಮಾಡ್ತೀವೋ ಅದನ್ನು ನನಗೆ ಜಂಬುವಾಗಿ ಹೇಳ್ತೀವಿ. ನಮ್ಮಷ್ಟು ಪರ್ಟಿಕ್ಯುಲರ್ಲಿ ನಾವು ಒಂಥರ ಭಕ್ತಿಯಿಂದ ಮಾಡುವಂತಹ ಒಂದು ಕಾರ್ಯಕ್ರಮ, ದಯವಿಟ್ಟು ಈ ಭಕ್ತಿ ಒಳಗಡೆ ನೀವು ಭಕ್ತರಾಗಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನಗೆ ಈ ಒಂದು ವರ್ಣ ಚಿಕಿತ್ಸೆನ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟ ರಂಗನಾಥ್ ಡಾಕ್ಟರ್ ರಂಗನಾಥ್ ಅವರಿಗೆ ನನ್ನ ಕಳಕಳಿಯ ನಮಸ್ಕಾರಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಹೃದಯಪೂರ್ವಕ ಧನ್ಯವಾದಗಳು, ಅದ್ಭುತವಾದ ಜ್ಞಾನ ತಿಳಿಸಿದ್ರಿ. ಈ ಕಲರ್ ಥೆರಪಿ ಬಗ್ಗೆ ನಾವು ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಡಿಸ್ಕಷನ್ ಶುರು ಮಾಡಿದ್ವಿ,
ಆದರೆ ಚಿಕ್ಕ ಚಿಕ್ಕ ಕ್ಲಾಸಸ್ಸು ಈ ಯಾವುದು ಮನೆ ಮದ್ದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಒಂದು 20 ನಿಮಿಷ 25 ನಿಮಿಷ ಆ ಥರ ಒಂದೊಂದು ಸೆಷನ್ ತಿಳ್ಕೊಂಡು ಹೋಗ್ತಾ ಇದ್ವಿ. ಆದ್ರೂ ಇಂಥ ಸಂಪೂರ್ಣ ಈ ಜ್ಞಾನ ಅನ್ನೋದು ಇವತ್ತು ಸಿಕ್ತು ಸರ್. ಸೊ ಖಂಡಿತವಾಗಿ ಇದು ಇನ್ನೂ ಈ ಕ್ಲಾಸ್ ಕೇಳಿದ ಮೇಲೆ ಇನ್ನೂ ಇದ್ರ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಅನ್ನೋದು ನಮ್ಗೆ ಬರ್ತಾ ಇದೆ. ಈ ಇದು ಸಂಪೂರ್ಣ ಅಲ್ಲ ಸರ್, ಇದು ಅಂದ್ರೆ ಇನ್ನು ಸಂಪೂರ್ಣ ಅಲ್ಲ, ಅಪರಿಪೂರ್ಣ. ಆದ್ರೂ ಅರ್ಧಪೂರ್ಣ ಆದ್ರೂ ಇದ್ರ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದು ಈ ಕ್ಲಾಸು. ಆಕ್ಚುಲಿ ಭಾಗ ಒಂದು ಭಾಗ ಎರಡು ಅಂತ ನಾವು ಎರಡು ಭಾಗಗಳನ್ನ ಈ ಒಂದೂವರೆ ಗಂಟೆ ಕಾಲ ನಡೆಸಬಹುದು ಅಂತ ಒಂದು ಕಾರ್ಯಕ್ರಮ ಇದು. ಎಸ್ ಸರ್. ಸೊ ಇದು ಸರ್ ಒಂದು ಪ್ರಶ್ನೆ ಏನಂದ್ರೆ ಈ ಇದಕ್ಕೂ ಸಂಪೂರ್ಣ ಮಾಹಿತಿ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಬುಕ್ ಏನಾದ್ರು ರೆಫರ್ ಮಾಡಕ್ಕಾಗತ್ತಾ ಸರ್? ತುಂಬಾ ಪುಸ್ತಕಗಳಿದೆ ಸರ್, ಕಲರ್ ಥೆರಪಿ, ಕ್ರೋಮೋಥೆರಪಿ ಅಂತ ಸುಮಾರು ಅದೇ ಬ್ಯಾಬತ್ ಅವರು ಬರೆದಿರೋ ಪುಸ್ತಕಗಳಿಂದ ಶುರು ಆಗುತ್ತೆ. ಒಂದು 40 ಪುಸ್ತಕ ಸಿಗುತ್ತೆ. ಅದು ಈಗ ಏನಂದ್ರೆ ಇದನ್ನ ಯಾರು ಕೇಳ್ಕೊಂಡು ಬರೋಲ್ಲ, ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲ್ಲ. ಯಾರೋ ಪೇಂಟ್ ಅಂಗಡಿನವರು, ಬಟ್ಟೆ ಅಂಗಡಿನವರು, ಮ್ಯಾನುಫ್ಯಾಕ್ಚರರ್ಸ್ ಅಂತವ್ರಿಗೆ ಇಂಡಸ್ಟ್ರಿಯಲ್ ಕಲೆಕ್ಷನ್ಸ್ಗೆ ಹೋಗುತ್ತೆ. ಆ ದೃಷ್ಟಿಯಿಂದ ಇದೆಲ್ಲದನ್ನು ನಮಗೆ ಆಕ್ಚುಲಿ ಆಹಾರ ಈಗ ಹಸಿರು ಬಣ್ಣದ ನಾವು ಬರೀ ಗ್ರೀನ್ ಜ್ಯೂಸ್ ಕುಡಿದ್ರೆ ಎಷ್ಟು ಕಾಯಿಲೆ ವಾಸಿ ಆಗುತ್ತೆ. ಬರೀ ಸೊಪ್ಪುಗಳದ್ದು ಗ್ರೀನ್ ಜ್ಯೂಸ್ ಕುಡಿದ್ರೆ ಸಾಕು, ವಿ ವಿಲ್ ಕ್ಲೆನ್ಸ್ ಅವರ್ ಬಾಡಿ. ಸೊ ಈ ತರ ತುಂಬಾ ತುಂಬಾ ಇದೆ. ಇದೆಲ್ಲ ರಿಸರ್ಚ್ ಮಾಡಲ್ಲ, ಈ ಭಾಗದೊಳಗಡೆ ಸ್ವಲ್ಪ ಹಿಂದೆ ಬಿದ್ದಿದೀವಿ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಇದು ಅಂದ್ರೆ ಪ್ರಾಥಮಿಕವಾಗಿ ರೆಫರ್ ಮಾಡುವಂತ ಬುಕ್ ಬಿಗಿನರ್ಸ್ ಬುಕ್ಸ್ ಗೆ. ಇದೆ ಸರ್, ಆ ಬುಕ್ಸ್ದು ಬುಕ್ ಹೆಸರನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ ಸರ್. ರೈಟ್ ಸರ್. ಸರ್ ಇನ್ನೊಂದು ಬ್ಲ್ಯಾಕ್ ಕಲರ್ಗೂ ಏನು ಪ್ರಾಧಾನ್ಯತೆ ಇಲ್ವಾ? ಅಂದ್ರೆ ಐ ಮೀನ್ ಬ್ಲ್ಯಾಕ್ ಅನ್ನೋದು ಕಲರೇ ಅಲ್ಲ ಸರ್, ಅದು ಕಲರೇ ಇಟ್ ಅಲ್ಲ. ಡಸಂಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಬ್ಲ್ಯಾಕ್ ಅಂತ ಅನ್ನೋದು ನಮ್ಮ ಕಣ್ಣಿಗೆ ಕೆಂಪ್ ತರಾನೇ ಬಹಳ ರಾಡಿಯಾಗಿ ಕಾಣುತ್ತೆ. ಅದು ವೈಟ್ ಗೆ ಕಾಂಟ್ರಾಸ್ಟ್ ಆದ್ರಿಂದ ಇಷ್ಟಪಡ್ತಾರೆ ಜನ. ಬೆಳ್ಳಗಿರೋ ಚರ್ಮ ಇರೋ ಅಂತವರು ಕಪ್ಪುಗಿರೋ ಬಟ್ಟೆಗಳು ಹಾಕೊಳ್ಳೋದು ಹೆಣ್ಣು ಮಕ್ಕಳ ಒಂದು ಶೋಕಿ. ಅದು ಅದು ಆಕ್ಚುಲಿ ಇಟ್ ಈಸ್ ನಾಟ್. ಈಗಂತೂ ಗಂಡ್ ಮಕ್ಕಳು ಕೂಡ ಎಲ್ಲರನ್ನು ಕಪ್ಪು ಬಣ್ಣ ಹಾಕೊಂಡು, ನೀವೆಲ್ಲ ನೀವು ಸೀರಿಯಲ್ಗಳನ್ನ ನೋಡಿ, ಆಲ್ ಬ್ಲ್ಯಾಕ್ ಡ್ರೆಸ್ಸಸ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಅಂತ ನಾವೊಂದು ಮಾಡ್ತೀವಿ, ಅದರೊಳಗಡೆ ಹಣೆಗೆ ಯಾಕೆ ಕೆಂಪು ಬಣ್ಣನೇ ಇಟ್ಕೋಬೇಕು, ಆಗ್ನ ಚಕ್ರ ಇರೋ ಜಾಗದಲ್ಲಿ ಕಪ್ಪು ಬಣ್ಣ ಇಟ್ಕೋತಾರೆ ಎಲ್ಲ ಹೆಣ್ಮಕ್ಳು. ಈಗ ನೋಡಿಬೇಕಾರೆ ನೀವು ಒಂದ್ ಕಡೆಯಿಂದ ಅಬ್ಸರ್ವ್ ಮಾಡಿ, ಎಲ್ಲ ಒಂದ್ ಕಪ್ ಚುಕ್ಕೆ ಇಟ್ಕೊಂಡಿರ್ತಾರೆ. ಅವರು ಆಗ್ನ ಚಕ್ರ ಡ್ಯಾಮೇಜ್ ಆಗಿ ಅವರ ಕೋಪ, ಅಹಂಕಾರ, ಈ ಅರಿಷಡ್ ವರ್ಗಗಳು, ಇದ್ರ ಜೊತೆಗೆ ಅವ್ರಿಗೆ ಇದಿರಲ್ಲ, ಕಾನ್ಫಿಡೆನ್ಸ್ ಇರಲ್ಲ, ಬೇಗ ಸತ್ತೋಗ್ಬೇಕು. ಅದಕ್ಕೆ ಬೇಗ ಬೇಗ ಅದಕ್ಕೋಸ್ಕರನೇ ಡೈವರ್ಸ್ಗಳಾಗ್ತಾ ಇದೆ, ಕೊಲೆಗಳಾಗತ್ತೆ. ಇದೆಲ್ಲದಕ್ಕೂ ಕಾರಣ ಆಗ್ನ ಚಕ್ರ ಬ್ಲಾಕ್ ಮಾಡ್ತಾ ಇದೀವಿ. ಬ್ಲ್ಯಾಕ್ ಇಡಲೇಬಾರ್ದು ಆ ಜಾಗದಲ್ಲಿ, ಕೆಂಪೇ ಇಡಬೇಕು. ಸರ್ ಈಗ ಕೆಂಪಗೊಂದು ಇದೆ, ಯಾ ಈಗ ಬುಕ್ಸ್ ಕೆಂಪಗೊಂದು ಅಲ್ಲಿ ಇದೇನಿದೆ ಅಂದ್ರೆ ತನ್ನ ಎಲ್ಲಾ ಬಣ್ಣಗಳನ್ನು ಅಬ್ಸರ್ವ್ ಮಾಡಿಕೊಂಡು ಕೆಂಪನ ಆಚೆ ತಳ್ಳುತ್ತೆ. ದಟ್ ಈಸ್ ವಾಟ್, ಅದಕ್ಕೆ ನಾವು ನೋಡಕ್ ಆಗೋದು. ಆ ರೆಡ್ ವಿಲ್ ಥ್ರೋ ಆಲ್ ದಿ ಅದರ್ ರೆಡ್ ಓನ್ಲಿ ಅಂಡ್ ಅಬ್ಸರ್ವ್ ಆಲ್ ದಿ ಅದರ್ ಕಲರ್ಸ್ ಅಂತ. ಹಂಗಾಗ್ಬಿಟ್ಟು ದುಷ್ಟ ಪರಿಣಾಮ ಇರುವಂತ ಅದನ್ನೆಲ್ಲ ಈ ಕೆಂಪು ಬಣ್ಣದ ಬಿಂದು ಏನು ನಾವು ಬಿಂದು ಅಂತ ಹೇಳ್ತೀವೋ ಆ ಬಿಂದಿ ಆಚೆ ತಳ್ಳುತ್ತೆ. ಅದರಿಂದ ಆಗ್ನ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಕೆಂಪು ಬಣ್ಣ ಒಳ್ಳೇದು, ಕಪ್ಪದಲ್ಲ. ಸೊ ಇದು ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಅಂದ್ರೆ ಈಗ ಪುರುಷರು ಅವರು ಧರಿಸುವಂತ ಪ್ಯಾಂಟು ಶರ್ಟು ಇರ್ತದೆ, ಈಗ ಬ್ಲ್ಯಾಕ್ ಪ್ಯಾಂಟ್ಗಳು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ನಾನು ನೋಡುವಾಗ. ಯಾಕೆ ಸೊ ಅಂದ್ರೆ ಅದು ಕೊಳೆ ಅಷ್ಟು ಆಗ್ಬಿಡುತ್ತೆ, ಬೇಗ ಕೊಳೆ ಆಗ್ಬಿಡುತ್ತೆ, ಅದು ತೊಳ್ಕೊಳ್ಳೋದು ಕಷ್ಟ, ದಪ್ಪ ಇರುತ್ತೆ, ಅದನ್ನ ಅದಕ್ಕೋಸ್ಕರ ಅದನ್ನ ಹಾಕೊಂಡ್ರು ಕಾಣಲ್ಲ ಅನ್ನುವಂತಹ ಒಂದು ದಿನ ಬಳಸೋ ಬಳಕೆ ಒಳಗಡೆ ಬರುವಂತ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಬ್ಲ್ಯಾಕ್ ಕಲರ್ ಹಾಕೋತಾರೆ. ಅದರ ಮೇಲ್ಗಡೆ ಕಾಂಟ್ರಾಸ್ಟ್ ಆಗಿ ಬೇರೆ ಬೇರೆ ಬಣ್ಣಗಳ ಡ್ರೆಸ್ಗಳು ಹಾಕೋತಾರೆ. ಇದು ಕಾಂಟ್ರಾಸ್ಟ್ ಅದೇ ಕಲರ್ ಥೆರಪಿ ಒಳಗಡೆ ಇದು ಬರೋಲ್ಲ. ಇಟ್ ಈಸ್ ಓನ್ಲಿ ಅಂದ್ರೆ ನೋಟ ಪರಿರಿಚೆ ಅಂತ, ಊಟ ತನ್ನಿಚ್ಛೆ ನೋಟ ಪರಿರಿಚೆ ಅಂತ. ಅವರವ್ರ ಇಷ್ಟ ಬಂದಂಗೆ ಅವರವ್ರು ಆರಿಸ್ಕೋತಾ ಇರ್ತಾರೆ. ರೈಟ್. ಓಕೆ ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಇಟ್ಸ್ ಯು. ಓಪನ್ ಟು ಕ್ವೆಶನ್ಸ್ ನಾವ್. ಈಗ ಮೇಡಮ್ ರೇಣುಕಾ ಮೇಡಮ್, ನೀವು ಪ್ರಶ್ನೋತ್ತರ ನಡೆಸ್ಬೋದು ಈಗ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾಗಿ ವರ್ಣಚಿಕಿತ್ಸೆ ಬಗ್ಗೆ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಮತ್ತೊಮ್ಮೆ ಧನ್ಯವಾದಗಳು. ಓಕೆ. ಮಾಸ್ಟರ್ಸ್, ಯಾರಿಗೆಲ್ಲ ಯಾವ ಪ್ರಶ್ನೆ ಅನುಮಾನಗಳಿದ್ದಲ್ಲಿ ಸರ್ ಇವತ್ತಿದ್ದಾರೆ, ಒಂದು ಉತ್ತಮ ಅವಕಾಶ ಇವತ್ತಿದೆ, ನೀವು ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ತಾ. ಮಾಲಿನಿ ರಾವ್ ಮೇಡಮ್, ನಿಮ್ ಪ್ರಶ್ನೆ. ಅನ್ಮ್ಯೂಟ್ ಮಾಡಿ.
ಮಾಡಿದೆ ಮಾಡಿದೆ ಮೇಡಮ್. ಸರ್ ನಮಸ್ಕಾರ. ಮೊದಲನೇದಾಗಿ ರಂಗನಾಥ್ ಸರ್ ನಮಸ್ಕಾರ. ತುಂಬಾ ದಿನಗಳ ಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಈ ಯು. ಬಣ್ಣದ ಬಗ್ಗೆ ಹೇಳಬೇಕು ಅಂದ್ರೆ, ಕೃಷ್ಣಮೂರ್ತಿ ಸರ್, ನೀವು ಒಂದು ಜ್ಞಾನದ ಕಣಜ ಅಂತ ಹೇಳ್ಬೋದು, ಮಾಹಿತಿಗಳ ಒಂದು ಭಂಡಾರ ಅಂತ ಹೇಳ್ಬೋದು ಸರ್. ಎಷ್ಟೊಂದು ವಿಷಯಗಳು, ಮೈ ಗಾಡ್. ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಾನು, ಒಂದಷ್ಟು ಬರ್ಕೊಳ್ಬಹುದಾ ಅಥವಾ ಒಂದಷ್ಟು ತಲೆಯಲ್ಲಿ ಬರ್ಕೊಳ್ಳೋದಕ್ಕೂ ಟೈಮ್ ಕೊಡದಷ್ಟು ಮಾಹಿತಿಗಳು. ತುಂಬಾ ತುಂಬಾ ಖುಷಿ ಆಯ್ತು ಸರ್. ನಾವು ತಿಳ್ಕೊಳ್ಳುವಂಥದ್ದು ಸಾಕಷ್ಟಿವೆ. ಈ ಬಣ್ಣಗಳಿಂದ ಈ ಕಲರ್ ಥೆರಪಿ ಬಗ್ಗೆ ನಾನು ಕೇಳಿದ್ದೆ, ಒಮ್ಮೆ ಕಲಿಯೋದಿಕ್ಕೂ ಹೋಗಿದ್ದೆ, ಆಗ ನನಗೆ ಕಲಿಯೋದಿಕ್ಕೆ ಆಗ್ಲಿಲ್ಲ. ರೇಖಿ ನಾನು ಎಲ್ಲಿ ಕಲಿತಿದ್ದೆ ಅಲ್ಲೇನೆ ನನಗೆ ಅವಕಾಶ ಸಿಗ್ಲಿಲ್ಲ. ರೇಖಿನಲ್ಲಿ ಸೆಕೆಂಡ್ ಲೆವೆಲ್ ನಾವು ಮಾಡ್ತಿದ್ದಾಗ ಅವರು ಈ ಕಲರ್ ಥೆರಪಿನ ಕೂಡ ಅವರು ಹೇಳ್ಕೊಡ್ಲಿಕ್ಕೆ ಇದಾಗ್ತಿತ್ತು. ಆಮೇಲೆ ಅವರು US ಗೆ ಹೋಗ್ಬಿಟ್ರು, ಅವರು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಸರ್, ಅವ್ರು ಇಲ್ಲ ಈಗ ಅಂತ ಹೋಗ್ಬಿಟ್ರು. ಅದಾದ್ಮೇಲೆ ನಮಗೆ ಅವಕಾಶ ಸಿಗ್ಲಿಲ್ಲ. ಬಟ್ ಈ ಕಲರ್ ಥೆರಪಿ ಬಗ್ಗೆ ನೀವು ಹೇಳ್ದಂಗೆ, ಒಂದು ಈ ಬ್ಲ್ಯಾಕ್ ಇದು ಇಟ್ಕೋತಾರೆ ಸರ್ ನಮ್ಮ ಮನೆಗಳಲ್ಲಿ. ಇವನ್ ನನ್ನ ಮಗಳು ಕೂಡ ಅಷ್ಟೇನೆ, ಹಣೆಗೆ ಇಟ್ಕೋಬೇಕು ಅಂದ್ರೆ ಬರೀ ಹಬ್ಬ ಹರಿದಿನ ಮಾತ್ರ ಅದನ್ನ ಬಳೆ ಹಾಕೊಳ್ಳೋದಾಗ್ಲಿ, ಸರ ಹಾಕೊಳ್ಳೋದಾಗ್ಲಿ, ಮತ್ತೆ ಪ್ರತಿಯೊಂದು ಅದು ಕೂಡ ಎಲ್ಲ ಬ್ಲ್ಯಾಕ್ ಇದೇ ಬೇಕು ಅವ್ರಿಗೆ. ಬ್ಲ್ಯಾಕ್ ಟೀ ಶರ್ಟ್, ಬ್ಲ್ಯಾಕ್ ಚೂಡಿದಾರ್. ಆಕ್ಚುಲಿ ಈ ಹಳ್ಳಿಗಳಲ್ಲಿ ಮದುವೆ ಆದಾಗ ಅವರು ಕಪ್ಪು ಬಣ್ಣದ ಬಳೆ ತೊಡಿಸ್ತಾರೆ, ನೋಡಿರ್ಬೋದು ನೀವು. ಹೌದು 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 ಸರ್ ಹೌದು. ಆಮೇಲೆ ನಮ್ಮ ತಾಳಿ ಅಂತ ಏನಿರುತ್ತೋ ಅದರೊಳಗಡೆ ಕಪ್ಪು ಬಣ್ಣದ ಇದಿರುತ್ತೆ, ಏನು ಕರಿಮಣಿ ಇರುತ್ತೆ, ಮಣಿಗಳಿರುತ್ತೆ, ಕರಿಮಣಿಗಳಿರುತ್ತೆ. ಸೊ ಹೌದು ಇದೆಲ್ಲದನ್ನು ಏನ್ ತೋರಿಸುತ್ತೆ ಅಂದ್ರೆ, ನೆಗೆಟಿವಿಟೀಸ್ ನ ತೆಗಿಯೋಕೆ ಅದು ಥ್ರೋ ಮಾಡ್ಲಿ ಅಂತ. ಕಪ್ಪು ಬಣ್ಣ ಇರುತ್ತಲ್ಲ ಅದು ಹೌದು ಹಳದಿ ಸರ್. ನಾನು ಬಣ್ಣದ್ದು. ಅದೇ ಪ್ರಶ್ನೆ ಕೇಳಬೇಕಾಗಿತ್ತು. ಈಗ ತುಂಬಾ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಕಪ್ಪು ಇಡ್ತಾರೆ ಎಳೆ ಮಕ್ಕಳಿಗೆ. ಕಪ್ಪಿನ ಒಂದು ಕಣ್ಣು ಕಪ್ಪಿನಲ್ಲಿ ಕೆನ್ನೆಗೂ ಮತ್ತೆ ಹಣೆಗೂ ಇಡ್ತಾರೆ. ನಂತರ ದೊಡ್ಡ ದೊಡ್ಡವರು ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಕಾಲಿಗೆ ಕಪ್ಪದು ಒಂದು ಏನು ದಾರನೋ ಆ ತರದನ್ನ ಇದ್ ಮಾಡ್ತಾರೆ. ಹೌದು ಅದೆಲ್ಲ ಇದು ಆಕ್ಚುಲಿ ಅವ್ರಿಗೆ ಹೇಳೋದಾದ್ರೆ ಹಾಕೊಂಡ್ರೆ ಸುಮ್ಮನೆ ಅಲ್ವಾ. ಸುಮ್ಮನೆ ದಾರ ಕಟ್ಟೋದಲ್ಲ, ಅಥವಾ ಸುಮ್ಮನೆ ಕಪ್ಪು ಬಣ್ಣದ ಇದು ಮಾಡೋದಲ್ಲ, ಚುಕ್ಕಿ ಇಡೋದಲ್ಲ. ಅದಕ್ಕೊಂದು ಸಂಕಲ್ಪ ಇರುತ್ತೆ ಹಿಂದ್ಗಡೆ, ಹಿಂದಿನ ಸಂಕಲ್ಪ ಇರುತ್ತೆ ನೋಡಿ, ಆ ಸಂಕಲ್ಪ ಅದನ್ನ ವರ್ಕ್ ಮಾಡೋದು, ಬಣ್ಣ ಅಲ್ಲ ಅಲ್ಲಿ. ಸೊ ಅದೇನೋ ಹೌದು ಇದಾಗದೇ ಇರಲಿ, ಇದರಿಂದ ಕೆಟ್ಟದಾಗದೇ ಇರಲಿ ಅಂತ ಒಂದು ಸುಪ್ತ ಮನಸ್ಸಿನಿಂದ ಒಂದು ಸಂಕಲ್ಪ ಬಂದು, ಆ ಸಂಕಲ್ಪದಿಂದ ಆ ದಾರನ ಪ್ರಚೋದಿಸಿ ಆ ದಾರ ಕಟ್ಟೋದ್ರಿಂದ ಆ ನೆಗೆಟಿವಿಟೀಸ್ ಹೋಗುತ್ತೆ. ದಟ್ ಈಸ್ ದಿ ಐಡಿಯಾ. ಓಕೆ ಓಕೆ. ಆಮೇಲೆ ಬಂಗಾರದ ಬಣ್ಣ ಹೇಳಿದ್ವಿ ಸರ್ ನೀವು, ಬಂಗಾರದ ಬಣ್ಣದಿಂದ ಹೌದು ನಮಗೆ ಹೌದು, ಅನುಕೂಲಗಳು. ಇದು ದೇವ್ರ ಹತ್ರ ಹೋಗುವಂತದ್ದು, ಆಕ್ಟಿವೇಟ್ ಮಾಡುವಂತದ್ದು, ಬೇಗ ಬೇಗ ಹತ್ರಕ್ಕೆ ತರುವಂತದ್ದು, ಎಲ್ಲಾ ಕ್ಯಾರೆಕ್ಟರ್ಸ್ ಇರುವಂತದ್ದು. ಇಟ್ ಈಸ್ ಕಾಲ್ಡ್ ಎ ಪಾಸಿಟಿವ್ ಕಲರ್, ಪಾಸಿಟಿವ್ ಕಲರ್ ಅಂತ ಕರೀತಾರೆ, ಪಾಸಿಟಿವ್ ಮೆಟಲ್ ಅಂತಾನು ಕರೀತಾರೆ ಅದನ್ನ. ಅದು ಮತ್ತು ಬೆಳ್ಳಿ ಇವೆರಡೂ ಕೂಡ ಪಾಸಿಟಿವ್ ಮೆಟಲ್, ಪಾಸಿಟಿವ್ ಕಲರ್ಸ್ ಇರುವಂತದ್ದು. ಇವುಗಳಿಂದ ನಮಗೆ ಏನಾಗುತ್ತೆ, ಆಧ್ಯಾತ್ಮಿಕವಾಗಿ ದೇವರ ಕಡೆ ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿ ಇದೆ ಅಂತ ಈ ಒಂದು ಬಣ್ಣಗಳ ಒಂದು ಪ್ರಯೋಗಗಳು ಹೇಳಿದೆ ಸರ್, ಹೇಳಿದೆ ಮೇಡಮ್. ಸರ್ ಹೆಣ್ಣು ಮಕ್ಕಳಿಗೆ ಮದುವೆ ಆದ್ಮೇಲೆ ಎಲ್ಲರಿಗೂ ಬಂಗಾರದ್ದು ಬೇರೆ ಏನು ಹಾಕೊಳ್ಳಿಲ್ಲ ಅಂದ್ರೂ ಮಾಂಗಲ್ಯದ ಸರ ಇರ್ಬೋದು ಅಥವಾ ಮಾಂಗಲ್ಯ, ಪ್ರಮುಖವಾಗಿ ತಾಳಿ ಮಾಂಗಲ್ಯ ಅಂತ ನಾವೇ ಹೇಳ್ತೀವಿ, ಅದು ನಾವು ಬಂಗಾರದ್ದನ್ನೇ ನಾವು ಹಾಕೊಳ್ತೀವಿ, ಅದನ್ನೇ ಹಾಕೊಳ್ಳೋದಕ್ಕೆ ಪ್ರಚೋದಿಸ್ತಾರೆ. ಇಲ್ಲಿ ಅದ್ರ ನೋಡಿ ಬಗ್ಗೆ ಏನಾದ್ರು ಒಂದು ಹೇಳ್ತೀನಿ ಹೇಳ್ತೀನಿ. ಈಗ ತಾಳಿನ ಗಂಡ ಆದವನು, ಗಂಡ ಆಗೋಕ್ ಮುಂಚೆ ಅವನ್ ತಾಳಿ ಕಟ್ಟಿದ್ಮೇಲೆ ಅವನ್ ಗಂಡ ಆಗ್ತಾನಲ್ವಾ, ಅವನ್ ಕಟ್ಟುವಾಗ ಅವನ ಇಷ್ಟು ಗಂಟುಗಳು ಅಂತ ಹಾಕ್ಬೇಕಾಗತ್ತೆ. ಅಷ್ಟು ಗಂಟುಗಳನ್ನ ಗಂಟ ಹಾಕಿ ಆ ಗಂಟುಗಳನ್ನ ಹಾಕ್ತಾ ಹಾಕ್ತಾ ತಾಳಿ ಏನಾಗುತ್ತೆ, ಮೇಲೆ ಮೇಲೆ ಹೋಗುತ್ತೆ. ಒಂದೊಂದು ಗಂಟು ಆಗ್ತಾ ಆಗ್ತಾ ತಾಳಿಯ ಉದ್ದ ಕಡಿಮೆ ಆಗುತ್ತೆ. ಅದೇನಾಗುತ್ತೆ ಅಂದ್ರೆ, ಎದೆ ಹತ್ರ ಒಂದು ಥೈಮಸ್ ಗ್ಲ್ಯಾಂಡ್ ಅಂತ ಇದೆ, ನೀವು ಮುಟ್ಕೊಂಡ್ರೆ ಒಂದು ಗುಂಡಿ ಸಿಗುತ್ತೆ ನಿಮಗೆ. ಒಂದು ಹೌದು ಸ್ಟರ್ನಮ್ ಬೋನ್ ಇದೆ ಇಲ್ಲಿ ನಮ್ಗೆ ಎದೆಯಲ್ಲಿ, ಆ ಸ್ಟರ್ನಮ್ ಬೋನ್ ಕೆಳಗಡೆ ಇರುವಂತಹ ಒಂದು ಗುಂಡಿ ಪ್ರದೇಶನೇ ನಮಗೆ ಏನಂತ ಕರೀತಾರೆ, ಥೈಮಸ್ ಗ್ಲ್ಯಾಂಡ್ ಅಂತ ಕರೀತಾರೆ. ಹಾರ್ಮೋನುಗಳು ಉತ್ಪತ್ತಿ, ಥೈಮೋಸಿನ್ ಅಂತ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆದರೆ ಮಾಡರ್ನ್ ರಿಸರ್ಚ್ ಪ್ರಕಾರ ಥೈಮಸ್ ಗ್ಲ್ಯಾಂಡ್, ಒಬ್ಬ ಮನುಷ್ಯ ಸತ್ತೋದಾಗ ಥೈಮಸ್ ಗ್ಲ್ಯಾಂಡ್ ತೂತ್ ಆಗಿರುತ್ತಂತೆ, ಆತ್ಮ ಅಲ್ಲಿಂದ ಆಚೆ ಹೋಗುತ್ತೆ.
ಆತ್ಮ ಓಕೆ ಇರುವಂತ ಓಕೆ ಜಾಗ ಅದು. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ, ಯಾರ ಮನೆಗೆ ಹೋದ್ರು ಆ ಒಂದು ಚಿನ್ನದ ಒಂದು ತಾಳಿ ಇರುತ್ತಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನೀವು ಅದಕ್ಕೆ ಆಮೇಲೆ ನೀವು ಹಣೆಗೆ ಇಟ್ಕೊಳ್ಳುವಂತ ಅಭ್ಯಾಸ ಇದೆ ನಮ್ಮ ಸಂಪ್ರದಾಯ. ಅದೇನು ಅಂದ್ರೆ, ಹೌದು ನಾವು ತಾಯಿಮಸ್ ನಮ್ಮ ಆತ್ಮನ ನಾವು ಪೂಜೆ ಮಾಡುವಂಥದ್ದು. ಸೊ ಜೊತೆಗೆ ಏನಾದ್ರು ಅಲ್ಲಿ ನೀವು ಆತ್ಮ ಪೂಜೆ ಮಾಡಿದ್ರೆ ನಿಮ್ಮ ಗಂಡನಿಗೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಆಯುಷ್ ಜಾಸ್ತಿ ಆಗಲಿ ನನ್ನ ಗಂಡನಿಗೆ, ನನ್ಗೆ ಯಾವಾಗಲೂ ನನಗೆ ಆ ಆಯಸ್ಸು ನನಗೂ ಇರಲಿ, ನನ್ನ ಗಂಡನಿಗೂ ಇರಲಿ, ನಾವು ಇಬ್ರು ಯಾವಾಗಲೂ ಜೊತೆಯಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಅದು ಥೈಮಸ್ ಗ್ಲ್ಯಾಂಡ್ಗೆ ನಾವು ಇಂಡೈರೆಕ್ಟ್ ಆಗಿ ಪೂಜೆ ಮಾಡುವಂತ ವಿಧಾನ ಅದು. ಅದು ಚಿನ್ನ ಇರುತ್ತಲ್ಲ, ಚಿನ್ನ ಅನ್ನ ಪಾಸಿಟಿವ್ ಮೆಟಲ್ ಅಂತ ಹೇಳಿದೆ, ಅದು ಅದಕ್ಕೆ ತಗಲ್ತಾನೆ ಇರಬೇಕು. ನಾವು ನೋಡಿ ಆ ತಾಳಿ ಎಷ್ಟುದ್ದ 4 ಗಂಟು ಹಾಕಿದ ಮೇಲೆ ಏನೊಂದು ತಾಳಿ ಉದ್ದ ಇರುತ್ತೋ ಅದನ್ನ ಅಲ್ಲೇ ಇರೋಕ್ ಬಿಡಲ್ಲ, ಇಷ್ಟುದ್ದ ಚೈನ್ ಮಾಡಿಸ್ಕೋತೀವಿ ನಾವು ನೇತಾಡೋ ಹಂಗೆ. ನನಗೆ ಚಿನ್ನ ದೊಡ್ಡ ಸರ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ಹುಕ್ ಹಾಕೊಂಡು ಸ್ನಾನ ಮಾಡೋ ಹುಕ್ ತೆಗೆದು ನೇತ ಹಾಕಿ ಸ್ನಾನ ಮಾಡಿ ಆಮೇಲೆ ತಿರ್ಗಾ ಹಾಕೊಳ್ತೀವಿ. ಸೊ ಇದೆಲ್ಲದನ್ನು ತಪ್ಪು. ಒಂದ್ಸತಿ ಅದನ್ನ ನಾವು ಥೈಮಸ್ ಗ್ಲ್ಯಾಂಡ್ ತಗಲೋ ತರ ನಾವು ಹಾಕೊಳ್ಳೋದಾದ್ರೆ ಅದೇ ಉದ್ದದ ಚೈನ್ ಮಾಡಿಸ್ಕೊಂಡು ಖಂಡಿತವಾಗ್ಲೂ ತಿರ್ಗಾ ನಿನ್ ಗಂಡನ ಹತ್ರನೇ ಕಟ್ಟಿಸ್ಕೊಂಡ್ರೆ ಅವನ ಎನರ್ಜಿ ಆ ಒಂದು ತಾಳಿಗೆ ಬರುತ್ತೆ, ಆ ಎನರ್ಜಿ ನಿಮ್ ಥೈಮಸ್ ಗ್ಲ್ಯಾಂಡ್ ತಲುಪುತ್ತೆ, ಥೈಮಸ್ ಗ್ಲ್ಯಾಂಡ್ ಆತ್ಮ ತಲುಪಿಸುತ್ತೆ, ಆತ್ಮ ನಿಮಗೆ ಆಶೀರ್ವಾದ ಮಾಡುತ್ತೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸರ್. ಸರ್ ಹಳೆ ಕಾಲದಲ್ಲಿ ಹೆಣ್ಣು ಮಕ್ಕಳು ಆಕ್ಚುಲಿ ತಾಳಿನ ಇಲ್ಲೇ ಹಾಕೊಳ್ತಾ ಇದ್ರು, ಅಂದ್ರೆ ನಾವೆಲ್ಲ ಈ ತುಂಬಾ ಕಾಲದವರಲ್ವಾ ಮೇಡಮ್, ಅತ್ಯುತ್ತ ನಾವೆಲ್ಲ ಮಾಡ್ರನ್ ಆಗ್ಬಿಟ್ಟಿದೀವಿ. ಅದಕ್ಕೆ ಹಿಂದಿನ ಕಾಲದವರು ದಡ್ರು, ಈಗಿನ ಕಾಲದ ನಿಂಗೇನು ಗೊತ್ತಿಲ್ಲ ಸುಮ್ನಿರಮ್ಮ ಅಂತ ತಾಯಿ ಬಾಯಿ ಮುಚ್ಚಿಸ್ತೀವಿ ನಾವು. ನಿಮ್ ಮಕ್ಳು ನೋಡಿ ಬೇಕಾದ್ರೆ ಮಾತಾಡಿ, ಅಯ್ಯೋ ನಿಂಗೇನು ಗೊತ್ತಿಲ್ಲ ಸುಮ್ನಿರಮ್ಮ ಅಂತ ಬಾಯಿ ಮುಚ್ಚಿಸ್ತಾರೆ. ಯಾಕೆ ಅಂದ್ರೆ ನಾ ಹಿಂದಿಲವ್ರಿಗೆ ಏನು ಬುದ್ಧಿ ಇಲ್ಲ ಅನ್ನೋ ಭಾವನೆ ಇರುತ್ತೆ. ಏನೋ ಈಗ 4 ಅಕ್ಷರ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ನಮಗಿನ, ಅದಕ್ಕೆ ನಾವೇ ಓದಿಸಿರ್ತೀವಿ, ನಮ್ಮ ತನು ಮನ ಎಲ್ಲನೂ ಪಕ್ಕದಲ್ಲಿ ಇಟ್ಟು ಅವ್ರಿಗೋಸ್ಕರ ಓದಿಸ್ತೀವಿ, ಆದ್ರೆ ಆ ಬೈಸ್ಕೊಳ್ಳೋರು ನಾವೇ, ಏನ್ ಮಾಡೋದು. ನಿಜರು. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ತುಂಬಾ ಇದೆ ಕೇಳುವಂತದ್ದು, ಮತ್ತೆ ತಿಳ್ಕೊಳೋ ಅಂತದ್ದು. ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಕಲರ್ ಮಾತಾಡ್ಬೋದು ಸರ್. ಥೆರಪಿ ಕಲ್ತ್ಕೊಳ್ಳಿ, ಖಂಡಿತವಾಗ್ಲೂ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಎ ಲಾಟ್. ವಿಲ್ ಕಂಡಕ್ಟ್ ಸರ್, ವಿಲ್ ಕಂಡಕ್ಟ್ ಒಂದು ಆಯ್ತು ಕ್ಲಾಸ್ ವಿತ್ ಯು ಆಯ್ತು ಸರ್. ಇನ್ನ ಓಕೆ ಮಾತಾಡ್ಕೊಂಡಿದೆ. ಸರ್, ಖಂಡಿತ 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 ಸರ್. ರಂಗನಾಥ್ ಸರ್, ನೀವು ಮತ್ತೆ ಯಾವಾಗ ಬರ್ತೀರಿ ಸರ್ ಈವ್ನಿಂಗ್? ಇದಕ್ಕೆ ನಾನು ನೋಡೇ ಇಲ್ಲ ಲಾಸ್ಟ್ ಇದರಿಂದ ನಿಮ್ಮ. 23ನೇ ತಾರೀಕು ನಂದು ತಿರ್ಗಾ ಬಲ ಮೆದುಳಿನ ಭಾಷೆ ಬಳಕೆ ಇದೆ ಹೌದು, ಇದೇ ಹೊತ್ತಿಗೆ ಓಕೆ 23ನೇ ತಾರೀಕು ಇದೆ ವಿಚಾರ. ಖಂಡಿತ ನಿಮ್ಮ ಸ್ನೇಹಿತರಿಗೂ ಹೇಳಿ, ನೀವು ಬನ್ನಿ ಕೇಳ್ಕೊಳ್ಳಿ, ನಮ್ಮ ನಮ್ಮ ಮೆದುಳು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಳಿ. ಹೌದು, ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಲತಿ, ಥ್ಯಾಂಕ್ ಯು ಓಕೆ ಮೇಡಮ್. ಮಾಲತಿ ಮಾಲತಿ ಮೇಡಮ್, ಅನ್ಮ್ಯೂಟ್ ಇದೆ, ಮಾತಾಡಿ. ಸ್ನೇಹಿತರೆ, ಬೇಗ ಬೇಗ ಕೇಳಬೇಕು ಕ್ವಶನ್ಸು, ಇಲ್ಲ ನಿಮ್ಮ ಅನುಭವ ಇವತ್ತು ಕಾರ್ಯಕ್ರಮದ ಬಗ್ಗೆ ಒಂದು 2 ಲೈನ್ ಒಂದು ಲೈನ್ ಹಂಚಿಕೆ, ಇಲ್ಲಾಂದ್ರೆ ಪ್ರಶ್ನೆ ಕೇಳಿ ದಯವಿಟ್ಟು. ಮಾಸ್ಟರ್ಸ್, ಯಾವುದಾದರೂ ಪ್ರಶ್ನೆ ಅನುಮಾನಗಳಿದ್ದಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿ. ಸರ್, ನಂದೊಂದು ಪ್ರಶ್ನೆ. ಹೇಳಿ. ಬಣ್ಣಗಳಲ್ಲಿ 7 ಬಣ್ಣ ಇದೆ ಅಂತ ಗೊತ್ತು, ಅದರಲ್ಲಿ ಹಸಿರು ಬಣ್ಣ ನನಗಿಷ್ಟ. ಇದು ಯಾವ ತರ ಸರ್ ಇದು ಇಷ್ಟ ಆಗುತ್ತಲ್ಲ? ಯಾಕೆ ಅಂತ ಕೇಳಿದ್ರೆ ಅದು ಹಸಿರು ಬಣ್ಣ ನ್ಯೂಟ್ರಲ್ ಬಣ್ಣ ಅದು, ಅದಕ್ಕೆ ಯಾವ ಒಂದು ಸ್ಟ್ರಾಂಗು ಇಲ್ಲ ವೀಕು ಇಲ್ಲ, ಆ ತರ ಒಂದು ನ್ಯೂಟ್ರಲ್ ಬಣ್ಣ ಅಂದ್ರೆ ನೀವು ಒಂಥರ ಸಮಾಧಾನಕರವಾದಂತ ಮನಸ್ಸು ಇಟ್ಕೊಳ್ಳೋಕೆ ಇಷ್ಟಪಡೋರು ನೀವು, ಯಾವ ತರ ಜಗಳಾಡಕ್ಕೆ ಇಷ್ಟಪಡಲ್ಲ. ಸೊ ಯಾರ್ ಅಂದ್ರೆ ಒಬ್ಬರು ಮನುಷ್ಯನ ಅವ್ನ ಬಟ್ಟೆ ಹಾಕೊಳ್ಳೋ ಬಟ್ಟೆ ಅವ್ನು ಇಷ್ಟಪಡೋ ಅಂತ ಬಣ್ಣಗಳು ನೋಡಿದ ತಕ್ಷಣ ಅವ್ನ ಕ್ಯಾರೆಕ್ಟರ್ ಹೇಳ್ಬಿಡ್ಬೋದು. ಅದೇ ತರನೇ ನೋಡಿ ಇವಾಗ ಹೇಳ್ತಿದ್ದೀರಾ, ಆದ್ರೆ ಬಿಳಿ ಬಿಳಿ ಡ್ರೆಸ್ ಹಾಕೊಂಡಿದ್ದೀರಾ ನೀವು. ಗ್ರೀನ್ ಯಾವಾಗ್ಲೂ ಹೀಲಿಂಗ್ ಮಾಡುತ್ತೆ, ಕಾಯಿಲೆಯಿಂದ ನಮ್ಮನ್ನು ದೂರ ಇಡುತ್ತೆ, ಕ್ರಿಮಿಗಳಿಂದ ದೂರ ಇಡುತ್ತೆ, ಅದು ಅಲ್ಲದೆ ನಮ್ಮನ್ನು ಯಾವಾಗಲೂ ತಂಪಾಗಿಡುತ್ತೆ, ಸಂತೋಷವಾಗಿಡುತ್ತೆ, ಸಮಾಧಾನಕರವಾಗಿರ್ತೀವಿ. ನಮ್ಮ ಒಂದು ಚಿಂತನೆ ಕೂಡ ನಮ್ದು ಯೋಚನೆ ಮಾಡಿ ಉತ್ತರ ಕೊಡ್ತೀವಿ ಯಾವುದಕ್ಕೂ ಕೂಡ ಸುಲಭವಾಗಿ ನಾವು ಆ ತರದ ವಿಧಾನದಲ್ಲಿ ಹೋಗಲ್ಲ. ವಿಲ್ ಗೋ ಸ್ಲೋ ಅಂಡ್ ಸ್ಟಡಿ. ಅದಕ್ಕೆ ಹಸಿರು ಬಣ್ಣ ನೀವು ಇಷ್ಟ ಆದ್ರೆ ನೀವು ಅದೇ ತರ ಕ್ಯಾರೆಕ್ಟರ್ ಇರ್ಬೇಕು ನಿಮಗೆ. ಎಸ್ ಸರ್. ಈಗ ಬಣ್ಣಗಳು ಅಂತ ಹೋದ್ರೆ ಡ್ರೆಸ್ ಕೂಡ ಯೆಲ್ಲೋ ಕಲರ್ ಮತ್ತೆ ರೆಡ್, ಇದು ಯಾವುದು ನನ್ನ ಹತ್ರ ಇಲ್ಲ. ಹಾಗಾಗಿ ಯಾವುದು, ಎಲ್ಲ ಗ್ರೀನೇ ಇಷ್ಟಪಡೋದ್ರಿಂದ ಅದೇ ಇರುತ್ತೆ ಸರ್. ಓಕೆ ಓಕೆ, ಸರ್. ಇದ್ರ ಜೊತೆಗೆ ನಾನು ಇನ್ನೊಂದು ಆಕ್ಚುಲಿ ವರ್ಣಚಿಕಿತ್ಸೆ ಪೂರ್ತಿ ನಾನು ಕವರ್ ಮಾಡೋಕ್ಕಾಗ್ಲಿಲ್ಲ ಇವತ್ತು, ಟೈಮ್ ಕಡಿಮೆ. ಇಲ್ಲಿ ದೃಶ್ಯಾದೃಶ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ರಾಚಯ್ಯ ಅಂತ ಹೇಳ್ಬಿಟ್ಟು ರಾಜಪ್ಪ ಅಂತ ಒಬ್ರು ಇದ್ರೊಳಗಡೆ ಬರ್ದಿದ್ದಾರೆ. ಯಾವುದು
ಥಿಯೋಸಾಫಿಕಲ್ ಸೊಸೈಟಿ ಅಂತ ಏನಿದೆಯೋ ಅಲ್ಲಿ ಬಹಳ ವರ್ಷಗಳಿಂದ 50 ವರ್ಷದ ಮೇಲಾಗಿದೆ ಅವರು ದೃಶ್ಯ ದೃಶ್ಯ ಮನುಷ್ಯ ಅಂತ ಒಂದು ಪುಸ್ತಕ ಇದೆ. ಅದನ್ನ ನೋಡಿದ್ರೆ ನಮ್ಮ ದೇಹದೊಳಗಡೆ ಯಾವ ಬಣ್ಣ, ಯಾವ ಒಂದು ಚಕ್ರ, ಯಾವ ಒಂದು ಆಸೆ, ಯಾವ ಒಂದು ವಿಧಾನಕ್ಕೆ ಹೊಂದಾಣಿಕೆ ಇದೆ ಅಂತ ಅದರೊಳಗಿದೆ. ದಯವಿಟ್ಟು ಅದನ್ನ ಒಂಚೂರು ಓದಿ. ಅವರ ಕಲರ್ಸ್ ಇದೆ ಅದರೊಳಗಡೆ. ನಮ್ಮ ಒಂದು 7 ದೇಹಗಳು ಜೊತೆಗೆ ಸುತ್ತು ಇರುವಂತ ಪ್ರಭಾವಳಿ, ಅದಕ್ಕಿರುವಂತ ಬಣ್ಣಗಳಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ರಾಚಪ್ಪ ಅಂತ ಅನ್ನೋರು ಬರೆದಿರೋದು, ದೃಶ್ಯ ದೃಶ್ಯ ಮನುಷ್ಯ ಅಂತ. ದಯವಿಟ್ಟು ಅದನ್ನ ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ಇಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಮೇಡಮ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಪ್ರಶ್ನೆ ಏನಿಲ್ಲ, ನಾವು ಮೊದ್ಲೆಲ್ಲ ಇನ್ವಿಟೇಷನ್ ಮಾಡಿದಾಗ, ಮದ್ವೆ ಕಾರ್ಡ್ ಮಾಡಿದಾಗ, ನಮ್ಮ ಮದ್ವೆ ಕಾರ್ಡ್ ಅಂಚಿಗೆಲ್ಲ ಅರಿಶಿನ ಮತ್ತು ಹಳದಿ ಕೆಂಪು ಬಣ್ಣ ಹಾಕ್ತಿದ್ರು. ಮೇಡಮ್ ನೆಟ್ವರ್ಕ್ ನೆಟ್ವರ್ಕ್ ಪ್ಲೇಸ್ ಬನ್ನಿ ಮೇಡಮ್. ಹಾ, ಬಂದಿದ್ದೀನಿ, ನಿಶ್ಚಯ ಸಿಗ್ತಾ ಇಲ್ಲ. ಕೇಳ್ತಲ್ಲ ಮೇಡಮ್? ಎಸ್ ಕೇಳ್ತಾ ಮ್ಯಾಮ್. ಇದೆ ಮೇಡಮ್? ಹಾ, ಮಾತಾಡಿ. ಮೊದಲೆಲ್ಲ ಇನ್ವಿಟೇಷನ್ಗೆ, ಶುಭ ಕಾರ್ಯಕ್ಕೆಲ್ಲ ಇನ್ವಿಟೇಷನ್ ಮಾಡಿಸಿದಾಗ ಅದಕ್ಕೆಲ್ಲ ಅಂಚಿಗೆಲ್ಲ ಅರಿಶಿನ ಬಣ್ಣ ಹಾಕ್ತಿದ್ರು. ಕೇಳ್ತಾ ಇದೆ ಮೇಡಮ್? ಹಸಿರು ಹಳದಿ ಬಣ್ಣ. ಹಳದಿ 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 ಬಣ್ಣ ಹಾಕ್ತಿದ್ರು. ಹಾ ಹೌದು, ಹಾ, ಶುಭ ಕಾರ್ಯಕ್ಕೆ ಅಂತೇಳಿ. ಹಾ, ಹಳದಿ ಬಣ್ಣ ಹಳದಿ ಅಂತಂದ್ರೆ ಏನು ಅಂದ್ರೆ, ಹಳದಿ ಶುಭ ಈಗಾಗಲೇ ಕಾರ್ಯಕ್ಕೆ ಹೇಳಿದೆ ಅಂತೇಳಿ. ನಾನು, ಹಳದಿ ಬಣ್ಣ ಆಕ್ಟ್ ಪ್ರೊಟೆಕ್ಟಿವ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ಆಕ್ಟಿವೇಟ್ ಹಾ ಮಾಡುತ್ತೆ. ಅದರಿಂದ ಈ ಒಂದು ನೀವು ಮದುವೆ ಆಮಂತ್ರಣ ಪತ್ರಿಕೆ ಕೊಟ್ಟೇಟ್ಗೆ ಅವ್ರಿಗೆ ನಿಮ್ಮ ಮದುವೆಗೆ ಬರಬೇಕು ಅಂತ ಆಸೆ ಆಗ್ಬೇಕು. ಆ ಹಳದಿ ಬಣ್ಣ ಹೌದು. ಅವ್ರನ್ನ ಆಸೆ ಪಡಿಸುತ್ತೆ, ಅವ್ರ ಮನಸ್ಸನ್ನ ಪ್ರಚೋದನೆ ಮಾಡುತ್ತೆ. ಹಾ ಅರ್ಥ ಹೌದು. ಆಯ್ತಾ? ಈಗ ನೋಡಿ, ಈಗ ನಿಮ್ದು ಹ್ಯಾಂಡ್ ರೈಸ್ ಮಾಡಿ ಅಂದ್ರೆ ಹ್ಯಾಂಡ್ ರೈಸ್ ಇರೋದೆಲ್ಲ ಹಳದಿ ಬಣ್ಣದಿದೆ ಇಲ್ಲಿ ನೋಡಿ ನಿಮ್ಮ ಒಂದು ಇದ್ರೊಳಗೆ. ಹಳದಿ ಬಣ್ಣ ಅಂದ್ರೆ ಹ್ಯಾಂಡ್ ರೈಸ್ ಅಂದ್ರೆ ಅವ್ರಿಗೆ ಪ್ರಚೋದನೆ, ನೀವು ಕೇಳಿ ಪ್ರಶ್ನೆನ ಅಂತ. ಸೊ ಈ ಪ್ರಚೋದನೆ ಆಗುತ್ತೆ. ಜೊತೆಗೆ ಏನಂದ್ರೆ ಅದು ಆಂಟಿಬಯೋಟಿಕ್ ತರ ಅದು. ಸೊ ಅದು ಯಾವ ಕಾರಣಕ್ಕೂ ಯಾವುದೇ ಒಂದು ಕೆಟ್ಟದಾಗದೇ ಇರಲಿ, ಯಾರು ನೆಗೆಟಿವ್ ಎನರ್ಜಿಗಳನ್ನ ಅದು ತುಂಬದೇ ಇರಲಿ. ಅಂದ್ರೆ ಈ ಒಂದು ಆಮಂತ್ರಣ ಪತ್ರಿಕೆ ನಿಂಗೆ ಇಟ್ಕೊಂಡು ಅದಕ್ಕೆ ಏನಾರು ಒಂದು ಕೆಟ್ಟದನ್ನ ಪಾಸ್ ಮಾಡ್ಬೋದಲ್ವಾ? ಅವ್ರು ಕೆಟ್ಟದಾಗ್ಲಿ, ಎಷ್ಟು ಎಲ್ಲಾರ್ಗು ಒಳ್ಳೆಯವರೇ ಒಳ್ಳೆಯವರೇ ಇದ್ದಾರೆ ಇರ್ತಾರೆ ಅಂತ ಹಿಂಗೆ ಹೇಳೋದು. ಅದಕ್ಕೋಸ್ಕರ ಹಳದಿ ಬಣ್ಣ ಅಂತದೆಲ್ಲ ಆಗದಂಗೆ ಅದು ರಿಫ್ಲೆಕ್ಟ್ ಮಾಡುತ್ತೆ, ವಾಪಸ್ ಕಳಿಸುತ್ತೆ ಅಂತಂದ. ಮತ್ತೆ ಇನ್ನೊಂದು, ಮದ್ವೆ ಹೆಣ್ಣು ಗಂಡಿಗೆ ಶಾಸ್ತ್ರ ಮಾಡ್ತಾರೆ, ಅರಿಶಿನ ಶಾಸ್ತ್ರ ಮಾಡ್ತಿರು ನಿಂತಿ. ಮದ್ವೆ ಹೆಣ್ಣು ಗಂಡಿಗೆ ಅರಿಶಿನದ ಶಾಸ್ತ್ರ ಮಾಡ್ತಾರೆ, ಅರಿಶಿನ ಹಚ್ಚಿ ಶಾಸ್ತ್ರ ಮಾಡ್ತಾರೆ. ಹೌದು ಹೌದು. ಅದರಿಂದ ಏನಂದ್ರೆ ಅವರು ಶುದ್ಧೀಕರಣ, ಅದು ಶುದ್ಧೀಕರಣ. ಅವ್ರಿಗೆ ಏನಂದ್ರೆ ಆಂಟಿಬಯೋಟಿಕ್ಸ್ ನೆಲ್ಲ ಮೈಗೆಲ್ಲ ಹಚ್ಚಿ ಯಾವುದೋ ಕ್ರಿಮಿಗಳು ಬರದೇ ಇರಲಿ, ಸ್ವಚ್ಛವಾಗಿರ್ಲಿ, ಅವ್ರು ಯಾವ ಕಾರಣಕ್ಕೂ ಅವ್ರು ಚೆನ್ನಾಗಿ ಬಾಳಲಿ ಬದುಕಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಈ ಹಳದಿ ನೀರು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ದಟ್ ಇಸ್ ಬೆಸ್ಟ್ ನಮ್ಮ ಒಂದು ಸಂಪ್ರದಾಯ, ನಮ್ಮ ದೇಶದ ಸಂಪ್ರದಾಯಗಳು ಹುಡುಕ್ತಾ ಹೋದ್ರೆ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆನೆ ಜಾಸ್ತಿ, ಎಲ್ಲ ಕಡೆ ವಿಜ್ಞಾನ ಇದೆ ಅಲ್ಲಿ. ನಾವೇನ್ ಅನ್ಕೋತೀವಿ ಅಂದ್ರೆ ಅಯ್ಯೋ ಗೊಡ್ ಸಂಪ್ರದಾಯ ಅಂತ ಮಾತಾಡೋರು ಇರ್ತಾರೆ, ಆದ್ರೆ ಗೊಡ್ ಸಂಪ್ರದಾಯ ಅಲ್ಲ, ಅದ್ರೊಳಗಡೆ ವಿಜ್ಞಾನ ಇರುತ್ತೆ. ಆ ವಿಜ್ಞಾನ ಏನು ಅಂತ ಹೇಳೋರು ಇರಲ್ಲ. ಮತ್ತೆ ಇನ್ನೊಂದು, ಯಾರ ತೀರೋದ್ರಾಗ ಅಂದ್ರೆ ಅಶುಭ ತೀರೋಗಿರ್ತಾರಲ್ಲ, ತಿಥಿ ಕಾರ್ಡ್ಗೆ ಸುತ್ತ ಕಪ್ಪು ಬಣ್ಣ ಹಾಕಿರೋರು ನಾನಾಗಲೇ ತಿಥಿ ಹೇಳಿದೆ, ಕಾರ್ಡಲ್ಲಿ. ಕಪ್ಪು ಬಣ್ಣದ ಪಟ್ಟಿ ಎಲ್ಲ ಹಾಕೊಳ್ಳೋದು ಅಂದ್ರೆ ಇಟ್ ಈಸ್ ಶೋಸ್ ದಿ ಡೆತ್ ಅಂತ. ನೀವು ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡ್ರೆ ನಿಮ್ಮ ಆಯುಸ್ ಕಡಿಮೆ ಆಗ್ಬಹುದು ಅಂತ ಹೇಳ್ತಾರೆ ಹೇಳ್ತಾರೆ. ಕಪ್ಪು ತಿಥಿ ಬೇಡ. ಕಾರ್ಡ್ಗೆಲ್ಲ ಅದೇ ಕೊಟ್ಟಿರು ಆದ್ರೆ ಎಷ್ಟೋ ಜನ ಒಂದು ತಿಥಿ ಪ್ರಶ್ನೆನೂ ಕಾರ್ಡಲ್ಲಿ. ಮಾಡ್ತಾರೆ, ತಲೆ ಕೂದಲೆಲ್ಲ ಕಪ್ಪಿದೆಯಲ್ಲ ಸರ್ ಅಂತ. ಆದ್ರೆ ಹೌದು. ಪ್ರಕೃತಿಗೆ ನಾವು ಯಾವ ಕಾರಣಕ್ಕೂ, ಅದು ಜೆನೆಟಿಕ್, ಅದು ಪ್ರಕೃತಿ ವಿರುದ್ಧವಾಗಿ ಏನು ಇಲ್ಲ. ಯಾಕೆ ಓಕೆ ಮೇಡಮ್. ಅದು ಕಪ್ಪು ಬಣ್ಣ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬೆಚ್ಚಗಿಡಬೇಕು ನಿಮ್ಮ ಮೆದುಳು ಅನ್ನೋ ಒಂದು ಉದ್ದೇಶದಿಂದ ಕಪ್ಪು ಯಾವಾಗಲೂ ಹೀಟ್ ಅಬ್ಸಾರ್ಬ್ ಮಾಡುತ್ತೆ, ಅದಕ್ಕೆ ಬೆಚ್ಚಗಿಡಬೇಕು ಅಂತ ನೋಡ್ಕೊಳುತ್ತೆ ಅಷ್ಟೇ. ಯಾವಾಗಲೂ ತಲೆಗೆ ಸಿಕ್ಕಾಪಟ್ಟೆ ಚಳಿ ಆಗ್ಬಾರ್ದು, ಆದ್ರೆ ತಣ್ಣಗಿರ್ಬೇಕು ಖಂಡಿತವಾಗ್ಲು. ಸರಟಂಡ ಪೇಟ್ ಗರ ಪೇಟ್ ನರಂ ಪಾವ್ ಗರಂ ಅಂತ, ತಲೆ ಯಾವಾಗ್ಲೂ ತಂಪಗಿರ್ಬೇಕು, ಹೊಟ್ಟೆ ಯಾವಾಗ್ಲು ಮೆತ್ತಗಿರ್ಬೇಕು, ಪಾದಗಳು ಯಾವಾಗ್ಲು ಬೆಚ್ಚಗಿರ್ಬೇಕು ಅಂತ ಒಂದು ಗಾದೆ ಇದೆ. ಆದ್ರೆ ತಲೆನ ಅತಿ ಅಂತ ಅದಕ್ಕೆ ಟೋಪಿ ಹಾಕೊಳ್ಳೋದು ಬೆಚ್ಚಗಿರ್ಬೇಕು ಅಂತ. ನಾವೆಲ್ಲ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತಲೆಗೆ ಉಲ್ಲನ್ ಟೋಪಿ ಹಾಕೋತೀವಲ್ವಾ, ಅದೇ ತರನೇ ಈ ಕಪ್ಪು ಬಣ್ಣ ಬೆಚ್ಚಗಿಡುತ್ತೆ ನಮ್ಮ ತಲೆನ, ಮೆದುಳನ್ನ ಬೆಚ್ಚಗಿಡುತ್ತೆ. ಓಕೆ ಮೇಡಮ್. ಮತ್ತೆ ನಮ್ ಕಡೆ ಬಾಣಂತಿರು ಕೂಡ ಇದಕ್ಕೆ ಕೆಂಪು ಕಪ್ಪು ಕುಂಕುಮ ಆಗ್ತದೆ, ಕಪ್ಪು ಡಿಸ್ಟಾಕತ್ತು ಬಾಣಂತಿರು ಹಣೆಗೆ ಕಪ್ಪು ತಿಲಕ ಹಾಕಿ ಇಟ್ಕೋತಾರೆ, ಬಾಣಂತಿರು ಹಣೆಗೆ ಕಪ್ಪು ತಿಲಕ ಹಾಕೋತಾರೆ. ಅದು ನೋಡಿ ಒಂದೊಂದ್ ಕಡೆ ಒಂದೊಂದ್ ತರ
ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯಕ್ಕೆ ಅದು ಹೇಗೆ ಬಂತು ಆ ಸಂಪ್ರದಾಯ ಅಂತ ಹೇಳೋರು ಸತ್ತೋಗಿರ್ತಾರೆ. ನಮ್ಮಜ್ಜಿ ಮಾಡ್ತಿದ್ರು ಅದು ನಮ್ಮ ತಾಯಿಗೆ ಬಂತು, ನಮ್ಮ ತಾಯಿ ಮಾಡ್ತಿದ್ರು ಈಗ ನಂಗೆ ಬಂತು. ಆದ್ರೆ ಅಮ್ಮ ನೀನ್ ಯಾಕೆ ಕಪ್ಪು ಬಣ್ಣ ಇಡ್ತೀಯ ವಣಂತಿರಿಗೆ ಅಂತ ನೀವು ಪ್ರಶ್ನೆನೆ ಮಾಡಲ್ಲ ಅವ್ರು. ಅಯ್ಯೋ ಅವ್ರು ಕೇಳಿದ್ರು ಇನ್ನೊಂದು ಹೇಳ್ತಾರೆ, ದೊಡ್ಡವ್ರಿಗೆಲ್ಲ ಪ್ರಶ್ನೆ ಮಾಡಬಾರ್ದು ಕಣ, ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡೋದು. ಸೊ ಈ ತರ ಆಗುತ್ತೆ. ಆದ್ರೆ ಆಕ್ಚುಲಿ ವಿಜ್ಞಾನನ ಯಾರು ಬರ್ದಿಟ್ಟವರು ಇರಲಿಲ್ಲ, ನಾವ್ ಯಾಕೆ ಹಿಂಗ್ ಮಾಡ್ತೀವಿ ಅಂತ ಎಲ್ಲೂ ಪುಸ್ತಕ ಬರ್ದಿಲ್ಲ. ನಮ್ ದೇಶದೊಳಗೆ ಇಂಥದ್ದೆಲ್ಲ ಇರೋದ್ರಿಂದ ನಮ್ಗೆ ಕೆಲವೆಲ್ಲ ಉತ್ತರಗಳು ಕಷ್ಟ ಸಿಗೋದು. ಎಲ್ಲದಕ್ಕಿಂತ ಅಂದ್ರೆ ಅಂದ್ರೆ ಮೇಡಮ್ ಅವ್ರಿಗೇನೆ ದೃಷ್ಟಿ ಆಗದೆ ಇರ್ಲಿ, ಮಗುಗೆ ಆ ತಾಯಿ ಮೂಲಕ ದೃಷ್ಟಿ ಆಗದಿದ್ರೆ ಎದೆ ಹಾಲು ಕುಡಿಸುವಾಗ ಅದಕ್ಕೆ ತೊಂದರೆ ಆಗತ್ತೆ ಮಗುಗಲ್ವಾ. ಅದಕ್ಕೆ ಕಪ್ಪು ಬಣ್ಣ ಇಟ್ಬಿಟ್ರೆ ಬ್ಲ್ಯಾಕ್ ಇದು ನೆಗೆಟಿವ್ ಎನರ್ಜೀಸ್ ಹೋಗ್ಲಿ ಅಂತ ಅನ್ನೋ ಉದ್ದೇಶ ಅಷ್ಟೇ. ನಮಸ್ತೆ ಸರ್, ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್. ಕೊನೆಯ ಎರಡು ಅವಕಾಶ ಇದೆ, ಹ್ಯಾಂಡ್ ರೈಸ್ ಮಾಡ್ಬೋದು. ರೈಟ್. ಓಕೆ ಸರ್. ಕಾವ್ಯಶ್ರೀ ಕಾವ್ಯಶ್ರೀ ಮಾತ್ರ. ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ಪ್ರತಿದಿನ ಯಾವ ಕಲರ್ ಯೂಸ್ ಮಾಡಿದ್ರೆ ನಮ್ಗೆ ವೆಲ್ತ್ ಮತ್ತೆ ಬುದ್ಧಿ ಶಕ್ತಿ ಜಾಸ್ತಿ ಆಗತ್ತೆ? ಏನು ಇತ್ತು ರಿಪೀಟ್ ಮಾಡಿ. ಪ್ರತಿದಿನ ಯಾವ ಕಲರ್ ನಮ್ ಜೊತೆ ಇದ್ರೆ ನಮ್ಗೆ ಅಬಾಂಡೆನ್ಸ್ ಅಥವಾ ನಾಲೆಡ್ಜ್ ಜಾಸ್ತಿ ಆಗತ್ತೆ? ಯಾವ ಕಲರ್? ಯಾವಾಗ್ಲೂ ಬಿಳಿ ಬಟ್ಟೆ ಹಾಕೊಂಡ್ರೆ ಒಳ್ಳೇದು. ಎರಡನೇದಾಗಿ ನೇರಳೆ ಬಣ್ಣದ ಬಟ್ಟೆಗಳು ಒಳ್ಳೇದು, ನೀಲಿ ಬಣ್ಣದ ಬಟ್ಟೆಗಳು ಒಳ್ಳೇದು. ಸಾಧ್ಯವಾದಷ್ಟು ಪಿಂಕ್ ಬಣ್ಣ ಉಪಯೋಗ ಮಾಡೋದ್ರಿಂದ ನಿಮಗೆ ಯಾರ ಮೇಲೂ ಕೋಪ ಬರೋಲ್ಲ, ಸಂತೋಷವಾಗಿರ್ತೀರಿ, ನಗ್ ನಗ್ತಾ ಇರ್ತೀರಿ, ಕರುಣೆ ತೋರಿಸ್ತೀರಿ. ಸೊ ಅಬಂಡೆಂಟ್ ಲವ್ ಇರುತ್ತೆ. ಸೊ ಅದರಿಂದ ಪಿಂಕ್ ಬಣ್ಣ, ನನಗೆ ನಾನು ಹಾಕೊಂಡಿರುವಂತ ಡ್ರೆಸ್ಸು ಪಿಂಕ್ ಬಣ್ಣ. ಸೊ ಇಟ್ ಈಸ್ ಗಿವಿಂಗ್ ಲಾಟ್ ಆಫ್ ಲವ್. ಎಲ್ಲ ಪ್ರಪಂಚದೊಳ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಯಾರ ಪ್ರೀತಿ ಇಲ್ವೋ ಅದು ಪ್ರಪಂಚ, ಆ ಒಂದ್ ಮನೆನೆ ಅಲ್ಲ ಅದು. ಸೊ ಅದರಿಂದ ಎಲ್ಲದಕ್ಕೂ ಅದ್ಭುತ ಅಂತಂದ್ರೆ ಪಿಂಕ್. ನನಗೆ ತಿಳಿದಂಗೆ ಪಿಂಕ್ ಬ್ಲೂ ಎರಡು ಅದ್ಭುತವಾದಂತಹ ಬಣ್ಣಗಳು. ಇದೆಲ್ಲದಕ್ಕೂ ಎಲ್ಲ ಮಿಕ್ಸ್ ಆಗಿರುವಂತಂದ್ರೆ ಬಿಳಿ. ಬಿಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಮೇಡಮ್. ಸರ್ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೋತ್ತರಗಳು ಮುಗಿದಿದೆ ಸರ್. ಸರಿ, ಥ್ಯಾಂಕ್ ಯು. ಸರ್ ಸರ್ ನನ್ನ ಕೋರಿಕೆ ಮೇಲೆಗೆ ಇವತ್ತು ನೀವು ಫಿಸಿಕಲಿ ಬಂದು ಎಲ್ಲಾರ್ಗು ನನಗೂ ಕೂಡ ಸಂತೋಷ ಪಡಿಸಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸೊ ನೀವು ಕ್ಲಾಸ್ ಕೊಡ್ತಾ ಇದ್ದಂತ ನಾನು ಬಂದಿದ್ದೀನಿ ಸರ್, ನಿಮ್ಗೆ ಓಕೆ, ಖಂಡಿತ. ನೀವು ಅವತ್ ಕೇಳಿದಕ್ಕೆ ಅವತ್ ಮೂರ್ ಕ್ಲಾಸ್ ನೀವು ಮಾಡ್ಕೊಡಿ ದಯವಿಟ್ಟು. ಈ 21 ದಿವಸದ ಒಂದು ಇದಕ್ಕೆ ಆಯ್ತು ಅಂತ ನಾನು ತಕ್ಷಣನೇ ಹೇಳಿದೆ ನಾನು. ಅದಕ್ಕೆ ನಾನು ನಿಜವಾಗ್ಲೂ ನಿಮಗೋಸ್ಕರನೇ ಕ್ಲಾಸ್ ಮಾಡಿದ್ದು. ಖಂಡಿತ ಸರ್, ತುಂಬಾ ಸಂತೋಷ, ತುಂಬಾ ಆನಂದ ಆಗ್ತಾ ಇದೆ. ಇಲ್ಲಿಂದ ಎಲ್ಲ ಎಲ್ಲ ಧ್ಯಾನಿಗಳಿಗೂ ಮಾಹಿತಿ ಸಿಕ್ಲಿ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಎಸ್ ಸರ್, ಎಸ್ ಸರ್. ಓಕೆ ಸಂತೋಷ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಸರಿ, ಮಚ್. ಸರಿ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇನ್ಯಾವ ಪ್ರಶ್ನೆಗಳಿದ್ರೆ ಈಗ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಯಾರಾದರೂ ಏನಾದರೂ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ರೈಟ್, ಮಾಸ್ಟರ್ಸ್. ಓಕೆ. ಓಕೆ ಸರ್. ಹಾಂ, ಕ್ಲೋಸ್ ಮಾಡ್ಬೋದು. ಎಸ್ ಸರ್. ಓಕೆ ಸರ್, ಲೋಕೇಶ್. ನಿಮಗೆ ಓಕೆ ಲೋಕೇಶ್, ಹೃದಯದ ಧನ್ಯವಾದಗಳು ಒಂದು ಸರ್. ನಿಮಿಷ. ಲೋಕೇಶ್ ಅವ್ರು ಏನು ಮಾತಾಡ್ತಾ, ಲೋಕೇಶ್ ಮಾತಾಡಿ. ಹಾಂ ಸರ್, ಮಾತಾಡಿ, ಆಪ್ಷನ್ ಇದೆ, ಲೋಕೇಶ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು. ಆಗ್ತಾ ಇಲ್ಲ. ರೈಟ್, ಓಕೆ ಮ್ಯಾಮ್. ಓಕೆ ಸರ್, ನಿಮಗೆ ಓಕೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಸರ್. ಇಲ್ಲಿವರೆಗೂ ಸರಿ, ಬಂದು ಅದ್ಭುತವಾದ ಮಾಹಿತಿಗಳನ್ನ, ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಾಗೆ ರಂಗನಾಥ್ ಸರ್ಗುನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಮಾಸ್ಟರ್ಸ್ ಇಲ್ಲಿವರೆಗೂ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಇಲ್ಲಿಗೆ ಇವತ್ತಿನ ಸೆಷನ್ ಮುಕ್ತಾಯ ಮಾಡುವಂತ ಸಮಯ ಆಗಿದೆ. ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.